ಒಂದು ಬರುವಿಕೆ ಬಗ್ಗೆ ಇರುವಂತಹ ಒಂದು ಕೆಲವೊಂದು ಪಾಯಿಂಟ್ಸ್ ಗಳನ್ನ ನಾವು ನೋಡೋಣ. ಸೊ ನಿಮ್ಗೆ ಮೋಸ್ಟ್ಲಿ ಯೇಸು ಕ್ರಿಸ್ತನ ಎರಡು ಬರುವಿಕೆ ಬಗ್ಗೆ ಆಗಿದೆಯಾ ಇಲ್ವಾ? ಇಲ್ವಲ್ಲ. ಸರಿ, ಕ್ರೋನಾಲಜಿ ಆಗಿದೆಯಾ? ಆಗಿಲ್ಲ. ಸರಿ, ಓಕೆ. ನಾವೇನ್ ಮಾಡೋಣ ಅಂದ್ರೆ, ಹಂಗಂದ್ರೆ ಇವಾಗ ನಿಮ್ಗೂ ಯೂಸ್ ಆಗ್ಬೇಕು, ಇವ್ರಿಗೂ ಯೂಸ್ ಆಗ್ಬೇಕು. ನಿಲ್ಲಿಸಿಬಿಟ್ಟಿದಾರಲ್ಲ. ಹೌದಾ? ನಿಲ್ಲಿಸಿಬಿಟ್ಟಿದ್ದಾರೆ. ನಿಲ್ಲಿಸ್ಬಿಟ್ಟಿದ್ದಾರೆ. ಸರಿ, ಓಕೆ, ನೋಡೋಣ. ಇವತ್ತು ಏನ್ ಮಾಡೋಣ ಅಂದ್ರೆ, ಕೆಲವೊಂದು ಪಾಯಿಂಟ್ಸ್ ಯೇಸು ಕ್ರಿಸ್ತನ ಒಂದು ಎರಡನೇ ಬರಿಕೆ ಬಗ್ಗೆ ಅಲ್ವರ. ಇವಾಗ ಯೇಸು ಕ್ರಿಸ್ತನ ಎರಡನೇ ಬರಿಕೆ ಬಗ್ಗೆ ಸಭೆಗೆ ಗೊತ್ತಾಗ್ತದೋ ಇಲ್ಲೋ ಅಲ್ವರ ನೋಡ್ಬೇಕಾದ್ರೆ, ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಅವ್ರ ಎರಡನೇ ಬರಿಕೆ ಬಗ್ಗೆ ಶಿಷ್ಯಂದ್ರೆ ಬಂದ್ಬಿಟ್ಟು ಅವ್ರ ಹತ್ರ ಒಂದು ಪ್ರಶ್ನೆ ಕೇಳ್ಬೇಕಾದ್ರೆ, ನಮ್ಮ ರಕ್ಷಕನಾಗಿರುವಂತ ಯೇಸು ಏನ್ ಹೇಳ್ತಾರೆ ಅಂದ್ರೆ, ಕೆಲವೊಂದು ಮಾತುಗಳೆಲ್ಲ ಹೇಳ್ಬಿಟ್ಟು ಕೊನೆಗೆ ಏನ್ ಹೇಳ್ತಾರೆ ಅಂದ್ರೆ, ಆ ಒಂದು ದಿನದ ಬಗ್ಗೆ ಆಗ್ಲಿ ಅಥವಾ ಆ ಒಂದು ಗಳಿಗೆ ಬಗ್ಗೆ ಆಗ್ಲಿ ಯಾರು ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಅಲ್ವಾ? ದೇವತರಿಗೂ ಗೊತ್ತಿಲ್ಲ, ಮನುಷ್ಯ ಕುಮಾರನಿಗೂ ಗೊತ್ತಿಲ್ಲ, ತಂದೆ ದೇವ್ರು ಬಿಟ್ರೆ ಇನ್ ಯಾರಿಗೇನು ಗೊತ್ತಿಲ್ಲ, ಅದು ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಲ್ವಾರ. ಅವನ ಹೇಳ್ತೀನಿ ಮತ್ತೆ 24ನೇ ಅಧ್ಯಾಯ ನಮ್ಮ 36 ನೋಡಿ, ಮತ್ತೆ 24ನೇ ಅಧ್ಯಾಯ ಅದರಲ್ಲಿ 35ನೇ ವಚನ ಓದಿ, 36 ಓದ್ಬಿಡಿ, ಸಾರಿ 36ನೇ ವಚನ. ಅದೆಲ್ಲ ಈ ಸಂತತಿಯವರ ಮೇಲೆ ಬರುವುದೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಮತ್ತೆ 24 36 ನೋಡಿದ್ರ, ಮತ್ತೆ ಯಾರಿಗೂ ತಿಳಿಯೋದು ಅಂತಂದ್ಬಿಟ್ರು ಅಲ್ವಾ. ಹಂಗ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಯಾವಾಗ ಬರ್ತಾರೆ ಅಂತಂದ್ಬಿಟ್ಟು ಯಾರು ಗೊತ್ತಿಲ್ವಂತೆ, ಸ್ವತಃ ಯೇಸು ತಮಗೆ ಗೊತ್ತಿಲ್ವಂತೆ ಅವ್ರು ಯಾವಾಗ ಬರ್ತಾರೆ ಅಂದ್ಬಿಟ್ಟು ಅಲ್ವರ. ನಾನ್ ಚಿಕ್ಕಮಂಗ್ಳೂರ್ ಬರ್ಬೇಕಾದ್ರೆ ನನಗೆ ಗೊತ್ತಿಲ್ಲ, ನಾನು ಬಂದ್ಬಿಡ್ತೀನಂತೆ. ಆತರ ಯೇಸು ಸ್ವಾಮಿ ಬರೋದು ಯಾರು ಗೊತ್ತಿಲ್ವಂತೆ, ತಂದೆ ದೇವ್ರ ಬಿಟ್ರೆ ಸ್ವಂತ ಯೇಸು ಸ್ವಾಮಿಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಲ್ವರ. ಕೆಲವು ಜನ ಏನ್ ಮಾಡ್ತಾರೆ, ಈ ಮಾತು ಇಟ್ಕೊಂಡ್ಬಿಟ್ಟು ಯೇಸು ಸ್ವಾಮಿ ಬರೋ ಬಗ್ಗೆ ಯಾರಿಗೂ ಏನ್ ಗೊತ್ತಿಲ್ಲ, ಗೊತ್ತೇ ಇರಲ್ಲ ಅಂತ ಅಂದ್ಬಿಟ್ಟು. ಅದಕ್ಕೆ ಯಾರ ಜನರಲ್ಲ ಯೇಸು ಸ್ವಾಮಿ ಬಗ್ಗೆ ಪ್ರಶ್ನೆ ಕೇಳ್ಬೇಕಾದ್ರೆ, ಸರ್ ಯೇಸು ಸ್ವಾಮಿ ಯಾವಾಗ ಬರ್ತಾರೆ ಅಂತ ಕೇಳ್ಬೇಕಂತ ಹೇಳ್ತಾರೆ, ತುಂಬಾ ಯಾವಾಗ ಬರ್ತಾರೆ, ತುಂಬಾ ಬೇಗ ಬರ್ತಾರೆ ಅಂತಂದ್ಬಿಟ್ಟು ಅಲ್ವರ. ಅದಕ್ಕೆ ಯಾಕೆ ಹಿಂಗೆ ಹೇಳ್ತಾರೆ ಅಂದ್ರೆ, ಯೇಸು ಸ್ವಾಮಿ ಇನ್ನೇನು ಕೊನೆಗೆ ಪ್ರಕಟಣೆ ಪುಸ್ತಕದಲ್ಲಿ ಅಂತಂದ್ಬಿಟ್ರು ಯೋಹಾನನ್ಗೆ, ಈಗೋ ಈಗೋ ಬೇಗನೆ ಬರ್ತೀನಿ ಅಂತಂದ್ಬಿಟ್ಟು ಅಲ್ವರ. ಎಷ್ಟು ಬೇಗನೆ, 7,000 ವರ್ಷ ಆಯ್ತು, ಇನ್ನ ಬರ್ತಾನೆ ಅಲ್ವರ. ಯಾರು ಕೇಳಿದ್ರೆ ಮಾಡ್ತಾರೆ, ಬೇಗ ಬರ್ತಾರೆ ಬೇಗ ಬರ್ತಾರೆ ಬೇಗ ಬರ್ತಾರೆ ಅಂತಂದ್ಬಿಟ್ಟು ಅಲ್ವರ. ಆದ್ರೆ ಕರ್ತನಲ್ಲಿದ್ರೆ ಬರ್ತಾರೆ ಅಂತ ಹೇಳಿರ್ಬೇಕಾದ್ರೆ ಏನಿರ್ಬೇಕು, ಒಂದು ಖಂಡಿತವಾಗ ಒಂದು ಸಮಯ ಅಂತಂದ್ಬಿಟ್ಟು ಇದ್ದೇ ಇರ್ಬೇಕು ಅಲ್ವರ. ಖಂಡಿತವಾಗ ಸಮಯ ಬೈಬಲ್ ಇದ್ದೇ ಇದೆ ಅಲ್ವರ. ಅದು ಯೇಸುಮಿ ಈ ಒಂದು ಮಾತನ್ನ ಹೇಳ್ಬೇಕಾದ್ರೆ ಆ ಒಂದು ಗಳಿಗೆ ಬಗ್ಗೆ ಆಗ್ಲಿ ಅಥವಾ ಸಮಯ ಬಗ್ಗೆ ಆಗ್ಲಿ ತಂದೆ ದೇವ್ರಿಗೂ ಮತ್ತೆ ಯಾರಿಗೂ ಅವ್ರು ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ಬೇಕಾರೆ, ಅದು ಅವ್ರ ಮರಣದವರೆಗೂ ನಂಬಿಕಸ್ಥನ ನೋಡ್ಸೋದವರೆಗೂ ಮುಂಚೆ ಹೇಳಿದ್ರಂತ ಮಾತು ಅಲ್ವರಾ. ಶಿಲ್ಬೆ ಮೇಲೆ ಯಾವಾಗ ಮರಣದವರೆಗೂ ನಂಬಿಕಸ್ಥನಾಗಿದ್ರು, ದೇವ್ರೇನ್ ಮಾಡ್ಬಿಟ್ರು, ಬೈಬಲ್ ಏನಂತ ಸಂಪೂರ್ಣವಂತ ಜ್ಞಾನ ಯಾರು ಕೊಟ್ಬಿಟ್ರು, ಯೇಸು ಸ್ವಾಮಿಗೆ ಕೊಟ್ಬಿಟ್ರು ಅಲ್ವರ. ಅದಕ್ಕೆ ನೋಡಿ ಹೇಳ್ತೀನಿ, ಪ್ರಕಟಣೆ ಪುಸ್ತಕದಲ್ಲಿ ನೋಡ್ಸಿದ್ರು ಅಂತ ಹೇಳಿ, ಪ್ರಕಟಣೆ ಪುಸ್ತಕ 5ನೇ ಅಧ್ಯಾಯ ನೋಡಿರಿ, ಪ್ರಕಟಣೆ ಪುಸ್ತಕದಲ್ಲಿ 5ನೇ ಅಧ್ಯಾಯ 1ನೇ ವಚನ ಓದಿ. ಸಿಂಹಾಸನದ ಮೇಲೆ ಕುಳಿತಿದ್ದ ಆತನ ಬಲಗೈಯಲ್ಲಿ ಒಂದು ಸುರುಳಿಯನ್ನು ಕಂಡೆನು. ನೋಡಿ, ಸಿಂಹಾಸನ ಒಬ್ರು ಕುಳಿತಿದ್ದಂತೆ, ಅವರ ಬಲಗೈಯಲ್ಲಿ ಅಂದ್ರೆ ರೈಟ್ ಹ್ಯಾಂಡ್ ಅಲ್ಲಿ ಏನ್ ಮಾಡಂತೆ, ಒಂದು ಸುರುಳಿನ ಕಂಡ್ರಂತೆ. ಯಾರಪ್ಪ ಇದ್ದ ಸಿಂಹಾಸನ ಕೂತಿರೋರು ಪರಲೋಕದಲ್ಲಿ, ಯಾರು ಕೂತಿರೋ ಸಿಂಹಾಸನ ಮೇಲೆ, ತಂದೆಯಾದ ದೇವರು ಅಲ್ವರ. ಸಿಂಹಾಸನ ಏನ್ ಮಾಡಂತೆ, ಕೂತ್ಕೊಂಡಂತೆ, ರೈಟ್ ಹ್ಯಾಂಡ್ ಅಲ್ಲಿ ಏನಂತೆ, ಒಂದು ಸುರುಳಿ ಇದಂತೆ ಅಲ್ವರ. ಆ ಸುರುಳಿ ಹೆಂಗಿತ್ತಂತೆ ಅವ್ ನೋಡಿ, ಅದರ ಎರಡು ಪಕ್ಕಗಳಲ್ಲಿಯೂ ತೆರೆದಿತ್ತು. ನೋಡಿ, ಎರಡು ಪಕ್ಕಗಳಲ್ಲಿ ಆಮೇಲೆ ತೆರೆದಿತ್ತು, ಪಕ್ಕಗಳಲ್ಲಿ ಬರೆದಿತ್ತು, ಅದು 7 ಮುದ್ರೆಗಳಿಂದ ಮುದ್ರಿತವಾಗಿತ್ತು. ನೋಡಿದ್ರ ಏನ್ ತೆರೆದಿತ್ತ ಬರೆದಿತ್ತ, ನಾನು ಇದೇನಪ್ಪ ಹೊಸ್ತಾಗೈತ ನೋಡ್ರೆ. ಏನ್ ಮಾಡೋಣ, ನಾವು ಓದೋದು ಇಂಗ್ಲೀಷ್, ಅದಕ್ಕೆ ಕಂಡು ಕಷ್ಟ. ಎರಡು ಪಕ್ಕಗಳಲ್ಲಿ ಬರ್ದಿತ್ತು ಅಂತಂದ್ರೆ ಸುರುಳಿ ಅಲ್ವರ. ಹಳೆ ಕಾಲದಲ್ಲಿ ಬೈಬಲ್ನ ಬರಿಬೇಕಾದ್ರೆ ಅಥವಾ ಪತ್ರಗಳನ್ನ ಬರಿಬೇಕು, ಹೆಂಗ್ ಬರ್ದಿರೋ ಸುರುಳಿ ತರ ಬರ್ ನೋಡಿ, ಇವಾಗ ನಾನು ಮುಚ್ಕೊಂಡ್ ಬಂದೆ ನೋಡಿ ಸುರುಳಿ ತರ ಅದ್ರ ಆತರ. ಆ ಸುರುಳಿ ಹೆಂಗ್ ಬರ್ದಿತ್ತಂತೆ, ಹೊರಗಡೆ ಕೂಡ ಬರ್ದಿತ್ತು ಒಳಗಡೆ ಕೂಡ ಬರ್ದಿತ್ತು ಅಂದ್ಬಿಟ್ಟು ಅಲ್ವರ. ಇಮ್ಯಾಜಿನ್ ಮಾಡಿ, ಇವಾಗ ನಾನು ಸುತ್ಕೊಂಡ್ ಬಂದೆ, ಒಳಗಡೆ ಏನಿತ್ತು ಅಂದ್ಬಿಟ್ಟು ನಿಮ್ಗೆ ಗೊತ್ತಾ, ಅದ್ ತೆಗೆದ್ಮೇಲೆ ಏನಾಯ್ತು ನಿಮ್ಗೆ ಗೊತ್ತಾಯ್ತು ಅಲ್ವರ. ಇವಾಗ ಆಚ ಕಡೆ ಬರ್ದಿದ್ದು ನಿಮ್ಗೆ ಏನ್ ನೋಡೋದು, ನೀವು ಓದ್ಬೋದು ಅಲ್ವರ. ಅಂದ್ರೆ ಏನಪ್ಪ ಅರ್ಥ, ತಂದೆ ದೇವ್ರ ಕಡೆ ಒಂದು ಸುರುಳಿ ಇದೆ, ಹೊರಗಡೆ ಕೂಡ ಬರ್ತಿದೆ ಒಳಗಡೆ ಕೂಡ ಬರ್ತಿದ್ದೆ, ಏನ್ ಅರ್ಥ ಗೊತ್ತಾ, ದೇವರ ಬೈಬಲ್ ಅಲ್ವರ. ಅವ್ರ ಕೈ ಏನಂತಾರೋ ಡಿವೈನ್ ಪ್ಲಾನ್ ಆಫ್ ದಿ ಏಜಸ್ ಅಲ್ವರ. ಅವ್ರ ವಾಕ್ಯಗಳು ಹೆಂಗಿದೆ ಅಂತೆ, ಒಳಗಡೆ ಕೂಡ ಬರ್ದವ್ರೆ ಆಚ ಕಡೆ ಕೂಡ ಬರ್ದವ್ರೆ ಅಂತಂದ್ರೆ, ಆಚ ಕಡೆ ಹೊರಗಿನಿರೋ ಒಂದು ಅರ್ಥಗಳೇನ್ ಮಾಡ್ಬೋದು ಬೈಬಲ್ ಅಂದ್ರೆ ಅರ್ಥ ಮಾಡ್ಕೊಬೋದು. ಅಂದ್ರೆ ಒಳಗಿರುವಂತ ಒಂದು ಏನಂತಾರೆ ಆಳವಾಗಿರುವಂತ ಅರ್ಥಗಳು ಯಾರೋ ಏನ್ ಮಾಡಕ್ಕಾಗಲ್ಲ, ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅದನ್ನ ಅರ್ಥ ಮಾಡ್ಕೊಬೇಕು ಅಂತಂದ್ರೆ ಏನಾಗಿದೆ ಅಂತಲ್ಲಿ 7 ಮುದ್ರೆಗಳಿಂದ ಏನ್ ಉಂಟಂತಲ್ಲಿ, ಮುದ್ರೆ ಹಾಕ್ಬಿಟ್ರಂತೆ. ಅಂದ್ರೆ ಒಳಗಡೆ ಒಳಗಡೆ ವಿಚಾರಗಳನ್ನ ಅರ್ಥ ಮಾಡ್ಕೊಬೇಕಂತ ಏನ್ ಮಾಡ್ಬೇಕು, ಇವಾಗ
ಏಳು ಮುದ್ರೆಗಳೇ ನಮಗೆ ಫಸ್ಟ್ ಹೊಡಿಬೇಕು ಅಳ್ವರ. ಇವಾಗ ಏಳು ಅಂದ್ರೆ ಏನು ಬೈಬಲಲ್ಲಿ? ಸಂಪೂರ್ಣ. ಮುದ್ರೆ ಅಂದ್ರೆ ಏನು? ಸೀಲು ಅಲ್ವರ. ಹೇಳ್ತೀನಿ ಇವಾಗ, ಇವಾಗ ಇವರು ನಮ್ಮವ್ರು ಗೌರ್ಮೆಂಟ್ ಅವರು ಯಾರೋ ಆಫೀಸ್ ಗೀಫೀಸ್ನ ಸೀಸ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ? ಲಾಕಿ ಕಲ್ಲು ಹಾಕ್ಬಿಟ್ಟು ಒಂದು ಬ್ಯಾಂಡೇಜ್ ಹಾಕ್ಬಿಡ್ತಾರೆ ಲಕ್ಕಿಗೆ, ಆಮೇಲೆ ಏನ್ ಮಾಡ್ತಾರೆ ಒಂದು ಸೀಲ್ ಹೊಡ್ಬಿಡ್ತಾರಲ್ವರ. ಆ ಸೀಲ್ನ ಯಾರೇನು ಮಾಡೋಂಗಿಲ್ಲ, ಟ್ಯಾಂಪರ್ ಮಾಡೋಂಗಿಲ್ಲ, ಯಾರು ಹೊಡೆಯಂಗಿಲ್ಲ ಅಲ್ವರ. ಅದೇ ರೀತಿ ಏನ್ ಮಾಡ್ಬಿಟ್ಟಾರಂತೆ ಇವಾಗ ಅಲ್ಲಿ ಏಳು ಮುದ್ರೆ ಹಾಕ್ಬಿಟ್ಟು ಅಂತಾರೆ. ಕಂಪ್ಲೀಟ್ ಆಗಿ ಏನ್ ಮಾಡ್ಬಿಟ್ಟಾರೆ ದೇವ್ರ ವಾಕ್ಯನ ಸೀಲ್ ಮಾಡಾಕ್ಬಿಟ್ಟಾರೆ. ಅಂದ್ರೆ ಒಳಗಡೆ ವಿಚಾರಗಳನ್ನ ಅರ್ಥ ಮಾಡ್ಕೊಬೇಕು ಅಂತಂದ್ರೆ ಯಾರ ಕೈಲೂ ಸಾಧ್ಯ ಇಲ್ಲ. ಆ ಒಬ್ಬ ಮನುಷ್ಯ ಬಂದ್ಬಿಟ್ಟೆ ಮಾಡಕಲ್ಲಿ ಆ ಸೀಲ್ನ ಹೊಡಿಬೇಕು. ಆ ಸೀಲ್ನ ಹೊಡ್ಬಿಟ್ಟು ಅವ್ರು ಅರ್ಥ ಮಾಡ್ಕೊಂಡು ಅವ್ರು ನಮಗೆ ತಿಳಿಸಿದ್ರೆ ಏನಾಗುತ್ತೆ ನಮ್ಗೆ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಅಂತ ಬಿಟ್ಟಲ್ವ. ಅದಕ್ಕೆ ದಾನಿಯಲ್ ಪುಸ್ತಕದಲ್ಲಿ ದಾನಿಯಲ್ಗೆ ಏನ್ ಮಾಡ್ತಾರೆ, ಅನೇಕ ಒಂದು ದರ್ಶನಗಳೆಲ್ಲ ನೋಡ್ತಾರೆ. ಕೊನೆಗೆ ದಾನಿಯಲ್ ಏನ ಅರ್ಥ ಕೇಳ್ತಾರೆ, ಸ್ವಾಮಿ ನಾನು ಕೇಳ್ಕೊಂಡ ನನಗೇನಾಗಿಲ್ಲ ಅರ್ಥ ಆಗಿಲ್ಲ. ಅವ್ರು ಕೇಳ್ತಾರೆ ಹೇಳಿ ಅಂತ. ಇವ್ರೇನು ಹೇಳ್ತಾರೆ ದೇವ್ರು, ಇದು ನಿನ್ಗೆ ನಿನ್ ಕಾಲಕ್ಕಲ್ಲಪ್ಪ, ಇದು ಅಂತ್ಯಕಾಲದಲ್ಲಿ ಏನಾಗ್ತದೆ ಅವಾಗ ತೆರೀತಾರೆ ಅಂತ ಬಿಟ್ಟಲ್ವರ. ಅಂತ್ಯಕಾಲದವರ್ಗೆ ಮುದ್ರೆ ಹಾಕಲ್ಪಟ್ಟಿದೆ ನೋಡಿ ಎಷ್ಟು ಕರೆಕ್ಟಾಗಿ ಹೇಳ್ತಾರೆ. ಯಾರು ಬಂದು ಮುದ್ರೆ ಹೊಡಿಬೇಕಲ್ಲಿ? ಯೇಸು ಸ್ವಾಮಿ ಬಂದು ಮುದ್ರೆ ಹೊಡಿತಾರೆ ಅಂತ. ಅದಕ್ಕೆ ಈ ಸ್ನಾನ ಏನಂತಾರೆ ಅಪೋಸ್ತಲನಾದ ಯೋಹಾನ ಈ ಒಂದು ಸಿಚುವೇಶನ್ ನೋಡ್ಬಿಟ್ಟು ಏನ್ ಮಾಡ್ತಾರೆ ನೋಡಿತೀನಿ, ಎರಡನೇ ವಚನ ಓದ್ಕೊಂಡು ಬನ್ನಿ ಅಂತೀನಿ. ಪ್ರಕಟಣೆ ಐದನೇ ಅಧ್ಯಾಯ ಎರಡನೇ ವಚನ ಓದ್ಕೊಂಡು ಬನ್ನಿ. ಇದಲ್ಲದೆ ಬಲಿಷ್ಠನಾದ ಒಬ್ಬ ದೇವದೂತನು ಈ ಸುರುಳಿಯನ್ನು ಬಿಚ್ಚುವುದಕ್ಕೂ ಇದರ ಮುದ್ರೆಗಳನ್ನು ಒಡೆಯುವುದಕ್ಕೂ ಯಾವನು ಯೋಗ್ಯನು ಎಂದು ಮಹಾಶಬ್ದದಿಂದ ಸಾರುವುದನ್ನು ಕಂಡನು. ಆ ಸುರುಳಿಯನ್ನು ಬಿಚ್ಚುವುದಕ್ಕಾದರೂ ಅದರೊಳಗೆ ನೋಡುವುದಕ್ಕಾದರೂ ಪರಲೋಕದಲ್ಲಿ ಆಗಲಿ ಭೂಮಿಯಲ್ಲೇ ಆಗಲಿ ಭೂಮಿಯ ಕೆಳಗಾಗಲಿ ಯಾವನಿಗೂ ಶಕ್ತಿ ಇಲ್ಲ. ನೋಡಿ ಯಾವನಿಗೂ ಶಕ್ತಿ ಇರಲಿಲ್ಲವಂತೆ. ಆಮೇಲೆ ಆಗ ಸುರುಳಿಯನ್ನು ಬಿಚ್ಚುವುದಕ್ಕಾಗಲಿ ಅದರನ್ನು ನೋಡುವುದಕ್ಕಾಗಲಿ ಯೋಗ್ಯವಾಗುವನು ಒಬ್ಬನು ಸಿಕ್ಕಲಿಲ್ಲವಾದ ಕಾರಣ ನಾನು ಬಹಳವಾಗಿ ಅಳುತ್ತಿರಲು. ನೋಡಿ ಅವನ ಯೋಹನ ಏನ್ ಮಾಡ್ದಂತೆ, ಅಪ್ಪಸ್ನ ಯೋಹನ ಬಹಳವಾಗಿ ಅಳ್ತಾ ಇದ್ರಂತೆ ಅಲ್ವಾ. ಏನಪ್ಪ ದೇವ್ರ ಯೋಜನೆ ಯಾರು ತಿಳ್ಕೊಳಕ್ ಸಾಧ್ಯ ಇಲ್ಲ ಅಂತ ದುಃಖದಿಂದ ಅಳ್ತಾ ಇರ್ಬೇಕಾದ್ರೆ ಏನ್ ಬಂತಂತೆ ನೋಡಿ, ಹಿರಿಯರಲ್ಲಿ ಒಬ್ಬನು ನನಗೆ ಅಳಬೇಡ, ಹಾಗೂ ಯೂದ ಕುಲದ ಜನಿಸಿರುವ ಸಿಂಹವು ದಾವಿದನ ಅಂಕುರನು ಆಗಿರುವ ಆತನು ಜಯ ಹೊಂದಿದ್ದನು, ಆತನು ಆ ಸುರುಳಿಯನ್ನು ಅದರ ಏಳು ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದನು. ನೋಡಿದ್ರ ಯಾರಂತಿದ್ದ ನಮ್ಮ ರಕ್ಷಕನಾಗಿದ್ದ ಯೇಸು ಸ್ವಾಮಿ ಯಾವಾಗ ಶಿಲ್ಬೆ ಮಾಡೋದವ್ರಿಗೆ ಯಾವ ನಂಬಿಕಸ್ಥನಾಗಿದ್ರು ದೇವ್ರ ಮಾಡ್ಬಿಟ್ರು ಸಂಪೂರ್ಣವಂತ ಅಧಿಕಾರ ಕೊಟ್ಬಿಟ್ರು. ಏನು ಹೊಡೆದಕ್ಕೆ ಅದಿರೋಂತ ಮುದ್ರೆಗಳನ್ನ ಹೊಡೆದಿ ಅದಿರೋಂತ ಆಳವಾದ ವಿಚಾರಗಳನ್ನ ಅರ್ಥ ಮಾಡ್ಕೊಳಕ್ ಯಾರಿಗೆ ಅಧಿಕಾರ ಕೊಟ್ರು? ಯೇಸು ಸ್ವಾಮಿ ಕೊಟ್ರು. ಅಲ್ಲ ಅದಕ್ಕೆ ನೋಡ್ಬೇಕಾರೆ ಯೇಸು ಸ್ವಾಮಿ ಪರ್ದಕ್ ಹೋಗ್ಬೇಕಾನೆ ಹೇಳ್ತಾರೆ ಶಿಷ್ಯನಿಗೆ, ಭೂಲೋಕದಲ್ಲಿ ಮತ್ತೆ ಆಕಾಶದಲ್ಲಿ ಏನಂತಾರೆ ಸಂಪೂರ್ಣವಂತ ಅಧಿಕಾರ ಯಾರು ಕೊಟ್ಟಿದ್ದಾರೆ? ನನಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಅಲ್ವಾರ. ಅದಕ್ಕೆ ನೀವು ಏನ್ ಮಾಡ್ರಿ, ಲೋಕದ ಎಲ್ಲಾ ಕಡೆ ನೀವು ಸುವಾರ್ತೆನ ಸಾರಿ, ನಾನು ಲೋಕದ ಅಂತ್ಯವರೆಗೂ ನಿಮ್ ಜೊತೆಗೆ ಇರ್ತೀನಿ ಅಂತ ಬಿಟ್ಟಾರ. ಅದಕ್ಕೆ ನೋಡ್ಬೇಕಾರೆ ಯೇಸು ಸ್ವಾಮಿ ಯಾವ ಸತ್ಯ ಪುನರ್ತನ ಆಗಿ ಪರಲೋಕದಲ್ಲಿ ಹೋಗ್ಬಿಟ್ಟು ತಂದೆ ದೇವ್ರ ಒಂದು ಇದು ಕುತ್ಕೊಂಡ್ರು ರೈಟ್ ಹ್ಯಾಂಡ್ ಅಲ್ಲಿ. ಅವೆಲ್ಲ ಒಂದು ಬೈಬಲ್ ಅಂತ ಅರ್ಥಗಳನ್ನ ಯಾರು ತಿಳಿಸ್ಬಿಟ್ರು ಯೇಸು ಸ್ವಾಮಿ ತಿಳಿಸ್ಬಿಟ್ರು. ಅದನ್ನ ಏನ್ ಮಾಡಿದೆ ಯೇಸು ಸ್ವಾಮಿ ಬಂದ್ಬಿಟ್ಟು ತನ್ನ ಒಂದು ಅಪೋಸ್ತಲ್ಸ್ಗಳ ಮುಖಾಂತರ ಏನ್ ಮಾಡಂತೆ ಸಭೆಗೆ ಕ್ಲಿಯರ್ ಆಗಿ ಬಿಟ್ಕೊಟ್ರು. ಅದಕ್ಕೆ ಅಪೋಸ್ತಲನಾದ ಪೌಲು ಯೇಸು ಕ್ರಿಸ್ತನ ಎರಡ ಬಗ್ಗೆ ಹೇಳ್ಬೇಕಾರೆ ಅವ್ರೇನ್ ಹೇಳ್ತಾರಂತೆ, ಓದರ ವಚನ ಓದಿ ತಿಂತೀರ. ಮೊದಲನೇ ಥೆಸಲೋನಿಕ ಐದನೇ ಅಧ್ಯಾಯ ಒಂದನೇ ವಚನ ಓದಿ. ಮೊದಲನೇ ಥೆಸಲೋನಿಕ ಐದನೇ ಅಧ್ಯಾಯ ಒಂದನೇ ವಚನ. ನೋಡಿ ನಿಮ್ಗೆ ಬರೆಯುವುದು ಅವಶ್ಯವಿಲ್ಲ ಅಂತ ಹೇಳ್ತಾರ. ನೀವ್ ಯಾಕೆ ಹಿಂಗ ಹೇಳೋದು ಅಂದ್ರೆ ನಿಮ್ಗೆ ಗೊತ್ತಿರ್ತದೆ, ಆಡೇ ಗೊತ್ತಿರೋ ಕಾರಣದಿಂದ ನಿಮ್ಗೆ ಏನ್ ಬರೋದಿಲ್ಲ. ಇದು ಸ್ಪೆಷಲ್ ಆಗಿ ಇದ್ ಬಗ್ಗೆ ಹೇಳೋದು ನೆಸೆಸರಿ ಇಲ್ಲ ಅಂತ ಹೇಳ್ತಾರೆ ಅಲ್ವರ. ಆಮೇಲೆ ನೋಡಿ ನೋಡ್ರಿ ಹೆಂಗ್ ಬರ್ತಾ ಅಂತೀವಿ ಯೇಸು ಸ್ವಾಮಿ ಬರ್ಬೇಕಾರೆ ಕರ್ತನ ದಿನ ಯಾವ ರೀತಿ ಬರ್ತಂತೆ, ಕಳ್ಳನಾಗ್ ಬರ್ತಾರೆ ಅಂತ ಹೇಳ್ತಾರೆ ಯೇಸು ಸ್ವಾಮಿ. ಕಳ್ಳನಾಗ್ ಬರ್ತಾರೆ ಇನ್ನೊಂದ್ ಕಡೆ ಏನ್ ಹೇಳ್ತಾರೆ ಯೇಸು ಸ್ವಾಮಿ ಹೆಂಗ್ ಬರ್ತಂತೆ, ಪರಲೋಕಕ್ಕೆ ಬರ್ಬೇಕಾದ್ರೆ ತುತ್ತೂರಿ ಊದ್ಕೊಂಡು ಎಲ್ಲಾರು ನೋಡೋ ರೀತಿಲಿ ಬರ್ತಾರೆ ಅಂತ ಹೇಳ್ತಾರೆ. ಹೆಂಗಪ್ಪ ಇವಾಗ ಕಳ್ಳ ಎಲ್ಲಾರು ಕಾಣಿಸ್ಕೊಂಡ ರೀತಿಯಲ್ಲಿ ತುತ್ತೂರಿ ಊದ್ಕೊಂಡ ಬರ್ತಾನೆ, ಹೆಂಗ್ ಬರ್ತಾನೆ ಕಳ್ಳ ಸೈಲೆಂಟಾಗೆ ಯಾರಿಗೂ ಗೊತ್ತಿಲ್ದಿರ ಏನ್ ಬರ್ತಾನೆ ಅದು ರಾಮ್ ಬಂದ್ಬಿಡ್ತಾನೆ. ಅವ್ನು ಬಂದು ಹೋಗೋದು ಯಾರಿಗೂ ಏನು ಗೊತ್ತಾಗೋದಿಲ್ಲ. ಬೆಳಿಗ್ಗೆ ಆಗಿ ಮನೆ ವಸ್ತುಗಳು ಲೂಟಿ ಮಾಡ್ಕೊಂಡು ನಮ್ಗೆ ಗೊತ್ತಾಗೋವರೆಗೂ ಏನು ಗೊತ್ತಾಗೋದಿಲ್ಲ. ಕಳ್ಳ ಬಂದೋಗಾರೆ ಅಂತಂದ್ಬಿಟ್ಟು ಗೊತ್ತಾಗೋದಿಲ್ಲ ಅಂದ್ರೆ ಅದೇ ರೀತಿ ಯೇಸು ಸ್ವಾಮಿ ಬರ್ಬೇಕಾರೆ ಹೆಂಗೆ ಬರ್ತಾರಂತೆ, ಮೇಘದ ಮೇಲೆ ಬರ್ತಾರೆ ಸಿಂಹಾಸನ ಕೂತ್ಕೊಂಡು ತುತ್ತಿರಿ ಓದ್ಕೊಂಡು ಎಲ್ಲರೂ ನೋಡೋ ರೀತಿಯಲ್ಲಿ ಬರ್ತಾರೆ ಅಂದ್ರೆ ಅದಕ್ಕೆ ಯೇಸು ಸ್ವಾಮಿ ಯಾವ ರೀತಿ ಬರ್ತಾರೆ ಅದನ್ನು ನಾವು ತೊಗೊಳಕ್ ಹೋಗಲ್ಲ. ಯಾಕಂದ್ರೆ ಅದನ್ನು ನಿಮ್ಮ ಬ್ರದರ್ ನಿಮಗೆ ಬೇರೆ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಯಾಕಂದ್ರೆ ಇವತ್ತು ನಮಗೆ ಸಮಯ ಇಲ್ಲ, ಅದು ತೊಗೊಂಡ್ರೆ ಅದಕ್ಕೆ ಒಂದು 2 ಗಂಟೆ ಆಗ್ಬಿಡ್ತದೆ. ಯಾಕಂದ್ರೆ ಯೇಸು ಸ್ವಾಮಿ ಬರ್ಬೇಕಾದ್ರೆ ಸಿಂಪಲ್ ಹೇಳ್ಬೇಕು ಅಂತಂದ್ರೆ ಅವರು ನೇರವಾಗಿ ನಮ್ಮ ಕಣ್ಣು ಕಾಣಿಸೋ ರೀತಿಲಿ ಅವ್ರು ಬರೋದಿಲ್ಲ. ಕೆಲವು 2 ಪಾಯಿಂಟ್ ಹೇಳ್ತೀನಿ ಏನಂದ್ರೆ ಅವರು ನಮ್ಗೆ ಎಲ್ಲರೂ ಕಣ್ಣು ಕಾಣಿಸೋ ರೀತಿಲಿ
ಹೇಳ್ತಾರೆ ಮನಕಣ್ಣು ಹೇಳ್ತಾರೆ, ಇವು ನೇರವಾಗಿರೋಂಥ ಕಣ್ಗಳಿಗೆ ಕಾಣಿಸೋ ರೀತಿಲಿ ಬರಲ್ಲ. ಯಾಕೆ ಗೊತ್ತಾ, ನೋಡಿ ಅಪೋಸ್ಟಲ್ ಪೌಲು ಯೇಸುವಿನ ನೋಡಿದ್ರು, ನೋಡಿದ ತಕ್ಷಣ ಕಣ್ಣೇನಾಗ್ಬಿಡ್ತಾ, ಇಮ್ಯಾಜಿನ್ ಮಾಡಿ, ಯೇಸುವಿನ ಅವ್ರಿಗೆ ನೋಡಿದ ತಕ್ಷಣ ಕಣ್ಣು ಕೂಡ ಆಗಿರ್ಬೇಕಾರೆ ಯೇಸುವಿನ ಅದೇ ರೀತಿ ಬಂದ ಅಂದ್ರೆ ಲೋಕ ಜನಗಳಿಗೆ ಕಣ್ಣೇನಾಗ್ಬಿಡ್ತಾರೆ, ಎಲ್ಲರೂ ಕೂಡ ಆಗ್ಬಿಡ್ತಾರೆ. ಹಂಗಾರೆ ಯೇಸುವಿನ ಎರಡು ಬರೀಕೆ ಬರೋದು ಕಣ್ಣ ಕೂಡ ಮಾಡಕ್ ಬರ್ತಾರ, ಅದು ಕಣ್ಣು ತೆರೆಯೋದಕ್ಕೆ ಬರ್ತಾರ, ಮತ್ತೆ ಹಂಗಾರೆ ಕೂಡ ಆಗ್ಬಿಟ್ರೆ ಹಂಗೆ. ಅದು ಅದಕ್ಕೆ ನೋಡ್ಬೇಕಾರೆ ಯೇಸು ಸಮಯನ ಎಲ್ಲಾರು ತನ್ನ ಕಣ್ಣಲ್ಲಿ ದೃಷ್ಟಿಸಿ ನೋಡ್ತಾರೆ ಅಂದ್ರೆ ಯಾವ ಕಣ್ಣು ಬಗ್ಗೆ ಹೇಳ್ತಾರದಲ್ಲಿ, ಜ್ಞಾನದ ಕಣ್ಗಳ ಬಗ್ಗೆ ಏನ್ ಮಾಡ್ತಾರೆ ಹೇಳ್ತಾರದು ಅಲ್ವಾರ. ಅದ್ಗೆ ಈಡೆನ್ ತೋಟದಲ್ಲಿ ಆದಾಮ್ ಮತ್ತೆ ಅವಳಿಗೆ ಏನಾಯ್ತಂತೆ ಅಲ್ಲಿ, ಹಾ ದೇವ್ರು ಸೃಷ್ಟಿ ಮಾಡಿದ್ರು ಪಾಪ ಮಾಡಿದ ನಂತರ ಏನಾಯ್ತಂತಲ್ಲ ಕಣ್ಗಳು, ಕಣ್ಣು ತೆರೀತು ಇದನ್ನ ಕೂಲಿಂಗ್ ಗ್ಲಾಸ್ ಹಾಕಿದ್ರ, ಅದ್ ಏನಾಯ್ತು ಮನೆ ಕಣ್ಗಳು ತೆರೀತು ಅಂದ್ಬಿಟ್ಟು. ಅದೇ ರೀತಿ ಯೇಸು ಹೇಳ್ತಾರೆ ಕಣ್ಣಿದ್ದವ್ರ ನೋಡ್ಲಿ ಅಲ್ವಾರ, ಕಿವಿ ಇದ್ದವನು ಹಾ ಹಂಗಂತ ಹೇಳ್ಬೇಕಾದ್ರೆ ಯಾವ ಕಣ್ ಬಗ್ಗೆ ಹೇಳಿದ್ರು ಮನೆ ಕಣ್ಗಳ ಬಗ್ಗೆ ಹೇಳ್ತಾರೆ. ಅದೇ ರೀತಿ ಇವಾಗ ನಾವ್ ಯೇಸು ಸ್ವಾಮಿ ನೋಡಿದ್ದೀರಾ, ಯಾರು ನೋಡಿಲ್ಲ ಆದ್ರೂ ಕೂಡ ಬೈಬಲ್ ಹೇಳ್ತಾರೆ ಮನೆ ಕಣ್ಗಳ ಮುಖಾಂತರ ಏನ್ ಮಾಡ್ತೀವಿ ನಾವು ಆತರ ನೋಡ್ಬೋದು ಅಂತಲ್ವಾರ. ಇದೇ ರೀತಿ ಯೇಸು ಸ್ವಾಮಿ ಎರಡ ಬರೋಕೆ ನೋಡ್ಬೇಕಾದ್ರೆ ಲೋಕ ಜನಗಳು ಯಾವ ರೀತಿ ನೋಡ್ತಾರೆ ಅಂದ್ರೆ ಮನೆ ಕಣ್ಗಳಲ್ಲೇ ಮಾಡ್ತಾರೆ ನೋಡ್ತಾರೆ. ಇದನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು. ಅದಕ್ಕೆ ನೋಡ್ಬೇಕಾರೆ ಯೇಸು ಸ್ವಾಮಿ ಮನೆ ಕಣ್ಗಳನ್ನ ನೋಡ್ಬೇಕು ಅಂತಂದ್ರೆ ಅವ್ರನ್ನ ನೇರವಾಗಿ ನೋಡೋಕ್ಕಾಗಲ್ಲ ಅಂತ ಅನ್ಬೇಕಾರೆ ಅವ್ರು ಬಂದಿದ್ದಾರೋ ಇಲ್ವೋ ಅಂತ ರೆಕಗ್ನೈಸ್ ಮಾಡ್ಬೇಕು ಅಂತಂದ್ರೆ ಕಂಡಿಡಿಬೇಕು ಅಂದ್ರೆ ನಮ್ಗೆ ಏನ್ ಗೊತ್ತಬೇಕು, ಏನ್ ಬೇಕು ಸೂಚನೆಗಳು ಬೇಕು ಅಲ್ವ. ಕಣ್ಣಿಗೆ ಕಾಣಿಸಿರೋರು ಬರ್ಬೇಕು ಅಂತಂದ್ರೆ ಅವ್ರು ಬಂದ್ಬಿಟ್ಟವ್ರೆ ಇಲ್ಲ ಬಂದಿಲ್ಲ ಅಂತ ಹೇಳ್ಬೇಕಾದ್ರೆ ಅವ್ರನ್ನ ಕಂಡಿಡಿಬೇಕಾರೆ ಹೆಂಗ್ ಕಂಡಿಡಿಬೇಕು, ಇವಾಗ ಸೂಚನೆಗಳ ಮುಖಾಂತರ ಕಂಡಿಡಬೇಕು. ಅದಕ್ಕೆ ಹೇಳ್ಬೇಕು ಸೂಚನೆ ಎಲ್ಲಪ್ಪ ಇದೆ ಬೈಬಲ್ನಲ್ಲಿ, ಬೈಬಲ್ನಲ್ಲಿ ಸೂಚನೆ ಇಲ್ಲದೆ ಅಂತಂದ್ರೆ ಮತ್ತೆ 24ನೇ ಅಧ್ಯಾಯದಲ್ಲಿ ಬರ್ತಾರೆ ನಮ್ಮ ಸೂಚನೆಗಳು. ಇದು ಓದೋದು ಬೇಕಾಗಿಲ್ಲ ನಮ್ಗೆ ಅಲ್ವರ. ಏನಂತಾರೆ ಅನೇಕ ಯುದ್ಧಗಳಾಗ್ತದೆ, ಯುದ್ಧ ಏನ್ ಯುದ್ಧಗಳಾಗೋದು ಏನಂತ ನೀವು ಏನ ಸೂಚಕ ಕಾರ್ಯಗಳು, ಆಮೇಲೆ ಏನ್ ಹೇಳ್ತಾರೆ ನ್ಯೂಸ್ಗಳನ್ನ ಕೇಳ್ತೀರಾ ಅಲ್ವರ, ಆಮೇಲೆ ಭೂಕಂಪಗಳಾಗೋದು ಅಲ್ವರ, ಇದೆಲ್ಲ ಕೇಳ್ತೀರ ಅಂತ ಹೇಳ್ತಾರೆ. ಇದೆಲ್ಲ ಓದ್ಕೊಂಡು ಅಂದ್ರೆ ಆತನ ಬಂದಿರೋದಕ್ಕೆ ಏನಾಗಿದೆ ಅದು ಒಂದು ಸೂಚನೆ ಆಗಿದೆ ಅಂತ ಹೇಳ್ತಾರೆ ಅಲ್ವರ. ಆಮೇಲೆ ನೋಡ್ತೀನಿ ಮತ್ತೆ 24ನೇ ಅಧ್ಯಾಯದಲ್ಲಿ, ಮತ್ತೆ 24ನೇ ಅಧ್ಯಾಯದಲ್ಲಿ 26-27 ಆದ ಕಾರಣ ಯಾರಾದರೂ ನಿಮಗೆ ಹಾಗೋ ಕ್ರಿಸ್ತನು ಅಡವಿಯಲ್ಲಿ ಇದ್ದಾನೆಂದು ಹೇಳಿದರೆ ಹೊರಟು ಹೋಗಬೇಡ್ರಿ. ನೋಡ್ರಿ ಅಡವಿಯಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಏನ್ ಮಾಡ್ಬಿಡ್ರಿ ನೀವು, ಹೊರಟು ಹೋಗ್ಬಿಡ್ರಿ ಅಂತ ಹೇಳಿದ್ರೆ ಯೇಸು ಕ್ರಿಸ್ತ ಎಡಬಗ್ಗೆ ಹೇಳ್ಬೇಕ್ರೆ ನಾನು ಹಿಂಗ್ ಬರೋದಿಲ್ಲ, ನಾನು ಎಲ್ಲರೂ ಕಾಣಿಸೋ ರೀತಿಲಿ ಬರಲ್ಲ. ಅದಕ್ಕೆ ಹೊಡ್ಬೇಕ್ರೆ ಯೇಸು ಕ್ರಿಸ್ತ ಯೇಸು ಬಿಟ್ಟು ನೇರವಾಗಿ ಬಂದ್ಬಿಟ್ಟವ್ರೆ ಅಡವಿಯಲ್ಲಿ ಇದ್ದಾರೆ ಅಂತಂದ್ರೆ ನೀವೇನ್ ಮಾಡಕ್ ಹೋಗ್ಬಿಡಿ, ನಂಬರ್ ಕೊಡಿ, ನಾನು ಬಂದ ಹೆಂಗ್ ಬರ್ತೀನಿ, ಇನ್ವಿಸಿಬಲ್ ಆಗಿ ಬರ್ತೀನಿ ಅಂತ ಹೇಳ್ತಾರೆ. ಆಮೇಲೆ ನೋಡ್ರಿ ಕೋಣೆಗಳು ಏನ್ ಮಾಡ್ಬಿಟ್ರೆ ವೇಸಮ್ ಇವಾಗ ಪ್ರತ್ಯಕ್ಷವಾಗಿ ಬಂದ್ಬಿಟ್ಟವ್ರೆ ಅಂತಂದ್ಬಿಟ್ರೆ ಏನ್ ಮಾಡಕ್ ಹೋಗ್ಬಿಡಿ ನೀವು, ಆ ಮಾತನ್ನ ನಂಬಕ್ ಹೋಗ್ಬೇಡಿ. ಯೇಸಮ್ ಹೆಂಗ್ ಬರ್ತಾರಂತೆ 27ನೇ ವಚನ, ಹೇಗೆ ಮಿಂಚು ಮೂಡಣದಲ್ಲಿ ಹುಟ್ಟಿ ಪಡುವಣದವರೆಗೂ ಕಾಣಿಸ್ತದೋ ಹಾಗೆ ಮನುಷ್ಯ ಕುಮಾರನು ಪ್ರತ್ಯಕ್ಷತೆಯು ಇರುವುದು. ಮನುಷ್ಯ ಕುಮಾರನ ಪ್ರತ್ಯಕ್ಷತೆ ಹೆಂಗಿರ್ತಾರಂತೆ, ಮಿಂಚು ಇರ್ತಾರೆ ಅಂತೆ ಅಲ್ವರ. ಮಿಂಚು ಹೆಂಗಪ್ಪ ಇರ್ತದೆ, ಮಿಂಚು ಯಾವ ದಿಕ್ಕಲ್ಲಿ ಹೊಡಿತದೆ, ಅಲ್ಲಿ ಹೆಂಗ್ ಕೊಟ್ಟಾರ ಅಲ್ಲಿ ಮೂಡನೇ ದಿಕ್ಕಿಂತ ಹೌದಾ, ಯಾವಾಗ ಒಂದ್ಸಿ ನೋಡ್ತೀನಿ ನನ್ಗೆ ಮುಂಚೆ ಕರೆಕ್ಟ್ ಆಗಿ ಅದಕ್ಕೆಲ್ಲ ಹೊಡಿತದ, ಎಲ್ಲ ಒಂದ್ ಕೊಡಿತದೆ. ನಾನ್ ನೋಡಿದೀನಿ ನಾರ್ತಿನ ಸೌತ್ ಕೊಡಿತದಪ್ಪ, ನೀನ್ ಹೇಳ್ತೀರಾ ಅದರ ಮಿಂಚು ಏನ್ ಮಾಡ್ತದೆ, ಯಾರು ಇಲ್ದಿರಂತ ಜಾಗದಲ್ಲಿ ನೋಡಿ ಅಂತೀನಿ ಮೇಲ್ಗಡೆ ಭೂಮಿಗೆ ಏನ್ ಮಾಡ್ತದ ಅದು ಹೊಡಿತಾರ ಅದರ. ಹಿಂಗೆ ಇಲ್ಲಿ ಈಚಿನ ವೆಸ್ಟಿಗೆ ಹೆಂಗ್ ಹೋಗ್ತಾರೆ ಅಂತ ಹೇಳಕ್ ಸಾಧ್ಯ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಇದು ಆಕ್ಚುಲಿ ಮಿಂಚ ಅಥವಾ ಏನು ಅದರ, ಆಕ್ಚುಲಿ ಇದು ನೋಡ್ಬೇಕಾದ್ರೆ ಇದು ಮಿಂಚ ಅಂತ ಹೇಳಕ್ ಸಾಧ್ಯ ಇಲ್ಲ ಅದರ. ಮೂಡಲಿಂದ ಕಾಣಿಸ್ಬಿಟ್ರೆ ಹಾ ಪಡುವಣವರ್ಕು ಬರುವಂತ ಒಂದು ಬೆಳಿಗ್ಗೆ ಯಾವ್ದು ಸೂರ್ಯ ಅಲ್ವರ. ಬೆಳಿಗ್ಗೆ ನೋಡಿದ್ರೆ ಏನ್ ಮಾಡ್ತೀವಿ ಸೂರ್ಯ ಯಾವ ಕಡೆ, ಪೂರ್ವದಿಂದ ಪಶ್ಚಿಮಕ್ಕೆ ಅಲ್ವರ ಬರೋಂತದೇ ಬೆಳಿಗ್ಗೆ ಅದು ಸೂರ್ಯ. ಯೇಸು ಹೆಂಗ್ ಬರ್ತಂತೆ ಇವಾಗ ಅಲ್ಲಿ ಸೂರ್ಯನ ತರ ಬರ್ತಾ ಅಂದ್ಬಿಟ್ಟು ಅಲ್ಲಿಗೆ ಬೈಬಲ್ನಲ್ಲಿ ಯೇಸುಮಿಗೆ ಸೂರ್ಯ ಅಂತ ಕರೀತಾರ, ಸೂರ್ಯ ಅಂತ ಕರೀತಾರ. ಏನ್ ಸೂರ್ಯ ಯೇಸುಮಿ, ಏನ್ ಸೂರ್ಯ ಜೈ ಸೂರ್ಯನ, ಏನ್ ಸೂರ್ಯ ಮಲಕಿ ನೋಡಿ 4:2 ಯೇಸು ಸಮ ಎಂತ ಸೂರ್ಯ ಅಂತೆ. 4:2 ನೋಡಿ ಸಾಕ್ಬಿಡಿ ಅಂತ ಹೇಳ್ತಾರೆ ನೋಡಿ ಅಂತೀನಿ. ನೀತಿ ಸೂರ್ಯ ಏನ್ ಹೇಳ್ತಾರೆ ತನ್ನ ಒಂದು ಇದೇ ಸ್ವಸ್ಥತೆಯಿಂದ ಅಲ್ವರ ನೋಡಿ ಅಂತೀನಿ. ಯೇಸು ಏನ್ ಕೇಳ್ತಾರೆ ನೀತಿ ಸೂರ್ಯ ಅಂತ ಹೇಳ್ತಾರಲ್ಲ, ಅಂದ್ರೆ ಅವರ ಒಂದು 1000 ಆಳಿಕೆ ಶುರು ಮಾಡ್ಬೇಕಾದ್ರೆ ಆ ಮುಂಜಾನೆಯಲ್ಲಿ ಬರ್ಬೇಕಾದ್ರೆ ಸೂರ್ಯ ಹೆಂಗ್ ಬರ್ತಾ ನೋಡಿ. ಅದೇ ರೀತಿ ಏನ್ ಮಾಡ್ತಾರೆ ಯೇಸು ಎರಡೇ ಬರಿಕಲಿ ಸೂರ್ಯನ ತರ ಬರ್ತಾರೆ ಅಂತ ಅಲ್ವರ. ಕರ್ತನಲ್ಲಿ ಬೇರೆ ನೋಡ್ಬೇಕಾರೆ ಸೂರ್ಯ ಉದಯ ಆಗೋದು ಎಷ್ಟು ಗಂಟೆಗೆ ಬೆಳಿಗ್ಗೆ 6 ಗಂಟೆಗ. ನೀವು ರಾತ್ರಿ ಎಲ್ಲ ಒಂದ್ ಕಡೆ ಊರ್ಗೆ ಹೋಗ್ತಾ ಇದ್ರೆ ಸೂರ್ಯನ ಉದಯ ಆಗೋದು ಯಾರು ನೋಡ್ಬೋದು, ಫಸ್ಟ್ ನೀವೇ ನೋಡ್ಬೋದು ಅಲ್ವರ. ಬೆಳಿಗ್ಗೆ 5:00 ಏನಾಗ್ತದೆ ಸೂರ್ಯ
ಲೈಟಾಗಿ ಬರೋದು ಕಾಣಿಸ್ತದೆ ಅದರ. ಆಮೇಲೆ ಚೆನ್ನಾಗಿ ಮನೇಲಿ ನಿಂದೆ ಹೊಡಿತಾರ ಅವರು, ಅವ್ರು ಯಾವಾಗ ನೋಡ್ತಾರೆ ಸೂರ್ಯನ? ಅವರು 8 ಗಂಟೆ 9 ಗಂಟೆ ಸ್ಕೂಲ್ಗೆ ಇಲ್ಲ ಕೆಲ್ಸಕ್ಕೆ ಹೋಗ್ಬೇಕು, ಅವಾಗೇನು ಮಾಡ್ತಾರೆ? ಓ ಸೂರ್ಯ ಬಂದಿರೋದು ನೋಡ್ತಾರೆ. ಹಿಂಗೆ ಕೆಲವು ಜನ ಸೋಂಬೇರಿಗಳು 12 ಗಂಟೆಗೆ ಎದ್ದವರು, ಅವ್ರೇನು ಮಾಡ್ತಾರೆ? 12 ಗಂಟೆಗೆ ಸೂರ್ಯನ ನೋಡ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಸೂರ್ಯನ ಎಲ್ಲರೂ ಏನು ಮಾಡಕ್ಕೆ ಒಂದೇ ಸತಿಗೆ ನೋಡೋದಕ್ಕೆ ಸಾಧ್ಯ ಇಲ್ಲ. ಇದು ಒಂದು ಸಾಕ್ಷಿ ಏನಂತಂದ್ರೆ ಯೇಸು ಸ್ವಾಮಿ ಬರೋದನ್ನ ಎಲ್ಲರೂ ಏನು ಮಾಡೋಕ್ಕಾಗಲ್ಲ, ಕಣ್ಣಲ್ಲೇ ಒಂದೇ ಸಲ ನೋಡೋಕ್ಕಾಗಲ್ಲ. ಇಮ್ಯಾಜಿನ್ ಮಾಡಿ, ಯೇಸು ಸ್ವಾಮಿ ಎಲ್ಲ ಜನಗಳು ಒಂದೇ ಸತಿ ಕಣ್ಣಲ್ಲಿ ನೋಡಬೇಕು ಅಂತಂದ್ರೆ ಯೇಸು ಸ್ವಾಮಿ ಎಷ್ಟು ದೊಡ್ಡವರಾಗಿ ಬರಬೇಕು. ಇರೋಂತ ಒಂದೇ ಒಂದು ಸೂರ್ಯ, ಅದನ್ನ ಲೋಕ್ತಾರಂತ ಎಲ್ಲ ಜನಗಳು ಒಂದೇ ಸತಿ ನೋಡೋಕ್ಕೆ ಸಾಧ್ಯ ಇಲ್ಲ. ಹಂಗಿರ್ಬೇಕ್ರೆ ಯೇಸು ಸ್ವಾಮಿ ಎಲ್ಲ ಜನಗಳು ಒಂದೇ ಸತಿ ನೋಡಕ್ ಸಾಧ್ಯನಾ? ಅಂದ್ರೆ ಯೇಸು ಸ್ವಾಮಿ ಏನ್ ಬರ್ಬೇಕು? ಒಂದು ಭೂಮಿನೇ ಒಂದು ಕವರ್ ಮಾಡ್ಕೊಂಡು ಅದು ದೊಡ್ಡ ರಾಕ್ಷಸನ ತರ ಬರ್ಬೇಕು ಅಲ್ವಾ? ಅಷ್ಟು ದೊಡ್ಡದಾಗಿ ಬರ್ಬೇಕು ಅಂದ್ರೂ ಕೂಡ ನೋಡಕ್ಕೆ ಖಂಡಿತವಾಗ ಸಾಧ್ಯವಾಗಲ್ಲ. ಹಂಗ ನೋಡ್ಬೇಕ್ರೆ ಯೇಸು ಹೆಂಗ್ ಬರ್ತಾರೆ ಆತ್ಮಿಕ ಇದ್ರಲ್ಲಿ ಬರ್ತಾರೆ. ಹೆಂಗಂತಾರೆ ನೀತಿ ಸೂರ್ಯ ಅಂತಾರ, ಸ್ಲೋ ಆಗಿ ಬರ್ತಾರೆ. ಅದು ಹೆಂಗಂತಾರೆ ಸ್ಟೇಜ್ ಬೈ ಸ್ಟೇಜ್ ಅಲ್ರ, ಬೆಳವಣಿಗೆ ಮುಂಜಾನೆಯಲ್ಲಿ ತುಂಬಾ ಎಚ್ಚರಿಕೆ ಅಂದಿರೋರಿಗೆ ಫಸ್ಟ್ ಏನ್ ಮಾಡ್ತಾರೆ ಕಾಣಿಸ್ಕೊಂತಾರೆ. ಅನಂತರ ಲೇಟರ್ ಸ್ಟೇಜ್ ಅಲ್ಲಿ ಸೆಕೆಂಡ್ ಸ್ಟೇಜ್ ಅಲ್ಲಿ ಇನ್ನ ಕೆಲವು ಜನ ಕಾಣಿಸ್ಕೊಂತಾರೆ. ಇನ್ನೊಂದು ಫೈನಲ್ ಸ್ಟೇಜ್ ಅಲ್ಲಿ 12 ಗಂಟೆ ಅಂತ ಬರ್ತಾ ನೋಡಿ, ಅಂತ ಸ್ಟೇಜ್ ಅಲ್ಲಿ ಎಲ್ಲಾರ್ಗೇನ ಬರ್ತಾರೆ ಕಾಣಿಸ್ಕೊಂಬಿಟ್ಟಲ್ವ. 12 ಗಂಟೆಗೆ ನೆತ್ತಿ ಮೇಲೆ ಇರ್ಬೇಕಾದ್ರೆ ಸೂರ್ಯ ಹೆಂಗಿರ್ತಾರೆ, ಅದರ ಬ್ರೈಟ್ ಆಗಿ ಹೆಂಗ್ ಉರಿತಾರೆ ಎಲ್ಲ ಜನಗಳಿಗೆ ಬಿಡ್ತಾರೆ ಗೋಚರ ಬಿಡ್ತಾರೆ. ನೋಡ್ಬೇಕ್ರೆ ಯೇಸು ಸಮಯ ಎರಡನೇ ಬರಕ್ಕೆ ಬರ್ಬೇಕು. ಮಾತಾಡ್ಬೇಕಾದ್ರೆ ಮೂರು ಏನ್ ಹೇಳ್ತಾರೆ ಸ್ಟೇಜ್ಗಳು ಎಷ್ಟಿದೆ, ಮೂರು ಹಂತಗಳಿದೆ ಅಲ್ವರ. ಅದನ್ನ ಹೆಂಗೆ ಅಂತ ನೋಡ್ಬೇಕಾರೆ ಗ್ರೀಕ್ ಅಲ್ಲಿ ಮೂರು ಶಬ್ದಗಳಿದೆ. ಅದೇನ ನೋಡ್ಬೇಕ್ರೆ ಮೊದಲನೇದು ಪರೋಷ್ಯ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ ಮೊದಲನೇದು ಪರೋಷ್ಯ ಅಂತಾರ. ನೆಕ್ಸ್ಟ್ ಎರಡನೇದು ಉಂಟು ಎಫಿಫೇನಿಯಾ ಅಲ್ವರ. ಇದು ಸ್ವಲ್ಪ ಎಲ್ಲ ಕಷ್ಟ ಆಗ್ಬೋದು, ಸ್ವಲ್ಪ ನೀವು ಏನಂತಾರೆ ಅಭ್ಯಾಸ ಮಾಡ್ಕೊಂಡ್ರೆ ನಿಮ್ಗೆ ಸುಲಭ ಆಗ್ಬಿಡ್ತು. ಎಪಿಫೇನಿಯಾ ಅಂತ ಕನ್ನಡ ಹಾಕೊಂಬಿಡಿ ಆಯ್ತಾ. ಮೂರನೇದು ಅಪೋಕಲಪ್ಸಿಸ್ ಅಂದ್ಬಿಟ್ಟು, ಏನು ಅಪೋಕಲಪ್ಸಿಸ್? ಕಷ್ಟ ಅಲ್ವಾ ಸ್ವಲ್ಪ? ಅಪೋಕಲಪ್ಸಿಸ್ ಅಂತ ಸರಿಂದ್ರ. ಮೊದಲನೇ ತುಂಬಾ ವಿಚಿತ್ರವಾಗಿದೆ ನೋಡಿ. ಮೊದಲನೇ ವಾರ್ತೆ ಏನ್ ಗೊತ್ತಾ, ಪರೋಷ. ಪರೋಷ ಅಂದ್ರೆ ಏನ್ ಗೊತ್ತಾ ಅರ್ಥ? ಪರೋಷ ಅಂದ್ರೆ ಗ್ರೀಕ್ ಶಬ್ದದಲ್ಲಿ ಏನರ್ಥ ಅಂದ್ರೆ ಪ್ರೆಸೆನ್ಸ್ ಅಂತ, ಅಥವಾ ಪ್ರಸನ್ನತೆ ಅಲ್ವರ. ಏನ್ ಬಂದಿ ಪ್ರಸನ್ನತೆ ಆಗಿರೋದಕ್ಕೇನೆ ಹೇಳ್ತಾರೆ ಅಲ್ಲಿ ಪ್ರೆಸೆನ್ಸ್ ಅಂತ ಅಂತ ಹೇಳ್ತಾರೆ. ಉದಾಹರಣೆ ನೋಡ್ಬೇಕಂದ್ರೆ ಸ್ಕೂಲಲ್ಲಿ ಅಟೆಂಡೆನ್ಸ್ ತಗೊಂತಾರೆ ನೋಡಿ ಅವರ. ಜೈರಾಮ್ ಅಂತಂದ್ರೆ ನೀವೇನ್ ಮಾಡ್ತೀರಾ? ಬಂದಿದ್ದೀನಿ ಅಂತ ಹೇಳ್ತೀರಾ. ಹಾ ಪ್ರೆಸೆಂಟ್ ಸರ್ ಅಂತ ಹೇಳ್ತೀರಾ ಅಲ್ವರ. ಹಾ ಇದೀನಿ ಸರ್ ಅಂತ, ಬರ್ತಾ ಇದೀನಿ ಸರ್ ಅಂತ ಹೇಳ್ತೀರಾ. ಹಾ ಅದೇ ರೀತಿ ಇದೇ ಅಟೆಂಡೆನ್ಸ್ ಗ್ರೀಕ್ ಸ್ಕೂಲಲ್ಲಿ ತಗೊಬೇಕಾರ ಏನ್ ಕೇಳ್ತಾರೆ ಗೊತ್ತಾ? ಜೈರಾಮ್ ಅಂತಂದ್ರೆ ನೀವೇನ್ ಹೇಳ್ಬೇಕು? ಪರೋಷ್ಯ ಅಂತ ಅನ್ಬೇಕಾ? ನೇಮ್ ಮೀನಿಂಗ್ ಬರ್ತಾ ಇದ್ದೀನಿ ಸರ್ ಅಂತನಾ? ಬಂದ್ಬಿಟ್ಟೇನ ಇದ್ದೀನಿ ಸರ್, ಪ್ರೆಸೆಂಟ್ ಆಗಿದ್ದೀನಿ ಅಂತಂದ್ಬಿಟ್ಟು. ಅದೇ ರೀತಿ ಮತ್ತೆ 24ನೇ ಅಧ್ಯಾಯದಲ್ಲಿ ಬರ್ತ ನೋಡಿ ಗ್ರೀಕ್ ವಾರ್ತೆ, ಅದೇನ್ ಹೇಳ್ತಾರೆ ಪರೋಷ್ಯ ಎಲ್ಲಿ ಬರ್ತಾ ನೋಡಿ ಅಂತೀನಿ. ಮತ್ತೆ 24ನೇ ಅಧ್ಯಾಯ 3ನೇ ವಚನ ನೋಡಿ, ಮತ್ತೆ 24:3. ಬಳಿಕ ಆತನು ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬೆಳಿಗ್ಗೆ ಪ್ರತ್ಯಕ್ಷವಾಗಿ ಬಂದು, ಅದು ಯಾವಾಗ ಆಗುವುದು? ನೀನು ಪ್ರತ್ಯಕ್ಷವಾಗುವುದಕ್ಕೂ ನೋಡಿ, ನೀನು ಪ್ರತ್ಯಕ್ಷವಾಗುವುದಕ್ಕೂ ಅಂದ್ರೆ ಏನೀಗ ಕಣದ ಪ್ರತ್ಯಕ್ಷ ಏನಾಡ್ತಾರ ಬಂದು ಇರೋದಕ್ಕೆ ಅಲ್ವರ ನೋಡಿ ಎಷ್ಟು ಹೇಳ್ಬಿಟ್ಟ. ಆ ಒಂದು ಪ್ರತ್ಯಕ್ಷವಾಗೋದಿಕ್ಕೆ ಅಂತ ಹೇಳ್ತಾರಲ್ಲ, ಆ ಒಂದು ವಾರ್ತೆ ಪರೋಷ ಅಂತ ಅಂದ್ಬಿಟ್ಟು ಗ್ರೀಕ್ ಇಂದ ಬಂದಿರೋದು. ಪರೋಷ ಏನು? ಬಂದು ಪ್ರತ್ಯಕ್ಷತೆ ಆಗಿರೋದು ಅಲ್ವರ. ನೀನು ಪ್ರತ್ಯಕ್ಷತೆ ಆಗುವುದಕ್ಕೂ ಏನ್ ಲೋಕದ ಸೂಚಕ ನಮಗೆ ಹೇಳು ಅನ್ನಲು. ಹಾ ಇರಿ, ಸೂಚನೆಗಳೇನು ಅಂತ ಅಂದ್ಬಿಟ್ಟು ಕೇಳ್ತಾರೆ. ಸೂಚನೆ ಕೇಳ್ಬಿಟ್ರು, ಯಾಕೆ ಸೂಚನೆ ಕೇಳಿದ್ರು? ಇಂಗ್ಲಿಷ್ ಅಲ್ಲಿ ಏನ್ ಬರ್ತದೆ ಅಂದ್ರೆ ಕಮಿಂಗ್, ವಾಟ್ ಇಸ್ ದ ಸೈನ್ಸ್ ಆಫ್ ದೈ ಕಮಿಂಗ್ ಅಂತ ಬರ್ತದೆ ಗೊತ್ತಾರ. ಇಲ್ಲಿ ಕಮಿಂಗ್ ಅಂತ ಹಾಕ್ಬಿಡ್ತಾರೆ ಇಂಗ್ಲಿಷ್ ಅಲ್ಲಿ. ಅಂದ್ರೆ ಏನು ಕಮಿಂಗ್? ಏನೋ ಬರ್ತಾ ಇರೋದು ಅಂದ್ಬಿಟ್ಟು ಅಲ್ವಾ. ಆಕ್ಚುಲಿ ಪ್ರೆಸೆನ್ಸ್ ಅಂತ ಬರ್ಬೇಕು. ಏನೋ ಪ್ರೆಸೆನ್ಸ್ ಅಂತ ಅಂದ್ಬಿಟ್ಟು ಅಂದ್ರೆ ನೀನು ಬಂದಿರುವುದಕ್ಕೂ ಲೋಕದ ಅಂತ್ಯಕ್ಕೂ ಇರೋಂತ ಸೂಚನೆಗಳೇನಪ್ಪ ಅಂತ ಅಂದ್ಬಿಟ್ರು ಅಲ್ವರ. ಇವ್ರು ಕಣ್ಣು ಕಾಣಿಸಕ್ ಬಂದಿದ್ರೆ ಯಸ್ ಮೇಲೆ ಹೇಳಿದ್ರು, ಅಯ್ಯೋ ನೀನ್ ತಲೆ ಕಲ್ಸ್ಕೊಂಬಿಟ್ರಪ್ಪ, ಹಂಗೇ ಆಕಾಶ ನೋಡ್ಕೊಂಡು ಕೂತಿದ್ರೆ ನಾನು ಏನ್ ಮಾಡ್ತೀನಿ ಹಂಗೇ ಬಂದ್ಬಿಡ್ತೀನಿ ಅಂತ ಹೇಳ್ಬೇಕು. ಅದು ಏನಂತ 24 ಸಜಾ ನೋಡಿರ್ತೀನಿ, 51 ವಚನಗಳು ಹೇಳ್ತಾರೆ. ಎಲ್ಲ ಹೇಳ್ತಾರೆ ಎಲ್ಲ ಸೂಚನೆಗಳ ಬಗ್ಗೆ ಹೇಳೋದು ಅದಕ್ಕೆ ನೋಡ್ಬೇಕಾದ್ರೆ ಇದೆಲ್ಲ ಹೇಳ್ತಾರೆ ಯಶ್ಮಿ. ಮೊದಲೇ ಒಂದು ಅಂತ ಏನಂದ್ರೆ ಪರೋಷ್ಯ ಪ್ರೆಸೆನ್ಸ್ ಅಲ್ವರ. ಅವರು ಪ್ರತ್ಯಕ್ಷತೆ ಆಗಿರೋದಕ್ಕೂ ಕಂಡಿಡಿದಿಗೆ ಕೊಟ್ಟಿರೋಂತ ಒಂದು ಸೂಚನೆಗಳು ಇದು ಮೊದಲನೇ ಅಂತ. ಎರಡನೇದು ಬಂದ್ಬಿಟ್ಟು ಎಫಿಫೇನಿಯಾ ಅಂತ ಹೇಳ್ತಾರೆ. ಎಫಿಫೇನಿಯಾ ಅಂತಂದ್ರೆ ಏನಂತಾರೆ ಬ್ರೈಟ್ ಶೈನಿಂಗ್ ಅಂತ. ಅಂದ್ರೆ ಏನೋ ಒಂದು ವಸ್ತು ಇದೆ, ಆದ್ರೆ ವಸ್ತು ಇಷ್ಟು ದಿನ ಇತ್ತು ಮೊಬ್ಬಾಗೆ ಮುಚ್ಚಲ್ಪಟ್ಟಿತ್ತು, ಇವಾಗ ಏನಾಗಿದೆ ಬ್ರೈಟ್ ಆಗಿ ಪ್ರಕಾಶಕ್ಕೆ ಏನಾಗ್ತದೆ ಅಂತ ಇವಾಗ ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಇದು ಎರಡನೇ ಹಂತ ಅಲ್ವರ. ಅಂದ್ರೆ ಮೊದಲನೇ ಹಂತದಲ್ಲಿ ಯೇಸು ಏನಾಗ್ತಾರೆ ಪ್ರತ್ಯಕ್ಷತೆ ಆಗಿರ್ತಾರೆ, ಅದು ಎರಡನೇ ಹಂತದಲ್ಲಿ ಏನಾಗ್ತಾರೆ ಅದು ಇನ್ನ ಕ್ಲಿಯರ್ ಆಗಿ ಏನಾಗ್ತಾರೆ ಗೋಚರ ಆಗ್ತಾರೆ ಅಂದ್ಬಿಟ್ಟು. ಉದಾಹರಣೆ ನೋಡ್ಬೇಕ್ರೆ ಇವಾಗ 5:30 6 ಗಂಟೆಗೆ ಸೂರ್ಯ ನೋಡ್ಬೇಕು ಹೆಂಗಿರ್ತಾರೆ, ಸೂರ್ಯ ಅಸ್ತಮಾನ ಇಲ್ಲ ಸೂರ್ಯ
ಉದಯನ ಅಂತ ಮುಂದೆ ಕಂಡಿಡಿಯಕ್ಕಾಗಲ್ಲ. ಅದ್ರಲ್ಲಿ ಎರಡು ಒಂದೇ ತರ ಇರ್ತದೆ. ಅದ್ರ ನಮ್ಗೆ ನಾವು ಅಲ್ಲಿ ಆ ಒಂದು ಇದ್ದಲ್ಲಿರೋರ್ಗೆ ಕಂಡಿಡಿಬೋದು. ಆದ್ರೆ ಒಂದು ಫೋಟೋ ನೋಡ್ಬೇಕ್ರೆ, ಒಂದು ಫೋಟೋ ನೋಡ್ಬಿಟ್ಟು ಅಂದ್ರೆ ನೀವು ಸೂರ್ಯ ಉದಯನ ಸೂರ್ಯ ಅಸ್ತವನ್ನ ಹೆಂಗೆ ಕಂಡಿಡ್ತೀರಾ? ಎರಡುಗೋ ಎರಡು ಆಲ್ಮೋಸ್ಟ್ ಹಂಗೆ ಇರ್ತದೆ. ಹಾ ಅಲ್ವರ, ಅದೇ ರೀತಿ ನೋಡ್ಬೇಕ್ರೆ ಮೊದಲನೇ ಹಂತದಲ್ಲಿ ಕ್ಲಿಯರ್ ಆಗಿ ಗೊತ್ತಾಗೋದಿಲ್ಲ, ಗೊತ್ತಾಗೋದಿಲ್ಲ. ಅದು ಎರಡನೇ ಹಂತದಲ್ಲಿ ಏನಾಗ್ತದೆ, ಸೂರ್ಯ ನೀಟಾಗಿ ಉದಯ ಆಗಿ ಜಾಸ್ತಿ ಬರ್ತಾ ಇರ್ಬೇಕೇನಾಗ್ತದೆ, ಅವಾಗ ಕ್ಲಿಯರ್ ಆಗುತ್ತೆ. ಅಂದ್ರೆ ಇರೋಂಥ ಸೂರ್ಯ ಇನ್ನ ಕ್ಲಿಯರ್ ಆಗಿ ಏನಾಗೋದು ಕಾಣಿಸ್ಕೊಂಡ ಅಂಥದ್ದು ಎರಡನೇ ಹಂತ. ಇದೇನಂದ್ರೆ ಎಫಿಫೇನಿಯ ಸ್ಟೇಜು. ಮೂರನೇದು ಬಂದ್ಬಿಟ್ಟು ಅಪೋಕಲಾಪ್ಸಿಸ್ ಅಂತ ಹೇಳ್ತಾರೆ. ಅಪೋಕಲಾಪ್ಸಿಸ್ ಅಂದ್ರೆ ಗೊತ್ತಾ ಮೀನಿಂಗು, ಅಪೋಕಲಾಪ್ಸಿಸ್ ಅಂದ್ರೆ ಪ್ರಕಟಣೆ ಆಗೋದು. ಇವಾಗ ಪ್ರಕಟಣೆ ಪುಸ್ತಕಕ್ಕೆ ಅಂತ ಹೆಸರಿಟ್ಟಿದ್ದಾರೆ ಪ್ರಕಟಣೆ. ಪ್ರಕಟಣೆ ನೇಮಿನಿಂಗು ಅಂದ್ರೆ ತಿಳಿಸೋದು, ಕಾಣೋದು ಬರ್ತದೆ. ಅಂದ್ರೆ ಇಂಗ್ಲಿಷ್ ಹುಡುಕ ರೆವಿಲೇಷನ್ ಅಂತ ಹೇಳ್ತಾರೆ. ಅಂದ್ರೆ ಏನೋ ಒಂದು ವಸ್ತು ಇತ್ತು, ಆ ವಸ್ತು ಏನಾಗ್ಬಿಡ್ತು ಕ್ಲೀನಾಗೆ ಮುಚ್ಚಲ್ಪಟ್ಟಿತ್ತು, ಆ ವಸ್ತು ಇವಾಗ ಏನಾಗಿದೆ ತೆರೆಯಿಂದ ಹೊರಗಡೆ ಬಂದು ಕ್ಲಿಯರ್ ಆಗಿ ಏನಾಗಿದೆ ಎಲ್ಲರಿಗೂ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು ಅದನ್ನ ಏನ್ ಹೇಳ್ತಾರೆ ಪ್ರಕಟಣೆ ಅಂತಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಪ್ರಕಟಣೆ ಪಡಿಸೋದು ಅಂತಂದ್ರೆ ಏನೋ ಒಂದು ವಸ್ತು ಆಲ್ರೆಡಿ ಇತ್ತು, ಅದೇನಾಗಿತ್ತು ಮುಚ್ಚಲ್ಪಟ್ಟಿತ್ತು, ಇವಾಗ ಏನಾಗಿದೆ ಹೊರಗಡೆಗೆ ಬಂದಿದೆ ಅಂತಂದ್ರೆ ಇದು ಮೂರನೇ ಸ್ಟೇಜ್ ಅಂತಂದ್ರೆ ಯೇಸು ಕ್ರಿಸ್ತನ ಒಂದು ಎರಡನೇ ಬಿಡುಗಡೆ ಅಂತ ಮೂರನೇ ಸ್ಟೇಜ್. ಈ ಒಂದು ಸ್ಟೇಜ್ ಅಲ್ಲಿ ಲೋಕದಂತ ಎಲ್ಲಾ ಜನಗಳು ಏನ ಮಾಡ್ತಾರೆ ಆತನ ಏನ್ ಮಾಡ್ತಾರೆ ಅಲ್ಲಿ ಅವನ ಮನ ಕಣ್ಗಳನ್ನ ಕ್ಲಿಯರ್ ನೋಡ್ತಾರೆ. ಯಾರು ನೋಡ್ತಾರೆ? ಇವನ್ ಇದೇ ಜನಗಳು ಕೂಡ ನೋಡ್ತಾರೆ, ಆತನ ಹಿರಿದವ್ರು ಕೂಡ ಏನ್ ಮಾಡ್ತಾರೆ ಅಂತ ಅಲ್ಲಿ ನೋಡ್ತಾರೆ ಅಂತ ಹೇಳ್ಬೇಕಂದ್ರೆ ಮನೆ ಕಣ್ಗಳಲ್ಲಿ ಯೇಸು ಸಮಯ ಕಂಡಿಡಿದಂತ ಮೂರನೇ ಸ್ಟೇಜ್ ಅಂದ್ರೆ ಅಪೋಕಲಾಪ್ಸಿಸ್ ಅದರ. ಅದೇ ನೋಡ್ಬೇಕ್ರೆ ಇವಾಗ ಯೇಸು ಸಮಯ ಬಂದವ್ರೆ ಅಂತ ಹೇಳ್ಬೇಕ್ರೆ, ಮತ್ತೆ ಯೇಸು ಸಮಯ ಇರೋಂತ ಒಂದು ಪ್ರತ್ಯಕ್ಷತೆ ಆಗಿರ್ಬೇಕಾದ್ರೆ ಅವ್ರಿಗೆ ಅಂತ ಸೂಚನೆಗಳು 24ನೇ ಅಧ್ಯಾಯದಲ್ಲಿ ಕೊಟ್ಟಿರ್ಬೇಕಾದ್ರೆ ಅದರ ಅದ್ರ ಒಂದು ಸೂಚನೆ ಏನ್ ನೋಡ್ಬೇಕಾದ್ರೆ ನೋಡಿಂತೀನಿ. ಯೇಸು ಹೇಳ್ತಾರೆ ಮತ್ತೆ 24:32 ನೋಡಿ, 24ನೇ ಅಧ್ಯಾಯದಲ್ಲಿ 32ನೇ ವಚನ. ಖರ್ಜೂರದ ಮರದ ದುಷ್ಟಾಂತದಿಂದ ಬುದ್ಧಿ ಕಲಿಯಿರಿ. ನೋಡಿ, ಅಂಜೂರ ಮರದ ಒಂದು ದುಷ್ಟಾಂತದಿಂದ ನೀವೇನ್ ಮಾಡ್ರಿ, ಬುದ್ಧಿ ಕಲಿಯಿರಿ. ಅದರ ಕೊಂಬೆ ಇನ್ನು ಬೆಳೆಯದಾಗಿದ್ದು ಬೆಳೆ ಬಿಡುವಾಗ ಬೇಸಿಗೆಯ ಹಸಿರವಾಯಿತೆಂದು ತಿಳಿಕೊಳ್ಳುತ್ತಿರಲ್ಲ, ಹಾಗೆಯೇ ನೀವು ಸಹ ಇದನ್ನೆಲ್ಲ ನೋಡುವಾಗ ಆ ದಿನವು ಹತ್ತಿರವದೇ. ನೋಡ್ರಿ, ಇದನ್ನೆಲ್ಲ ನೋಡ್ಬೇಕಾದ್ರೆ ಏನ್ ಕಂಡಿಡೀರಿ ನೀವು? ಹತ್ತಿರವಾಗಿದೆ ಅಂತ ಬಿಟ್ಟು ಕಂಡಿದೆ ಅಂತ ಹೇಳ್ತಾರಲ್ವ. ಅಂದ್ರೆ ಇದನ್ನ ಇನ್ನ ಕ್ಲಿಯರ್ ಆಗಿ ಓದ್ಬೇಕು ಅಂದ್ರೆ ಲೂಕನ ಬರೆದಂತ ಒಂದು ಸುವಾರ್ತೆಯಲ್ಲಿ ಬರ್ತದೆ. ಲೂಕ 21ನೇ ಅಧ್ಯಾಯದಲ್ಲಿ ನೋಡಿರ್ತೀನಿ. ಲೂಕ 21, ಲೂಕ 21 29 ಓದ್ಕೊಂಬನಿ. ಲೂಕ 21ನೇ ಅಧ್ಯಾಯ 29ನೇ ವಚನ. ಆತನು ಅವರಿಗೆ ಒಂದು ಸಾಮ್ಯವನ್ನು ಕೊಟ್ಟು ಹೇಳಿದ್ದೇನೆಂದ್ರೆ, ಅಂಜೂರ ಮುಂತಾದ ಮರಗಳು ನೋಡ್ರಿ, ಅವಳು ಚಿಗಿರಿದ ಕೂಡಲೇ ನೀವು ಅದನ್ನು ಕಂಡು ಈಗ ಬೇಸಿಗೆಯು ಹಸಿರವಾಯಿತೆಂದು ನೀವಾಗಿ ತಿಳ್ಕೊಳ್ಳುತ್ತೀರಲ್ಲ. ನೋಡ್ರಿ ಏನ್ ಹೇಳ್ತಾರೆ ಅಲ್ಲಿ, ಒಂದು ಸಾಮ್ಯ ಹೇಳ್ತಾರೆ, ಅಂಜೂರ ಮರ ಚಿಗಿರ್ಬೇಕಾದ್ರೆ ಮಾಡ್ತೀರಿ ನೀವು, ಬೇಸಿಗೆ ಕಾಲ ಹತ್ರ ಬಂತು ಅಂತ ನೀವು ತಿಳ್ಕೊಂತೀರಲ್ಲ. ಆಮೇಲೆ ಹಾಗೆಯೇ ನೀವು ಸಹ ಇವುಗಳನ್ನು ನೋಡುವಾಗ ದೇವರ ರಾಜ್ಯ ಹತ್ತಿರವದೇ ಎಂದು ತಿಳ್ಕೊಳ್ಳುವಿರಿ. ನೋಡ್ರಿ ಇದನ್ನ ಸಂಭವಿಸ್ಬೇಕಾದ್ರೆ ಮಾಡಿ ನೀವು, ದೇವರಾಜ ಹತ್ತಿರವಾಗಿದೆ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಅಂದ್ರೆ ಅಂಜೂರ ಮರ ಅಂದ್ರೆ ಏನು, ಸಾಮ್ಯ ಅಂತ ಹೇಳ್ಬಿಟ್ರು ಲಿಟರಲ್ ಅಲ್ಲ, ಸಾಮ್ಯದಲ್ಲಿ ಒಂದೊಂದು ಪದಕ್ಕೇನಿದೆ ಒಂದೊಂದು ಅರ್ಥಗಳು ಉಂಟು ಕಾಲ್ವರ. ಇವಾಗ ಸಾಮ್ಯದಲ್ಲಿ ಅಂಜೂರ ಮರ ಅಂದೇನಪ್ಪ, ಬೈಬಲ್ ಅಲ್ಲಿ ಅಂಜೂರ ಮರ ಅಂದೇನು, ಇಸ್ರೇಲ್ಗೆ ಸಂಭ್ರಮ ಹೇಳ್ತಾರೆ. ನೋಡಿ ಯೇಸು ಸ್ವಾಮಿ ಏನಂತಾರೆ, ಸಂಜೆನ ಸಾಯಕ್ಕೆ ಹೋಗುವಂತ ಒಂದು ಸಮಯದಲ್ಲಿ ಕೆಲವೊಂದು ದಿನಗಳ ಮುಂಚೆ ಯೆರೂಸಲೇಮ್ ನಗರಕ್ಕೆ ಹೋಗಿ ಬರ್ತಾ ಇರ್ತಾರೆ. ಅವಾಗ ಏನಂತಾರೆ, ಹಸಿವು ಹಾಕ್ಬಿಡ್ತಾರೆ. ಹಸಿವು ಹಾಕ್ಬೇಕಾದ್ರೆ ದೂರದಲ್ಲೇ ಮಾಡ್ತಾರೆ ಒಂದು ಅಂಜೂರ ಮರ ನೋಡ್ತಾರೆ. ಆ ಅಂಜೂರ ಮರ ಹೆಂಗಿತ್ತಂತೆ ದೂರದಿಂದ ನೋಡಕ್ಕೆ, ಎಷ್ಟು ಹಸಿರವಾಗಿತ್ತು ಅಂತ ಯೇಸು ಸ್ವಾಮಿ ಏನ್ ತಿಳ್ಕೊಟ್ರ, ಓ ಅಂಗಡಿ ಇರ್ಬೇಕು ಅಂತ ಬಿಟ್ಟು. ಇವ್ರಿಗೆ ಗೊತ್ತಿಲ್ವಾ ಅಂಗಡಿ ಇರಲ್ಲ ಅಂತ? ಹಾ, ನಟಾನೇನಿಲ್ಲ ಮರಕ್ಕೆಡೆ ಕೂತಿರ್ಬೇಕಾದ್ರೆ ಇವ್ರು ಕಂಡಿಡಿತಾರೆ ಇವನ್ ಎಂತ ಮನುಷ್ಯ ಅಂತೆ. ಹಾ, ನಿಷ್ಕಪಟಿ ಆಗಿರುವಂತ ನಟನ್ ಏನಂತ ಅವ್ರು ಫಸ್ಟ್ ಹೇಳ್ತಾರೆ, ಇವ್ರು ನೋಡಿರ್ಲ ಎಂತದಿಲ್ಲ, ಅಲ್ಲಿ ಲೋ ಕೂತಾರ ಪಾಪ ಇವ್ರು ನೋಡಿಲ್ಲ ಅವಾಗ ಹೇಳಿರ್ಬೇಕಾದ್ರೆ ದೂರದಲ್ಲಿರೋ ಅಂಜೂರ ಮರದಲ್ಲಿ ಹಣ್ಣು ಇದೆಯಲ್ಲ ಗೊತ್ತಿಲ್ಲ ಗೊತ್ತೋ ಗೊತ್ತಿಲ್ವ, ಬೇಕಂತ ಹೋಗ್ತಾರ ಹತ್ರ. ಅದು ಹೋದ್ರೆ ಏನಿರ್ತಾರ ಅಲ್ಲಿ ಹಣ್ಣಿರಲ್ಲ, ಅವಾಗ ಏನ್ ಮಾಡ್ಬಿಡ್ತಾರ ಅಲ್ಲಿ, ಇನ್ ಮುಂದಕ್ಕೆ ಈ ಮರದಲ್ಲಿ ಹಣ್ಣೇ ಬಿಡ್ತಿಲ್ಲ ಅಂದ್ಬಿಟ್ಟು ಶಾಪ ಹಾಕ್ಬಿಡ್ತಾರೆ. ಯಾಕಪ್ಪ ಯೇಸು ಶಾಪ ಹಾಕಿದ್ರು ಮಾಡಿ ಸರಿನಾ, ಶಾಪ ಹಾಕೋಬದ್ಲು ಆಶೀರ್ವಾದ ಮಾಡಿದ್ರೆ ಇಮ್ಮೆಟ ಕಂಡುಬಿಟ್ಟಿರೋದ ಇವರು ಜೊತೆಗೆಲ್ಲ ಶೀಶನಲ್ಲಿ ತಿನ್ಕೊ ಹೊಟ್ಟೆ ತುಂಬಿಕೊಂಡು ಬರ್ಬೋದಾಗಿತ್ತಲ್ಲ. ಯಾಕೆ ಮಾಡಿಲ್ಲ ಅಂತಂದ್ರೆ, ಈ ಅಂಜೂರ ಮರ ಏನಕ್ಕೆ ಛಾಯ ಆಗಿದೆ ಗೊತ್ತಾ, ಇಸ್ರೇಲ್ ರಾಜ್ಯಕ್ಕೆ ಛಾಯ ಆಗಿದೆ. ಇಸ್ರೇಲ್ ರಾಜನ ಪರಲೋಕದಿಂದ ನೋಡ್ಬೇಕಾದ್ರೆ ತಂದೆ ಆದವ್ರು ಹೆಂಗಿತ್ತಂತ ಅಲ್ಲಿ, ಆಹಾ ಎಷ್ಟು ಹಸಿರಾಗಿತ್ತಂತೆ. ಸೋಲೋಮನ ಆಳ್ವಿಕೆ ಮಾಡ್ದಾಗಿಂದ ಕಟ್ಟಿರೋಂತ ಆಲಯಗಳನ್ನೆಲ್ಲ ನೋಡ್ಕೊಂಡ್ ಬರ್ಬೇಕಾದ್ರೆ, ಹೆರೋಡ್ ಕಲ್ತಿರೋಂತ ಆಲಯ ಅಲ್ಲಿರೋಂತ ಅವನ್ನೆಲ್ಲ ಅವನ ಆಶೀರ್ವಾದಗಳು ನೋಡ್ಬೇಕಾರೆ ಹೆಂಗಿತ್ತಂತೆ ದೂರದಿಂದ ಒಳ್ಳೆ ಹಸಿರಾಗಿತ್ತಂತೆ. ಆದ್ರೆ ಯೇಸು ಇಬ್ಬನ ಹತ್ರ ಬಂದು ನೋಡಿದಾಗ ಏನಿತ್ತಂತ ಅಲ್ಲಿ ಫಲನೇ ಇಲ್ಲ. ಅದೇ ಮಾಡ್ಬಿಟ್ರ ಸ್ಥಾನಿಕಾದ ಯೋಹಾನ ಹೇಳ್ತಾರೆ ಏನಂತಾರೆ, ಇವಾಗ ಕುಡ್ಲಿನ ಕುಡ್ಲಿನ ಎಲ್ಲಿಗೆ ಹಾಕ್ಬಿಟ್ಟ ಅಂತ, ಇವಾಗ ಬುಡಕ್ಕೆ ಹಾಕ್ಬಿಟ್ಟ ಅಂತ ನೋಡ್ರಿ. ಅಂದ್ರೆ ಮರಕ್ಕೆ ಇದಕ್ಕೆ ಹಾಕಿದ್ರೆ ಪರವಾಗಿಲ್ಲ ಅಲ್ವರ, ಅಂದ್ರೆ ಬುಡನ ಬೇರ್ ಸಮೇತ ಕಿತ್ತಾಕ್ಬಿಟ್ರೆ ಏನ್ ಮಾಡ್ಬಿಟ್ರ ದೇವ್ರು ಇವಾಗ ಅಲ್ವರ, ಯಾಕಂದ್ರೆ ಅದ್ ಮರದಲ್ಲೇ ಇಲ್ಲಂತೆ.
ಹಣ್ಣೆ ಬಿಟ್ಟಿಲ್ಲ ಅಂತ ನೋಡ್ಬೇಕ್ರೆ ಅಂಜೂರ ಮರ ಅಂತ ಬೈಬಲ್ ನಿಂತಾಯೇ ಇಸ್ರೇಲ್ ರಾಜ್ಯಕ್ಕೆ ನೋಡಿತೀನಿ. ಹೋಶೆಯ ಪುಸ್ತಕದಲ್ಲಿ ನೋಡಿದ್ದೀನಿ, ಹೋಶೆಯ 9:10. ಯಾರು ಇಷ್ಟ ಗಲಾಟೆ ಮಾಡ್ತಾರೆ ಇವತ್ತು? ನಿಮ್ಮ ಮಗನಾ ಇನ್ನೊಬ್ಬನಾ? ಅವ್ರ ಮಗನ. ಸರಿ ಸರಿ, ಅವನು ದೊಡ್ಡನಾಗ ಅವ್ರಿಗೆ ಅಷ್ಟೇ ಅಲ್ವಾ? ಇವ್ ಸೈಲೆಂಟ್ ಆಗ್ಬಿಟ್ಟೆ ಅವಾಗ. ಹೋಶೆಯ 9:10. ನೋಡ್ರಿ, ಇಸ್ರೇಲ್ ಜನಗಳಿರಂತ ಪಿತೃಗಳನ್ನ ಯಾವ್ದು ಸಿಕ್ಕಂಡ್ರಂತೆ? ಹಾ, ಅಂಜೂರ ಮರದಲ್ಲಿ ಮೊದಲ ಫಲಗಳಂತೆ ಯಾರ ತರ ಕಂಡ್ರ? ಯಾರನ್ನ ಕಂಡ್ರಂತಲ್ಲಿ ಇಸ್ರೇಲ್ ನ ಪಿತೃಗಳನ್ನ ಕಂಡ್ರು ಅಂತ ಹೇಳ್ತಾರೆ. ಅಂದ್ರೆ ಇಸ್ರೇಲ್ ನ ಇರೋಂತ ಪಿತೃಗಳು ಅಂಜೂರದ ಹಣ್ಣಿಗೆ ಕಂಪೇರ್ ಮಾಡ್ಬೇಕು ಅಂತಂದ್ರೆ ಇಸ್ರೇಲ್ ರಾಜ್ಯನ ಏನ್ ಕಂಪೇರ್ ಮಾಡಕಲ್ಲ? ಅಂಜೂರ ಮರಕ್ಕೆ ಕಂಪೇರ್ ಮಾಡಕಲ್ವ? ಯಾಕಂದ್ರೆ ಹೇಳ್ತೀನಿ, ಅಂಜೂರ ಮರದಿಂದ ಹಣ್ಣುಗಳು ಬಂತು, ಅದೇ ರೀತಿ ಇಸ್ರೇಲ್ ರಾಜ್ಯದಿಂದ ಪಿತೃಗಳು ಬಂದ್ರು ಅಲ್ವಾ? ಅದ್ ಕಾಣ್ಬೇಕ್ರೆ ಬೈಬಲ್ ಅಂಜೂರ ಮರ ಅಂದ್ರೆ ಏನ್ ಕಾರಣ? ಇವಾಗಲೇ ಇಸ್ರೇಲ್ ರಾಜ್ಯ ಏನ್ ಹೇಳ್ತಾರೆ ಲೇಸಮ್, ಏ ಅಂಜೂರ ಮರ ಚಿಗಿರ್ಬೇಕಾರೆ ಏನ್ ಮಾಡ್ರಿ ನೀವು ನೋಡಿ ಅನ್ನ ಏನ್ ಮಾಡಿ ನೀವು ಪಾಠ ಕಲ್ತ್ಕೊಳ್ಳಿ ಅಂತ ಹೇಳ್ತಾರೆ. ಅದ್ ಕಾಣ್ಬೇಕ್ರೆ ನಿಮ್ಗೆ ಇಸ್ರೇಲ್ ಕ್ಲಾಸ್ ಆಗಿರ್ಬೇಕು ಅಂತ ತಿಳ್ಕೊಂತೀನಿ. ಇಸ್ರೇಲ್ ರಾಜ್ಯದ ಪಾಠ ಆಗಿದ್ಯಾ? ನೋಡೋಣ, ದೇವ್ರ ಇದೆ ಬ್ರದರ್ ಆಗುತ್ತೆ ಅಂತಾರೆ. ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗ ನೋಡಿ ಯೇಸು ಸಮಯ ಯಾವ ಶಿಲ್ಬೆಗೆ ಹಾಕ್ಬಿಟ್ರು ಅವ್ ಶಿಲ್ಬೆ ಆಗಂತ ಸಮಯದಲ್ಲಿ ಏನ್ ಹೇಳ್ತಾರೆ? ಪಿಲೇತ ಕೈ ತೊಳ್ಕೊಂಡ್ಬಿಡ್ತಾರೆ ಹೇಳ್ದಾರ. ಹಾ, ಇವ್ರಿಗೋ ಮತ್ತೆ ಇವ್ರು ಈತನ ರಕ್ತಕ್ಕೋ ನಮ್ಗೇನಿಲ್ಲ, ಅದ್ ನಮ್ ಸಂಬಂಧ ನಮ್ಗೆ. ಅವ್ ಇಸ್ರೇಲ್ ಹೆಂಗ ಏನ್ ಹೇಳ್ತಾರೆ? ಆತನ ರಕ್ತ ಯಾರ ಮೇಲೆ ಇರ್ಲಿ, ನಮ್ಮ ಮೇಲೆ ನಮ್ ಸಂತತಿ ಮೇಲೆ ಇರ್ಲಿ ಅಂತ ಯಾವ ರೀತಿ ಈತರ ಹೇಳ್ತಾರೋ ಯೇಸು ಮೇಲೆ ಯಾವತ್ತೇ ಶಿಲ್ಬೆ ಓಡಿಸ್ ಹಾಕೋ 70 ಅಡಿಯಲ್ಲಿ ಏನ್ ಹೇಳ್ತಾರೆ? ರೋಮನ್ಸ್ ಬಂದ್ಬಿಟ್ಟು ಇಸ್ರೇಲ್ ಹೆಂಗ ಚೇನ್ ಅಂತ ಸಂಪೂರ್ಣವಾಗಿ ಲೋಕಸಂತ ಎಲ್ಲಾ ರಾಜ್ಯಗಳಿಗೆ ಏನ್ ಮಾಡ್ತಾರೆ? ಚದುರಿಸ್ಬಿಡ್ತಾರೆ ಅಲ್ವಾ? ಅದಕ್ಕೆ ಯೇಸು ಶಿಲ್ಬೆ ಹೋಗ್ತಾ ಇರ್ಬೇಕ್ರೆ ಅವ್ರು ಹೆಣ್ಮಕ್ಳನ್ನ ಅಳ್ತಾ ಇರ್ತಾರೆ. ಅವಾಗ ಯೇಸು ಮೇಲೆ ಹೇಳ್ತಾರೆ, ನನಗೋಸ ಅಳ್ಬೇಡ್ರಮ್ಮ, ನೀವು ನಿಮ್ಗೋಸ್ಕರ ನೀವೇನ್ ಮಾಡಿ, ನಿಮಗೆ ಏನೇನ್ ಬರ್ತಾರ ಅದ್ ನೆನ್ಸ್ಕೊಂಡು ಏನ್ ಮಾಡ ನೀವು ಅಳ್ರಿ ಅಂತ ಹೇಳ್ತಾರ. ಅಂದ್ರೆ ಅಷ್ಟು ಕಷ್ಟ ಬಂತು ಅಂತಂದ್ರೆ ಸ್ವಂತ ತಾಯಿಗಳು ತನ್ನ ಸ್ವಂತ ಮಕ್ಕಳುಗಳನ್ನ ತಿನ್ನಂತ ಗಟ್ಟಿ ಬಂದ್ಬಿಡ್ತಂತೆ. ಅಷ್ಟು ಒಂದು ಹೇಳ್ತಾರ ಅಲ್ಲಿ ವರ್ಡ್ ಏನಂತಾರೆ ಬರ ಆಯ್ತಂತೆ ಅವ್ರ. ಅಂದ್ರೆ ನೋಡಿ ಇಸ್ರೇಲ್ ರಾಜ್ಯನ ಏನ್ ಮಾಡ್ರು ಭೂಮಿನ ದೇವರು ಸಂಪೂರ್ಣವಾಗಿ ಏನಂತಾರೆ ಎತ್ಬಿಟ್ರು ಅಂದ್ರೆ ಎಲ್ಲಿಂದ 70 ಅಡಿಯಿಂದ ಹಿಡಿದು 1878 ವರ್ಲ್ಡ್ ಮ್ಯಾಪ್ ಅಲ್ಲಿ ಇಸ್ರೇಲ್ ಇಲ್ಲ. ನಿಮ್ಮ ಹತ್ರ ಮ್ಯಾಪ್ ಇತ್ತಲ್ಲ, ಆ ವರ್ಲ್ಡ್ ಮ್ಯಾಪ್ ಕರ್ನಾಟಕ ಮ್ಯಾಪ್ ಸರಿ, ವರ್ಲ್ಡ್ ಮ್ಯಾಪ್ ಅಲ್ಲಿ ನೋಡಿದ್ರೆ ಹಳೆ ಮ್ಯಾಪ್ ಅಲ್ಲಿ 200 ವರ್ಷದ ಮುಂಚೆ ವರ್ಲ್ಡ್ ಮ್ಯಾಪ್ ಅಲ್ಲಿ ನೋಡಿದ್ರೆ ಇಸ್ರೇಲ್ ರಾಜ್ಯ ಭೂಮಿಯಲ್ಲೇ ಇಲ್ಲ ಅಲ್ವಾ? ಅಂದ್ರೆ ಏನ್ ಹೇಳ್ತಾರದು, ಅಂಜುರ ಮರ ಒಣಗೋಗ್ಬಿಡ್ತು. ಅದ್ ಅಂಜುರ ಮರ ತಿರ್ಗಾ ಚಿರ್ಗಿರ್ಬೇಕಾದ್ರೆ ಏನ್ ಮಾಡ್ರಿ ನೀವು ನೋಡ್ಬಿಟ್ಟು ಪಾಠ ಕಲ್ತ್ಕೊಳ್ಳಿ ಅಂತಂದ್ರೆ ಅದೊಂದು ಸೂಚನೆ. ತಿರ್ಗಾ ಅಂಜುರ ಮರ ಚಿರ್ಗಿರೋದು ಅಂದ್ರೆ ತಿರ್ಗಾ ಇಸ್ರೇಲ್ ರಾಜ್ಯವಾಗಿ ಫಾರ್ಮ್ ಆಗೋದು. ಅದು ಕೂಡ ಏನಾಗಿದೆ, ಯೇಸು ಕ್ರಿಸ್ತನ ಎರಡನೇ ಬರಿತಾಗ ಏನಾಗಿದೆ ಇವತ್ತು ಬಂದ್ಬಿಟ್ಟು ಇಸ್ರೇಲು ತಿರ್ಗಾ ರಾಜ್ಯವಾಗ್ಬಿಟ್ಟು ತನ್ನ ಏನಂತಾರೆ ಸ್ವಂತ ಒಂದು ರಾಜ್ಯನ ಭೂಲೋಕದಲ್ಲಿ ಸ್ಥಾಪನೆ ಮಾಡಿರೋ ನೋಡ್ಬೇಕಾದ್ರೆ ಅದ್ ಇಸ್ ವಂಡರ್ಫುಲ್ ಸೈನ್. ಅಂದ್ರೆ ಎಲ್ಲಾ ಸೂಚನೆಗಿಂತ ತುಂಬಾ ಏನ್ ಹೇಳ್ತಾರೆ ನಮ್ಗೆ ಸ್ಟ್ರಾಂಗ್ ಆಗಿರೋಂತ ಒಂದು ಸೈನ್ ಏನಂದ್ರೆ ಇಸ್ರೇಲ್ ತಿರ್ಗಾ ಏನಾಗಿರೋದು ರಾಜ್ಯವಾಗಿ ಫಾರ್ಮ್ ಆಗಿರೋದು ಅಲ್ವಾರ. ಅದೇ ನೋಡ್ಬೇಕ್ರೆ ಇಸ್ರೇಲ್ ಇವತ್ತು ಜ್ಞಾನದಲ್ಲಿ ಎಷ್ಟು ಬೆಳೆದಿದೆ ಅಂತಂದ್ರೆ ಅಮೆರಿಕ ಇವರು ಪ್ರೆಸಿಡೆಂಟ್ ಇದೆ ನೋಡಿ, ಅಮೆರಿಕ ಪ್ರೆಸಿಡೆಂಟ್ ಬಾಡಿ ಗಾರ್ಡ್ ಚೂಸ್ ಮಾಡೋದು ಗನ್ ಯಾವ್ದು ಗೊತ್ತಾ? ಅದು ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಯಾರು ಹೇಳಿ? ಇಸ್ರೇಲ್ ಅಂತ ಮ್ಯಾನುಫ್ಯಾಕ್ಚರ್ ಮಾಡಿದ್ರು. ಮೊನ್ನೆ ಕೂಡ ಈ ಕರ್ನಾಟಕದಲ್ಲಿ ಟೆರರಿಸ್ಟ್ಗಳನ್ನ ಹಿಡಿದಾಕಿದ್ರು. ಆ ಟೆರರಿಸ್ಟ್ಗಳ ಹತ್ರ ಯಾವ ರೀತಿ ಗನ್ ಇತ್ತು ಗೊತ್ತಾ? ಇಸ್ರೇಲ್ ಮ್ಯಾನುಫ್ಯಾಕ್ಚರ್ ಮಾಡಿರೋ ಗನ್ ಅಂತ ಅಂದ್ರೆ ಇಸ್ರೇಲ್ ನ ಮ್ಯಾನುಫ್ಯಾಕ್ಚರ್ ಮಾಡೋಂತ ಒಂದೊಂದು ಐಟಮ್ ಕೂಡ ಅಷ್ಟು ಪ್ರೆಷಿಯಸ್ ಅಂದ್ರೆ ಅಷ್ಟು ಅಮೂಲ್ಯವಾಗಿರೋಂತ ಒಂದು ಏನಂತ ವಸ್ತುಗಳಂತ ಅಂದ್ರೆ ಇಸ್ರೇಲ್ ಇವತ್ತು ಚೆನ್ನಾಗಿದೆ. ಎಲ್ಲೂ ಬೋರ್ಡ್ಗೆ ಇಲ್ದಿರ ಅಂತ ಇಸ್ರೇಲ್ ಇವತ್ತು ಭೂಮಿಗೆ ಬಂದ್ಬಿಟ್ಟು ಅಷ್ಟು ಜ್ಞಾನದಲ್ಲಿ ಏನಾಗಿರುತ್ತೆ ಬೆಳೆದಿದ್ದಾರೆ ಅಂತ. ಇದು ಒಂದು ಸೂಚನೆ. ಇನ್ನೊಂದು ಕೊನೆಯದ ಒಂದು ಸೂಚನೆ ನೋಡ್ಬಿಡೋಣ. ದಾನಿಯಲ್ ನೋಡಿರ್ತೀನಿ, ದಾನಿಯಲ್ಲಲ್ಲಿ 12:12. ದಾನಿಯಲ್ 12:1 ಒಂದನೇ ವಚನ ಓದಿ. ನೀನು ಜನರ ಪಕ್ಷವನ್ನು ಹಿಡಿದಿರುವ ಮಹಾಪಾಲಕನಾದ ಮೀಕಾಯೇಲನು ಆ ಕಾಲದಲ್ಲಿ ಹೇಳುವನು. ನೋಡ್ರಿ, ಆ ಕಾಲದಲ್ಲಿ ಮೀಕಾಯೇಲನು ಹೇಳುವನು ಅಂತ ಹೇಳ್ತಾರೆ ಅಲ್ವರ. ಮೀಕಾಯೇಲ ಅಂದ್ರೆ ಯಾರು ಬೈಬಲ್ ಅಲ್ಲಿ? ಯೇಸು ಸಮಯ ಅಲ್ವರ. ಮಿಕ್ ಅಂದ್ರೆ ಎಲ್, ಮಿಕ್ ಅಂದ್ರೆ ಸ್ವರೂಪ, ಎಲ್ಲಂದ್ರೆ ದೇವರು ಅಲ್ವರ. ದೇವರ ಸ್ವರೂಪದಲ್ಲಿರೋ ಯಾರು? ಎಲ್ಲಾರು ದೇವರ ಸ್ವರೂಪದಲ್ಲಿರೋ. ಸ್ಪೆಷಲ್ ಆಗಿ ಮೀಕಾಯೇಲ ದೇವರ ಸ್ವರೂಪದಲ್ಲಿ ಅಂತ ಯಾಕೆ ಹೇಳ್ಬೇಕು? ಯಾಕಂದ್ರೆ ಎಲ್ಲಾರು ದೇವ ಸ್ವರೂಪದಲ್ಲಿ ಇದ್ರು ಸರಿ, ಸ್ಪೆಷಲ್ ಆಗಿರೋ ಯಾರು ದೇವ ಸ್ವರೂಪದಲ್ಲಿ? ಯೇಸು ಸ್ವಾಮಿ ಅಲ್ವರ. ಹೆಂಗಿದ್ರಂತೆ, ಡಿಟ್ ಜೆರಾಕ್ಸ್ ಕಾಪಿ ಅಲ್ವರ. ಫಿಲಿಪ್ ಹೇಳ್ತಾರೆ ಅಲ್ವರ, ತಂದೆ ನೋಡ್ಬಿಡು ಅಂತಂದ್ಬಿಟ್ಟು. ಅವ್ರು ಯೇಸು ಹೇಳ್ತಾರೆ, ನನ್ ನೋಡ್ದೆ ಯಾರು ನೋಡ್ದಂಗೆ ಅಂತಂದ್ಬಿಟ್ಟು. ಯಾಕಂದ್ರೆ ಎಷ್ಟೋ ಜನಗಳಿದ್ರು ಅಲ್ವರ, ಅವ್ರು ನೋಡ್ದೆ ನೀವು ದೇವ್ರ ನೋಡ್ದೆ ಅಂತ ಹೇಳಿದ್ರ? ಯಾಕೆ ಹೇಳಿದ್ದು? ನಾನೇ ಪಕ್ಕ ಜೆರಾಕ್ಸ್ ಕಾಪಿ ಆಗಿರೋದು. ಇವ್ರು ದೇವ್ರ ನೋಡಿದ್ವಾ? ಯೇಸು ನೀವು ಹುಟ್ಟಬೇಕಾದ್ರೆ ದೇವ್ರ ಬಂದು ಏನ್ ಮಾಡ್ತಾರೆ ಅಲ್ಲಿ ಹಾಡುಗಳಾಡ್ತಾರೆ ಅಲ್ವ? ಯೇಸು ನೀವು ಬರ್ತಾರೆ ಸೆಲೆಬ್ರೇಟ್ ಮಾಡ್ತಾರೆ. ಅವ್ರಿಗೆ ಹೇಳಿರ್ಬೇಕಾಗಿತ್ತು, ನೀವು ನೋಡಿಲ್ವಾ ದೇವತೃಗಳನ್ನ? ಅವ್ರು ಹೆಂಗವ್ರೆ, ಅವ್ರು ನೋಡಿದ್ರೆ ದೇವ್ರು ನೋಡ್ದಂಗೆ ಗೊತ್ತಿಲ್ವಾ ಅಂತ ಹೇಳಿರ್ಬೇಕಾಗಿತ್ತು. ಅದೇನ್ ಮಾಡಕ್ ಹೋಗಿಲ್ಲ ಅಲ್ಲಿ ಯೇಸು ಹೇಳಕ್ ಹೋಗಿಲ್ಲ. ಯಾಕಂತಂದ್ರೆ ಯೇಸು ಸ್ವಾಮಿ ಪಕ್ಕ ಜೆರಾಕ್ಸ್ ಕಾಪಿ ಹೆವನ್ಲಿ ಫಾದರ್ಗೆ. ಅದು ನೋಡ್ಬೇಕ್ರೆ ಮಿಕ್ಕ ಅಲ್ಲೇ ಮಾಡ್ತಾನೆ ಆ ದಿನದಲ್ಲಿ.
ಎದ್ದೋಳ್ತಾರೆ ಅಂತ ಅನ್ಬೇಕ್ರೆ ಎಸ್ ಎರಡನೇ ಬರಿಕೆ ಬಗ್ಗೆ ಏನ್ ಮಾಡ್ತಾರೆ ಇಲ್ಲಿ ಇದು ಹೇಳ್ತಾರದ ಆಮೇಲೆ ಏನ್ ಮಾಡ್ತಾರೆ ಅಂತ ನೋಡಿ ನಿಂತೀನಿ. ಆ ಕಾಲದ ಹೇಳುವನು ಮೊಟ್ಟ ಮೊದಲು ಜನಾಂಗವು ಮಂದಿನಿಂದ ತಿರುಗಾವಧಿ ಅಂತೀನಿ 12-1 ತಿರುಗಾವಧಿ. ನೀನು ಕೇರಳ ಪಕ್ಷವನ್ನು ಹಿಡಿದಿರುವ ಮಹಾಪಾಲಕನಾದ ಮಿಕಾಯೆಲ್ನು ಆ ಕಾಲದಲ್ಲಿ ಹೇಳುವನು ಮೊಟ್ಟ ಮೊದಲು ಜನಾಂಗವು ಉಂಟಾದದಿಂದ ಅಂದಿನವರೆಗೂ ಸಂಭವಿಸದಂತ ಸಂಕಟವು ಸಂಭವಿಸುವುದು. ನೋಡ್ರೆ ಮಿಕಾಯೆಲ್ ಎದ್ ನಿಂತ್ಕೊಂಬೇಕಾದ್ರೆ ಏನಾಗ್ತಂತೆ, ಇದುವರೆಗೂ ಸಂಭವಿಸಿರುವಂತ ಕಷ್ಟ ಸಂಕಟ ಸಂಭವಿಸ್ತದಂತೆ. ಏನ್ಕಪ್ಪ ಯೇಸು ಎರಡು ಬ್ರಿಕೆಲ್ ಬಂದ್ರೆ ಕಷ್ಟ ಸಂಕಟ ಬರ್ಬೇಕು, ಸಂತೋಷ ತಾನೇ ಇರ್ಬೇಕು. ಯೇಸು ಎರಡು ಬ್ರಿಕೆ ಬಂದ್ರೆ ಎಲ್ಲರಿಗೇನು ಇರ್ಬೇಕು, ಸಂತೋಷ ಇರ್ಬೇಕು. ಯಾಕೆ ಸಂತೋಷ ಇಲ್ಲ, ಸಂತೋಷ ಇರ್ಬೇಕು ಬೇಡ, ಆಕ್ಚುಲಿ ನೋಡ್ಬೇಕು ಸಂತೋಷ ಇರ್ಬೇಕು. ಆದ್ರೆ ಲೋಕ ಜನಗಳಿಗೆ ಸಂತೋಷ ಇರೋದಿಲ್ಲ, ಯಾಕೆ ಗೊತ್ತಾ, ಇಷ್ಟು ದಿನ ಬಂದ್ಬಿಟ್ಟು ಯಾರೆಲ್ಲ ಲೋಕದಲ್ಲಿ ಕಂಟ್ರೋಲ್ ಮಾಡ್ತಾರದು ಸೇತಾನ ಮತ್ತೆ ಅವ್ರಿಗಿರೋ ಅಧಿಪತಿಗಳು, ಕಾಂಗ್ರೆಸ್ ಗೌರ್ಮೆಂಟ್ ಅಂದ್ರೆ ಬಿಜೆಪಿ ಅಂತೆ ಅವರಂತೆ ಇವರಂತೆ ಅಲ್ವಾ. ಇವ್ರು ಸಡನ್ ಆಗಿ ಯೇಸು ಬಂದ್ಬಿಟ್ಟು ರಾಜ್ ಬರಲ್ಲ ಹಂಗೆ ಕೊಡೋ ಅಂತ ಏನ್ ಮಾಡ್ತಾರೆ ಇವ್ರ, ಹೋರಿ ರೀ ನಾ ಜನತಾ ದಲ್ಗೆ ಕೊಟ್ಟಿಲ್ಲ ನಿಮ್ಗೇನ್ ಕೊಡೋದು, ಕೊಡ್ತಾರ ಇಲ್ಲ ನೋಡಿ ಅಂತೀನಿ. ಅದೇ ಹೇಳ್ತಾನೆ ಪ್ರಕಟಣೆ, ಇನ್ನೇ ಇಟ್ಕೊಳ್ಳಿ ತಿರ್ಗ ಬರೋಣ. ಪ್ರಕಟಣೆ 11:15 ಪ್ರಕಟಣೆ 11:15 ನೋಡಿ, ಏಳನೇ ದೇವತನು ತುತ್ತೂರಿ ಏನ್ ಮಾಡಿದಂತೆ, ಇದೇ ಕೊನೆ ತುತ್ತೂರಿ ಅದರ ಕೊನೆ ಸಭೆಗಿರೋಂತ ಕೊನೆ ತುತ್ತೂರಿ. ಆ ತುತ್ತೂರಿನ ಊದ್ಬೇಕಾರೆ ಏನಾಯ್ತಂತಲ್ಲಿ ಪರಲೋಕದಲ್ಲಿ ಮಹಾಶಬ್ದಗಳುಂಟಾಗಿ ಲೋಕದ ರಾಜ್ಯಾಧಿಕಾರವು ನಮ್ಮ ಕರ್ತನಿಗೂ ಆತನ ಅಭಿಷೇಕಿಸಿದವನಿಗೂ ಉಂಟಾಗಿ. ನೋಡ್ರಿ ಯಾರಿಗೂ ಉಂಟಾಯ್ತಂತಲ್ಲಿ, ಏನು ನಮಗೆ ಉಂಟಾಗ್ಬಿಡ್ತಂತೆ ಲೋಕದ ಅಧಿಕಾರಗಳೆಲ್ಲ. ಆಮೇಲೆ ನೋಡ್ರಿ ರಾಜ್ಯವನ್ನು ಆಳುವನಂತೆ 18 ವಚನ ಓದಿ ಅಂತೀನಿ. ಲೋಕ ರಾಜ್ಯಗಳೆಲ್ಲ ಯಾರಿಗೆ ಟ್ರಾನ್ಸ್ಫರ್ ಆಗ್ಬಿಡ್ತಾವ ಜನಾಂಗಗಳು. ಇರಿ ಇರಿ, ಇವಾಗ ಲೋಕದ ಏನಂತ ಅಧಿಕಾರ ಎಲ್ಲ ಸೇತಾನಿಂದ ಯೇಸು ಕ್ರಿಸ್ತನ್ ಟ್ರಾನ್ಸ್ಫರ್ ಆದ್ರೆ ಲೋಕ ಜನಗಳಿಗೆ ಏನಾಗ್ಬೇಕು, ಇವಾಗ ಲೋಕ ಜನಗಳಿಗೆ ಸಂತೋಷ ತಾನೇ ಆಗ್ಬೇಕು. ಇವಾಗ ಯೇಸು ಪ್ರಭು ಆಳ್ವಿಕೆ ಮಾಡ್ತಾನೆ ಅಂದ್ರೆ ಲೋಕ ಜನಗಳಿಗೆ ಏನಾಗ್ಬೇಕು, ಸಂತೋಷ ಆಗ್ಬೇಕು. ಅಲ್ಲಿ ಏನ್ ಬಿಡ್ತಂತೆ ಲೋಕ ಜನಗಳಿಗೆ 18 ವಚನ ಏನಕ್ಕಪ್ಪ ಬರ್ಬೇಕು, ಇವ್ರಿಗೆ ಇನ್ನು ಸಹೋದರಿಗೆ ಬಿಟ್ಕೊಡಲ್ಲ ರಾಜಭಾರ ಮಾಡಕ್ಕೆ, ಇನ್ನು ಯೇಸು ಮೇಲೆ ಬಿಟ್ಕೊಡ್ತಾರಾ. ಅದೇ ಹೇಳಿದ್ರೆ ಲೋಕ ಜನಗಳಿಗೆ ಕೋಪ ಬಂತು ಅಂತ ಅದಕ್ಕೆ ಯೇಸು ಮೊದಲನೇ ಬ್ರೇಕ್ ಬರ್ಬೇಕಾದ್ರೆ, ಸರಿ ಎರಡನೇ ಬ್ರೇಕ್ ಬರ್ಬೇಕಾದ್ರೆ ಮೊದಲ ಮೊದಲ ಸ್ಟೇಜು ಅಂದ್ರೆ ಪರೋಕ್ಷ ಮತ್ತೆ ಯಶಸ್ಸಿನ ಸ್ಟೇಜ್ ಅಲ್ಲಿ ತನ್ನ ಶತ್ರುಗಳ ನಡುವೆ ಏನ್ ಮಾಡ್ತಾ ಅಂತವ್ರು ಆಳ್ವಿಕೆ ಮಾಡ್ತಾ ಅಂತ ನೋಡ್ತೀನಿ. ಕೀರ್ತನೆ 110 ಕೀರ್ತನೆ 110:5 ನೋಡಿ, ಕೀರ್ತನೆ 110:5 110 ಎರಡನೇ ವಚನ ಓದಿ ಆಮೇಲೆ 5ನೇ ವಚನ. ನೀನು ರಾಜದಂಡದ ಆಳ್ವಿಕೆಯನ್ನು ಶಿವನವರೆಗೂ ಒಗ್ಗಿಸುವನು, ನಿನ್ನ ವೈರಿಗಳ ಮಧ್ಯದಲ್ಲಿ ದೊರೆತನ ಮಾಡು. ಇಲ್ಲಂತೆ ದೊರೆತನ ಮಾಡಕ್ ಫಸ್ಟ್ ಅಲ್ಲಿ ವೈರಿಗಳ ನಡುವೆ ಏನ್ ಮಾಡಕ್ಕಲ್ಲಿ ದೊರೆತನ ಮಾಡ್ಬೇಕು ಅಂತ ಹೇಳ್ತಾರೆ ಅಲ್ವರ. ಅದ್ಗೆ ರಾಜ್ಯಗಳ ಮುಖಾಂತರ ಏನ್ ಮಾಡ್ತಂತಲ್ಲಿ 5ನೇ ವಚನ ಓದಿ ಅಂತೀನಿ ಹೇಳ್ತಾರೆ. ರಾಜ್ಯಗಳ ಮುಖಾಂತರ ಏನ್ ಮಾಡ್ತದೆ ಒಡಿತನ ತನ್ನ ಕೋಪದ ದಿನದಲ್ಲಿ ರಾಜನನ್ನು ಖಂಡಿಸುವನು. ಹಾ, ಕೋಪದ ದಿನಗಳಲ್ಲಿ ಯಾರು ಖಂಡಿಸ್ತಾನಂತೆ ರಾಜ್ಯಗಳಿಗೆ ಭೂಲೋಕಿರುವಂತ ಮುಖ್ಯವಾದಂತ ಎಲ್ಲ ಚೀಫ್ ಲೀಡರ್ಸ್ ಗಳ ಮುಖಾಂತರ ಏನ್ ಮಾಡ್ತಾರೆ ಖಂಡಿಸ್ತಾರೆ ಅಂತ ಉಂಟು. ಅದೇ ದಾನಿಯಲ್ಲಿ 2ನೇ ಅಧಿಕಾರದಲ್ಲಿ ಓದ್ತಿರಲ್ವ, ಆ ಕಲ್ಲು ಬಂದ ಏನ್ ಮಾಡ್ತಂತೆ ಅಲ್ಲಿ ಮೂರ್ತಿಯ ಪಾದ ಬಾಚೆ ಪುಡಿ ಮಾಡ್ತಾವ ಅಂತ ಹೇಳ್ತಾರಲ್ಲ, ಪುಡಿ ಮಾಡಿ 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 ಆ ಒಂದು ಸ್ಟೇಜ್ ಅಲ್ಲಿ ಇದ್ದಾಗ ಇವಾಗ ಏನ್ ಮಾಡ್ತಾರೆ ಲೋಕದಂತೆ ಎಲ್ಲ ಒಂದು ಗವರ್ಮೆಂಟ್ಗಳನ್ನ ಪವರ್ ಗಳನ್ನ ವೀಕ್ ಮಾಡ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಇಂಡಿವಿಜುವಲ್ ಗವರ್ಮೆಂಟ್ ರಾಜ್ಯವನ್ನ ಸ್ಥಾಪನೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ಜನತಾದಲ್ಲೂ ಬಿಜೆಪಿ ಜೊತೆ ಸೇರ್ಬೇಕು ಇಲ್ಲ ಕಾಂಗ್ರೆಸ್ ಜೊತೆ ಸೇರ್ಬಿಟ್ಟು ಮಾಡಕ್ಕು ರಾಜ್ಯನ ಸ್ಥಾಪನೆ ಮಾಡಬೇಕು. ಒಂದು 10 ವರ್ಷ ಮುಂಚೆ ಹೆಂಗಿತ್ತು, ಕಾಂಗ್ರೆಸ್ ಇಂಡಿವಿಜುವಲ್ ಅದರ ಎಷ್ಟು ವರ್ಷ ಕಾಂಗ್ರೆಸ್ ರೂಲ್ ಮಾಡಿದೆ ಕರ್ನಾಟಕದಲ್ಲಿ, ಇಂಡಿಯಾನು ಕೂಡ ನೋಡ್ಬೇಕಾರೆ ಅಲ್ವರ. ಆದ್ರೆ ಇವಾಗ ಸಿಚುವೇಶನ್ ಟೋಟಲ್ ಚೇಂಜ್. ಇವನ್ ಅಮೆರಿಕಲ್ಲಿ ಕೂಡ ನೋಡ್ಬೇಕಾರೆ ಅದು ಚೇಂಜ್ ಆಗ್ಬಿಟ್ಟಿದೆ. ಫಸ್ಟ್ ಅಮೆರಿಕಲ್ಲಿ ಒಂದು ಪಾರ್ಟಿ ಬಂದ್ಬಿಟ್ಟು ತನ್ನ ರಾಜ್ಯನ ಸ್ಥಾಪನೆ ಮಾಡ್ಬೋದಾಗಿತ್ತು, ಇವಾಗ ಕೂಡ ಅಮೆರಿಕಲ್ ಆಗ್ತಾ ಇಲ್ಲ. ಅದಕ್ಕೆ ಮಾಡ್ಕೊ ಎರಡು ಪಕ್ಷ ಸೇರ್ಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಅಮೆರಿಕಲ್ ಕೂಡ ನಡೀತದೆ. ಯಾಕಂದ್ರೆ ಹೊಸ ರಾಜ ಬಂದ್ ಏನ್ ಮಾಡ್ತಾರೆ ಎಲ್ಲಾ ರಾಜ್ಯಗಳನ್ನ ಏನ್ ಮಾಡ್ತಾರೆ ಇವಾಗಲ್ಲಿ ಖಂಡಿಸ್ತಾರ ಅಂತ ಒಂದು ಸಮಯ. ಅದೇ ನೋಡ್ಬೇಕ್ರೆ ಇದೇ ಏನ್ ಹೇಳ್ತದೆ ಭೂಲೋಕದಲ್ಲಿ ಕಷ್ಟ ಸಂಕಟ ಬರುವಂತ ಸಮಯ. ಯೇಸು ಭೂಲೋಕ ನಿಂತ್ಕೊಂಡು ತನ್ನ ಒಂದು ರಾಜ್ಯ ಅಧಿಕಾರ ತಗೊಂಡ್ಬೇಕಾದ್ರೆ ಏನಾಗ್ತದೆ ಭೂಲೋಕದಲ್ಲಿ ಫಸ್ಟ್ ಕಷ್ಟ ಸಂಕಟ ಇರ್ತಾರೆ ಹೊರತು ಮೊದಲೇ ಹಂತದಲ್ಲಿ ಏನ್ ಬರೋದಿಲ್ಲ. ಸುಖ ಸಂತೋಷ ಸಮಾಧಾನ ನಾನು ಏನ್ ಮಾಡೋದು ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬಿಡುದು ಅಲ್ವರ. ಈ ಒಂದು ರಾಜ್ಯಗಳ ದಿನದಲ್ಲಿ ಏನ್ ಮಾಡ್ತಾರೆ ತನ್ನ ಒಂದು ರಾಜ್ಯನ ಸ್ಥಾಪನೆ ಮಾಡುವಂತ ನಾವು ದಿನಗಳಾಗಿದೆ. ಅದಕ್ಕೆ ಯೇಸು ಸ್ವಾಮಿ ಎರಡನೇ ಬ್ರೇಕ್ ಬರ್ಬೇಕಾ ಹೆಂಗ್ ಬರ್ತಾ ಅಂತಲ್ಲಿ ಮೇಘದ ಮೇಲೆ ಬರ್ತಂತ ಓದ್ತೀರಿ ಅಲ್ವರ. ನೋಡಿರ್ತೀನಿ ಪ್ರಕಟಣೆ 1:7 ಅಂತೀನಿ, ಪ್ರಕಟಣೆ 1:7 ಪ್ರಕಟಣೆ 1:7 ವಚನ. ಬರುತ್ತಾನೆ ನೋಡ್ರಿ ಏನ್ ಹೇಳ್ತಾರೆ ಮೇಘದ ಮೇಲೆ ಬರ್ತಾರಂತೆ. ಮೇಘನ ಏನೋ
ಮೋಡ ಅಂದ್ರೆ ಏನು ಬೈಬಲ್ ಅಲ್ಲ ಅರ್ಥ ಅಂದ್ರ ನೋಡಿ, ಇವಾಗ ಪ್ರಕಟಣೆ ಪುಸ್ತಕದಲ್ಲಿ ಬರೋದು ಏನಂತ ನೇರವಾಗಿರೋ ಭಾಷೆ ಇಲ್ಲ. ಕಣ್ಣು ಅಂದ್ರೆ ಒಂದು ಅರ್ಥ ಇದೆ, ಮೇಘದಲ್ಲಿ ಬರ್ತಾ ಇರೋ ಒಂದು ಅರ್ಥ ಇದೆ, ತನ್ನ ಹಿಡಿದವರು ಕೂಡ ನೋಡ್ತಾರೆ ಅಂತ ಏನಿದೆ. ಹಿಡಿದವರು ಅಂದ್ರೆ ಇಸ್ರೇಲ್ ರಾಜ್ಯಗಳು ಅಂದ್ರ ಇಸ್ರೇಲ್ ರಾಜ್ಯಗಳು ಕೂಡ ನೋಡ್ತಾರೆ ಅಂದ್ರೆ ಅದೊಂದು ಅರ್ಥ ಇದೆ. ಮೇಘ ಅಂದ್ರೆ ಏನಪ್ಪ ಗಿಡ ಬೈಬಲ್ನಲ್ಲಿ ಅಂದ್ರ ಮೇಘ ಅಂದ್ರೆ ಬೈಬಲ್ನಲ್ಲಿ ಕಷ್ಟ ಸಂಕಟಗಳಿಗೆ ಏನ್ ಮಾಡ್ತಾರೆ ಅಲ್ಲಿ ಕಂಪೇರ್ ಮಾಡ್ತಾರೆ ಅಂತ ನೋಡಿತೀನಿ. ಜೋಯೆಲ್ ಜೋಯೆಲ್ ಅಳೆ ಒಡಂಬಿಕೆ ಯೋಯೆಲ್ ಕರೆಕ್ಟಾ ಯೋಯೆಲ್ 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 ಎರಡನೇ ಅಧ್ಯಾಯದಲ್ಲಿ ನೋಡಿತೀನಿ. ಹಳೆ ಒಡಂಬಿಕೆ ಇದು ಬೇಡ ಬಿಡಿ ಸಾಕು. ಯೋಯೆಲ್ ಎರಡನೇ ಅಧ್ಯಾಯದಲ್ಲಿ ಒಂದು ಮತ್ತೆ ಎರಡು ದಾನಿಯಲ್ಲು ಓಸಿಯ ಆಮ್ ನೋಡಿ ಓಸಿಯ ಆಮೇಲೆ ಯೋಯೆಲ್ ದಾನಿಯಲ್ ಪುಸ್ತಕ ಆಯ್ತಾ. ದಾನಿಯಲ್ ಎರಡನೇ ಪುಸ್ತಕ ನೋಡಿ ಅಂತೀನಿ ತಗ ತಗ ಅಂತ ಹಳೆ ಹಳೆ ಒಡಂಬಡಿಕೆ ಬರ್ತಾರೆ ದಾನಿಯಲ್ಲು ಯೋಯೆಲ್ ಎರಡನೇ ಅಧ್ಯಾಯದಲ್ಲಿ ಒಂದು ಮತ್ತೆ ಎರಡು ಯೋಯೆಲ್ ನೋಡ್ರಿ ಚಿವನಲ್ಲೇ ಓದ್ಬೇಕಂತೆ ಕೊಂಬು ಆಯ್ತು ಕೊಂಬು ಅಂತ ಹಳೆ ಒಡಂಬಡಿಕೆಯಲ್ಲಿ ಹೊಸ ಒಡಂಬಡಿಕೆ ತುತ್ತೂರಿ ಅಂತ ಕರೀತಾರೆ. ಅದರ ಇದು ಏಳನೇ ತುತ್ತೂರಿ ಜಿಯೋನ್ನಲ್ಲಿ ಏಳನೇ ಸಭೆಗೆ ಇರುವಂತ ತುತ್ತೂರಿ ಏನ್ ಮಾಡ್ರಿ ಇಲ್ಲಿ ಊದಿರಿ ಆಮೇಲೆ ಎಲ್ಲಾ ಜನಗಳು ಏನ್ ಮಾಡ್ಲಿ ಅಲ್ಲಿ ನಡುಗಳಿ ಯಾಕೆ ಹೊಸ ರಾಜ್ಯ ಏನ್ ಮಾಡ್ತಾವಂತ ಇಲ್ಲಿ ರಾಜ್ಯನ ಸ್ಥಾಪನೆ ಮಾಡ್ತಾವಂತ ಆಮೇಲೆ ಯಾರ ದಿನ ಬರ್ತಾ ಇದೆ ಅಂತಲ್ಲಿ ಯಹೋವನ ಉಗ್ರ ಕೋಪದ ದಿನ ಬರ್ತಾ ಇದೆ ಅಂತ ಆಮೇಲೆ ನೋಡ್ರಿ ಎಂತ ದಿನ ಅಂತಲ್ಲಿ ಮೊಬ್ಬಿನ ದಿನ ಆಮೇಲೆ ಕಾರ್ಗತ್ತಲಿನ ದಿನ ಅಂತ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ಆಮೇಲೆ ಉದಯವು ಬೆಟ್ಟಗಳ ಮೇಲೆ ಹರಡಿಕೊಳ್ಳುವ ಹಾಗೆ ಇರುವ ಪ್ರಬಲವಾದ ದೊಡ್ಡದೊಂದು ಇಂಥದ್ದು ಇನ್ನೆಂದು ಬಂದಿಲ್ಲ. ನೋಡ್ರಿ ಇಂಥದ್ದು ಇನ್ನೆಂದು ಬಂದಿಲ್ಲ ಅದೇ ಹೇಳ್ತಾನೆ ದಾನಿಯೇಲ್ ಪುಸ್ತಕದಲ್ಲಿ. ಇದುವರೆಗೂ ಲೋಕ ಸೃಷ್ಟಿ ಮಾಡಿದಾಗಿಂದ ಇದುವರೆಗೂ ಬರ್ತಾರಂತ ಒಂದು ಕಷ್ಟ ಸಂಕಟದ ಸಮಯ ಬರ್ತಾರೆ ಅಂತ ಅಂದ್ಬಿಟ್ಟು ಅದ್ರ ಅದನ್ನೇ ಮಾಡ್ತಾರೆ ಹೇಳ್ತಾರೆ. ಇದನ್ನೇ ಮಾಡ್ತಾರೆ ಎಂತ ದಿನ ಅಂತೆ ಕಾರ್ಗತ್ತಲು ಮೊಬ್ಬದ ದಿನ ಅಂತ ಮಾಡ್ತಾರೆ ಹೇಳ್ತಾರಲ್ಲ. ಅದಕ್ಕೆ ಹೇಳ್ಬೇಕ್ರೆ ಮೇಘ ಅಂತ ಹೇಳ್ಬೇಕ್ರೆ ಬೈಬಲ್ನಲ್ಲಿ ಏನ್ ಮೀನಿಂಗ್ ಕಷ್ಟ ಸಂಕಟಕ್ಕೆ ಕಂಪೇರ್ ಮಾಡ್ತಾರೆ. ಏಸುಮಿ ಹೇಳ್ತಾರೆ ಮೇಘದ ಮೇಲೆ ಬರ್ತಾರೆ ಅಂತಂದ್ರೆ ಏನ್ ಮೀನಿಂಗ್ ಕಷ್ಟ ಸಂಕಟಗಳಲ್ಲಿ ಏನ್ ಮಾಡ್ತಾರೆ ಅವರು ಬರ್ತಾರೆ ಅಂತಂದ್ರೆ. ಅದಕ್ಕೆ ಲೋಕ ನೋಡ್ಬೇಕಾದ್ರೆ ಕಷ್ಟ ಸಂಕಟಗಳೆಲ್ಲ ನಡೀತಾ ಇದೆ ಅಲ್ವಾ. ಏಸುಮಿ ಅದೇ ಹೇಳ್ತಾರೆ ನಾನು ಬರಬೇಕಾದ ಸಮಯದಲ್ಲಿ ಯುದ್ಧಗಳು ಆಗುವಂತ ಸಂಭವಗಳು ಏನ್ ಮಾಡ್ತೀನಿ ನೀವು ಕೇಳ ಬರ್ತೀರಾ ಅಂತಂದ್ರೆ. ಇದೆಲ್ಲ ನೋಡ್ಬೇಕಾದ್ರೆ ಏಸು ಸ್ವಾಮಿ ಎರಡನೇ ಬರ್ಕೆಗೆ ಏನಾಗಿದೆ ಸೂಚನೆಯಾಗಿದೆ ನೋಡಿತೀನಿ. ತಿರ್ಗಾ ಬನ್ನಿ ದಾನಿಯೇಲ್ ಹನ್ನೆರಡು ದಾನಿಯೇಲ್ ಹನ್ನೆರಡನೇ ಅಧ್ಯಾಯದಲ್ಲಿ ನಾನೇ ಸಮಚನ ಓದ್ಬಿ ಜಲ್ದಿ ದಾನಿಯೇಲ್ ಮುಚ್ಚಿಡು ಈ ಮಾತುಗಳನ್ನ ಮುಚ್ಚಿಡು ಆಮೇಲೆ ಅವುಗಳನ್ನು ಬರೆಯುವ ಗ್ರಂಥಕ್ಕೆ ಮುದ್ರೆ ಹಾಕು ಅಂತ್ಯಕಾಲದವರೆಗೆ ಮರೆಯಾಗಿರಲಿ. ಅಂತ್ಯಕಾಲದವರೆಗೂ ಏನಾಗಿದೆ ಮರೆಯಾಗಿರಲಿ ಆಮೇಲೆ ಬಹು ಜನರು ಅತಿತ ತಿರುಗುವರು. ನೋಡ್ರಿ ಬಹು ಜನರು ಏನ್ ಮಾಡ್ತಾರೆ ಅತಿತ ತಿರುಗ್ತಾರಂತೆ ಅಂತ್ಯಕಾಲದಲ್ಲಿ. ಆಮೇಲೆ ತಿಳುವಳಿಕೆಯು ಹೆಚ್ಚುವುದು ಅಂತ ನೋಡ್ಬೇಕ್ರೆ ಕರ್ತನೆ ನೋಡ್ಬೇಕ್ರೆ ಏಸು ಸಮಯ ಒಂದು ಎರಡನೇ ಬರ್ಬೇಕು. ಇದು ಕೂಡ ಒಂದು ಸೂಚನೆ ಅದರ ಅಂತ್ಯಕಾಲದಲ್ಲಿ ಜನರು ಅತಿತ ತಿರುಗುವರು ಜ್ಞಾನ ಏನಾಗುವುದು ಹೆಚ್ಚುವುದು ಅಂತ ಹೇಳ್ಬೇಕ್ರೆ ಜನರು ಅತಿತ ತಿರುಗ್ತಾರೆ. ಹೆಂಗ ಗೊತ್ತಾ ಮೀನಿಂಗು ಜನಗಳು ಏನ್ ಮಾಡ್ತಾರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಏನ್ ಮಾಡ್ತದೆ ವೇಗವಾಗಿ ಹೋಗಿ ಬರ್ತಾರೆ ಅಂತಂದ್ರ. ಒಂದು 100 ವರ್ಷದ ಮುಂಚೆ ಒಬ್ಬ ಮನುಷ್ಯ ಇಡೀ ಜೀವನದಲ್ಲಿ 100 ಕಿಲೋಮೀಟರ್ ಓಡಾಡಿದ್ರೆ ಜಾಸ್ತಿ ಆಗಿರೋದು ಅಂದ್ರ. ಇವತ್ತು ಮನುಷ್ಯ ಏನ್ ಮಾಡ್ತಾನೆ ಲೈಫಲ್ಲಿ ಎಷ್ಟು ಕಿಲೋಮೀಟರ್ ಓಡ್ತಾನೆ ಇಲ್ಲಿಂದ ಚಂದ್ರಮಂಡಲದ ಹೋಗಿ ಏನ್ ಮಾಡ್ತಾನೆ 25,000 ಮೈಲ್ ದೂರ ಹೋಗ್ಬಿಟ್ಟೇ ಮಾಡ್ತಾನೆ ತಿರ್ಗಾ ಬೇಕಾರೆ ಒಂದ್ ವಾರದಲ್ಲಿ ತಿರ್ಗಾ ಹೋಗಿ ಬರ್ತಾನೆ ಬೇಕಾರೆ ಅಲ್ವರ. ಅಂದ್ರೆ ಒಬ್ಬ ಮನುಷ್ಯನ್ಗೆ ಇವತ್ತು ಎಷ್ಟು ಕೆಪಾಸಿಟಿ ಇದೆ ಅಂತಂದ್ರೆ ನಾಷ್ಟಾ ಇಂಡಿಯಾನ ಮಾಡ್ಬೋದು, ಲಂಚ್ ಬೇಕಾದ್ರೆ ಇಂಗ್ಲೆಂಡ್ ಅಲ್ಲಿ ಮಾಡ್ಬೋದು, ರಾತ್ರಿ ಊಟ ಬೇಕಾದ್ರೆ ಅಮೆರಿಕನ್ ಮಾಡ್ಬಿಟ್ಟು ಮಾನವ ದಿನ ನಾಸಿಕ್ ತಿರುಗಲ್ಲಿ ಬರ್ಬೋದು. ಈ ತರ ವಿಟನ್ ಮಲಯ ಮಾಡೋದು ವಿಜಯ ಮಲಯ ಮಾಡೋದಿಲ್ವಾ ಅಲ್ವರ. ಏನ್ ದೊಡ್ಡ ಶ್ರೀಮಂತ ಅಲ್ವರ ಅವ್ನ ಹಂಗೆ ಮಾಡೋದು ಇಲ್ಲಿ ನಾಷ್ಟ ಮಾಡ್ತಾ ಅದೆಲ್ಲ ಊಟ ಮಾಡ್ತಾ ಇಲ್ಲೆಲ್ಲ ಮಾಡೋ ಏನ್ ಮಾಡ್ತಾನ ಅವನು ಅಲ್ವರ. ಅಂದ್ರೆ ನೋಡಿಂತೀನಿ ಎಷ್ಟು ಏನ್ ವೇಗವಾಗಿ ಓಡ್ತಾರೆ ಮಂಚ ಹತ್ತಿತ್ತ ಏನ್ ಮಾಡ್ತಾನೆ ಅಲ್ಲಿ ಓಡ್ತಾರೆ ಅಂತಂದ್ಬಿಟ್ಟು ಅಲ್ವರ. ಇವತ್ತು ಕೂಡ ಅವನಿಗೆ ಟೆಕ್ನಾಲಜಿ ಹೆಂಗಿದೆ ಅಂತಂದ್ರೆ ಒಂದ್ 10 ವರ್ಷ ಮುಂಚೆ ನೋಡಿ KSRTC ಡಬ್ಬಗಳು ಹೆಂಗಿರೋದು ಕೆಂಪ ಡಬ್ಬ, ಇವಾಗ ಹೆಂಗಿದೆ ನೋಡಿ ಕಲರ್ ಕಲರ್ ಡಬ್ಬ ಆಗ್ಬಿಟ್ಟಿದೆ ಅಲ್ವರ. ಏನ್ ಕಂಫರ್ಟಬಲ್ ರೀ ಅಲ್ವರ. ಹೌದಾ ಇಲ್ವಾ ನೀವೇನ್ ಯೋಚನೆ ಮಾಡಿ ಅದರ 10 ವರ್ಷ ಮುಂಚೆ ಆ KSRTC ಬಸ್ ಹತ್ಕೊಂಡ್ರೆ ಬರೀ ಕಿಟಕಿರ ಗಡ 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 ಅಂತ ಓಡೋದು, ಇವಾಗ ಹೆಂಗಿದೆ ಒಳ್ಳೆ ಕೂತ್ಕೊಂಡ್ರೆ ಒಳ್ಳೆ ಕಾರಲ್ಲಿ ಕೂತ ಹೆಂಗಿದೆ ಏನು ನಮ್ಗೇನಾಗೋದಿಲ್ಲ ಗೊತ್ತಾಗೋದಿಲ್ಲ. ಆಮೇಲೆ ಮನುಷ್ಯನ ವೇಗಗಳು ಎಷ್ಟಿದೆ ಅಂತಂದ್ರೆ ಇವತ್ತು ಟ್ರಾನ್ಸ್ಪೋರ್ಟೇಷನ್ ಟ್ರೈನು ಬುಲೆಟ್ ಟ್ರೈನ್ಗಳು ಎಷ್ಟು ಸ್ಪೀಡ್ ಓಡ್ತಾವೆ ಗೊತ್ತಾ, 800 ಮೈಲ್ ಸ್ಪೀಡ್ ಅಲ್ಲಿ ಹೋಗೋ ಅಂತ ಬುಲೆಟ್ ಟ್ರೈನ್ಗಳಿದೆ. ಎಷ್ಟು 800 ಮೈಲಿ 1 ಅವರ್ ಅಲ್ಲಿ ಏನ್ ಮಾಡ್ಬೋದು
ಎಂಟುನೂರು ಮೈಲಿ ಕಿಲೋಮೀಟರ್ ಸ್ಪೀಡ್ ಅಂತ ಅಂದ್ರೆ ಆಮೇಲೆ ಬೃಂದಾವನ್ ಎಕ್ಸ್ಪ್ರೆಸ್ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಅದೇ ಮ್ಯಾಕ್ಸಿಮಮ್ ಫಾಸ್ಟೆಸ್ಟ್ ಓಡೋದಂತೆ 100 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಏನ್ ಮಾಡ್ತದಂತೆ ಓಡ್ತದೆ. ಅದ್ರ ಆಮೇಲೆ ಶತಾಬ್ದಿ ಎಕ್ಸ್ಪ್ರೆಸ್ ಇದೆಲ್ಲ ನೋಡಿರ್ತೀನಿ ಇದೆಲ್ಲ ಏನಾಗುತ್ತೆ ಜ್ಞಾನ ಹೆಚ್ಚಾಗುತ್ತೆ. ಆಮೇಲೆ ಪ್ಲೇನ್ಗಳು ನೋಡಿರ್ತೀನಿ ಅದ್ರ ಎಷ್ಟು ಜನ ಪ್ಲೇನ್ಗಳು ಓಡಾಡ್ತಾರೆ, ಅದರ ಎಷ್ಟು ಪ್ಲೇನ್ಗಳು ಓಪನ್ ಆಗಿದ್ದಾರೆ, ಅಂದ್ರೆ ರಾಕೆಟ್ಗಳಂತೆ ಇದೆಲ್ಲ ನೋಡ್ಬೇಕಾದ್ರೆ ಅಂತ ಮಂಚ ಅತ್ತಿತ್ತ ಓಡಾಡಾಗದೆ ಅಂತ ಒಂದು ಸೂಚನೆಗಳಿದೆ. ಆಮೇಲೆ ಸಬ್ಮರಿನ್ಗಳು ಸಮುದ್ರದ ಒಳಗಡೆ ಏನ್ ಮಾಡ್ತಾರೆ ಮಂಚ ಚಲಾವಣೆ ಮಾಡ್ತಾನೆ ಅಂದ್ರೆ ಅದು ನೋಡ್ಬೇಕಾದ್ರೆ ಇದೆಲ್ಲ ಏನಾಗುತ್ತೆ ಜ್ಞಾನ ಹೆಚ್ಚಾಗೋದಕ್ಕೆ ಆಮೇಲೆ ಮಂಚ ಅತ್ತಿತ್ತ ಓಡಾಡೋಕೆ ಅನ್ನೋದು ಇದೊಂದು ಸೂಚನೆ. ಆತನ ಎರಡನೇ ಬರೀಕೆಗೆ ಇದು ಕೂಡ ಏನಾಗಿದೆ ಸೂಚನೆ, ಆಮೇಲೆ ಜ್ಞಾನ ಹೆಚ್ಚಾಗ್ತಾರೆ ಏನಪ್ಪ ಅವರ ಎಷ್ಟು ಜ್ಞಾನ ಹೆಚ್ಚಾಗಿದೆ ಅಂತಂದ್ರೆ ಇದು ಬೈಬಲ್ ಜ್ಞಾನದ ಬಗ್ಗೆ ಹೇಳ್ತಲ್ಲ ಇಲ್ಲಿ ಲೌಕಿಕ ಜ್ಞಾನದ ಬಗ್ಗೆ ಅಂದ್ರೆ ಇವತ್ತು ಕೂಡ ನೋಡಿ ಟೆಕ್ನಾಲಜಿಗಳು ಹೆಂಗಿದೆ ಅಂದ್ರೆ 10 ವರ್ಷದ ಮುಂಚೆ 20 ವರ್ಷದ ಮುಂಚೆ ತಗೊಂಡ ಅಂತಂದ್ರೆ ಮೊಬೈಲ್ ಫೋನ್ ಯಾರು ಕನ್ಸಲ್ ನೆನೆಸಿದ್ರ ಕನ್ಸಲ್ಲೂ ಕೂಡ ಯಾರ ಮೊಬೈಲ್ ಫೋನ್ ಇಂಡಿಯಾದಲ್ಲಿರೋರು ಏನೋ ಗೊತ್ತಿಲ್ಲ ನಾವಂತ ನಾನಂತ ನೆನೆಸಿಟ್ಲಪ್ಪ. ಅದರ ಲ್ಯಾಂಡ್ ಲೈನ್ ಕನೆಕ್ಷನ್ ತಗೊಬೇಕು ಅಂತಂದ್ರೆ 10 ವರ್ಷದ ಮುಂಚೆ ಬುಕ್ ಮಾಡಿದ್ರೆ ಅವ್ನಿಗೆ ಆಗ್ಬಿಡೋದು, ಅವ್ನ್ ಮದುವೆ ಆಗ್ಬೇಕಾದ್ರೆ ಬುಕ್ ಮಾಡಿದ್ರೆ ಅವ್ನ ಸಹಾಯ ಸಮೀಕ್ ಏನ್ ಮಾಡೋರು ತೋಳಿ ಸರ್ ಕೊಟ್ಟಿರೋರು ಅಲ್ವರ. ಇವಾಗ ಹೆಂಗಿದೆ ಬೆಂಗಳೂರದಲ್ಲಿ ಕಸ ಹೊಡೆಯಂಗು ಮೊಬೈಲ್ ಇರ್ತದೆ, ಈರೋಳಲ್ಲಿ ಕಸ ಹೊಡ್ದೇನೋ ಹೊಡ್ದಿನಿ, ನೀ ಹೊಡಿಬಿಡಪ್ಪ ನಾ ಹೊಡ್ದಿನಿ ಅಲ್ಲ ನಿಜವಲ್ಲ ಸೀರಿಯಸ್ ಆಗಿ ಹೇಳ್ತೀನಿ ಅಲ್ವರ. ಕಸ ಎತ್ತಾಕೋನು ಎಲ್ಲಿ ಕಸ ಕೆತ್ತ ಎತ್ತಾಕಿದ್ದೀನ ಅಂತ ಬಿಟ್ಟೆ ನಂತರ ಒಬ್ಬೊಬ್ರ ಕೈಲಿ ಮೊಬೈಲ್ ಫೋನು ಅಲ್ವರ. ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಇಮ್ಯಾಜಿನ್ ಮಾಡಿ. ಆಮೇಲೆ ಮೊಬೈಲ್ ಫೋನ್ ಅಲ್ಲಿ ಹೆಂಗಿದೆ ಅಂತ ನೋಡಿ ನೋಡಿ ಈ ಡಬ್ಬ, ಈ ಡಬ್ದಲ್ಲಿ ರೆಕಾರ್ಡಿಂಗ್ ಮಾಡ್ಬೋದು ನೋಡಿ, ವಾಯ್ಸ್ ರೆಕಾರ್ಡಿಂಗ್ ಮಾಡ್ತಾರೆ ಇದನ್ನೆಲ್ಲ ಏನಂತ ಎಷ್ಟು ಅವರ್ ರೆಕಾರ್ಡಿಂಗ್ ಮಾಡ್ಬೋದು 48 ಅವರ್ ಕಂಟಿನ್ಯೂಸ್ ಆಗಿ ಮಾಡ್ಬೋದು, 2 ದಿನ ಕಂಪ್ಲೀಟ್ ರೆಕಾರ್ಡ್ ಮಾಡ್ಬಿಟ್ಟು ಕಂಪ್ಯೂಟರ್ ಟ್ರಾನ್ಸ್ಫರ್ ಮಾಡ್ಬಿಟ್ಟು ನಿಮ್ಗೆಲ್ಲ ಬೇಕಾದ್ರೆ ಸಿ ಡಿ ಮಾಡ್ಕೊಡ್ಬೋದು, ಅಷ್ಟು ಕೆಪಾಸಿಟಿ ಇದೆ ಫೋನಲ್ಲಿ. ಆಮೇಲೆ ಇದರಲ್ಲಿ ಕ್ಯಾಮ್ರಾ ಕೂಡ ಇದೆ ಅದರ, ಇದೇನು ಪರವಾಗಿಲ್ಲ. ಇನ್ನೆಂಥ ಕೆಲವೊಂದು ಮೊಬೈಲ್ಗಳಿದೆ ಅಂತಂದ್ರೆ ಆ ಮೊಬೈಲಲ್ಲಿ ಫ್ಯಾಕ್ಸ್ ತೆಗಿಬೋದು, ಫ್ಯಾಕ್ಸ್ ಹೆಂಗೆ ಬರೋದು ಜೆರಾಕ್ಸ್ ನೋಡಿದ್ದೀರಾ ನೀವು? ಇವಾಗ ಅಮೆರಿಕಲ್ಲಿ ಒಬ್ರು ಬರ್ತಾರೆ ಅಂತಕೊಳ್ಳಿ, ಅವ್ರು ನಮ್ಗೆ ಅರ್ಜೆಂಟಾಗಿ ಏನಾದ್ರು ಜೆರಾಕ್ಸ್ ಕಾಪಿ ಕಳಿಸ್ಬೇಕು, ಅದಕ್ಕೆ ಏನಂತ ಹೇಳ್ತಾರೆ ಅಂದ್ರೆ ಫ್ಯಾಕ್ಸ್ ಅಂತ ಹೇಳ್ತಾರೆ. ಅವ್ರು ಅಲ್ಲಿಂದ ನಮ್ಗೆ ಜೆರಾಕ್ಸ್ ಅಲ್ಲಿ ಕಳ್ಸೋದು ನಾ ಏನ್ ಹೇಳ್ತಾರೆ ಫ್ಯಾಕ್ಸ್ ಅಂತ ಹೇಳ್ತಾರೆ. ಅವರು ಈ ನಂಬರ್ ಡಯಲ್ ಮಾಡ್ಬಿಟ್ಟು ಇಲ್ಲಿ ನಮ್ಗೆ ಕೊಟ್ಬಿಟ್ಟ ಅಂತಂದ್ರೆ ಅಲ್ಲೇ ಅವರು ಒಂದು ಒರಿಜಿನಲ್ ಪೇಪರ್ ಹಿಂಗೆ ಹಾಕ್ತಾನೆ ಮಿಷಿನ್ ಒಳಗೆ, ಅದ್ರ ಡೂಪ್ಲಿಕೇಟ್ ಕಾಪಿ ಎಲ್ಲಿ ಬರ್ತಾರೆ ಗೊತ್ತಾ? ಮೊಬೈಲಲ್ಲಿ ಇಲ್ಲಿ ಬರ್ತಾರೆ ನಮ್ಮ ಹತ್ರ. ಇಮ್ಯಾಜಿನ್ ಮಾಡಿ ವೈರ್ಲೆಸ್ ಕಮ್ಯುನಿಕೇಶನ್ ಮುಖಾಂತರ ಅಮೆರಿಕಾದಿಂದ ಇಲ್ಲಿಗೆ ಇದೆಲ್ಲ ಹೇಳ್ತದೆ ಟೆಕ್ನಾಲಜಿ ಜ್ಞಾನ ಏನಾಗೋದು ಇನ್ಕ್ರೀಸ್ ಆಗೋದು. ಜಸ್ಟ್ ಇಮ್ಯಾಜಿನ್ ಮಾಡಿ ಎಷ್ಟೆಷ್ಟು ಜ್ಞಾನ ಇನ್ಕ್ರೀಸ್ ಆಗಿದೆ ಅಂದ್ರೆ ಒಂದು ಪೆನ್ನಿಂದ ಹಿಡಿದೆ ಒಂದು ರಾಕೆಟ್ ಅವ್ರಿಗೆ ಏನಾಗಿದೆ ಇವತ್ತು ಎಲ್ಲ ಇನ್ವೆನ್ಷನ್ಗಳು ಎಲ್ಲ ಜ್ಞಾನಗಳು ಅಲ್ವರ. 100 ವರ್ಷದ ಮುಂಚೆ ಯಾರೋ ಮನುಷ್ಯ ವ್ಯವಸ್ಥೆ ಮಾಡಿದೆ ಇಷ್ಟು ಪೆನ್ ಬರ್ತದೆ ಅಂತ ಎಲ್ಲ ಏನಂತಾರೆ ಅವ್ರು ಕೋಳಿ ಪಕ್ಕ ತಗೊಂಡು ಅದನ್ನ ಜುಕೊಂಡು ಜುಯ್ಕೊಂಡು ಏನ್ ಮಾಡೋರು ನಾವು ಅದೇ ಇಂಡಿಯನ್ ಇಂಕಲ್ ಅದ್ದಿ ಅದ್ದಿ ಏನ್ ಮಾಡೋರು ಮಾಡೋರು ಅಲ್ವರ. ಪೇಪರ್ ನೋಡಿ ಅಂತೀನಿ ಒಂದೊಂದು ಕೂಡ ನೋಡ್ರಿ, ಇದು ಕೂಡ ನೋಡ್ರಿ ಅಂತೀನಿ. ನಾನು 10 ವರ್ಷದ ಮುಂಚೆ ಇದನ್ನ ಬರಿಬೇಕಂದ್ರೆ ನಾನೇ ಪೇಂಟಿಂಗ್ ಮಾಡ್ಬೇಕಾಯ್ತು, ನನ್ನ ಹತ್ರ ಇದು ಚಾಟ್ಗಳು ಕೆಲವೊಂದು ನಾನೇ ಮಾಡಿದ್ದೀನಿ, ಕಟ್ಟುಕಟ್ಟೆಲ್ಲ ಮಾಡಿ ಮಾಡಿ ಮಾಡಿದ್ದೀನಿ. ಇವಾಗ ಹೆಂಗಿದೆ ಅಂತ ನೋಡಿ, ಇದು ಎಷ್ಟು ಗೊತ್ತಾ, ಇದು ಇದು ತೆಗಿಬೇಕಾದ್ರೆ 500 ರೂಪಾಯಿ ಆಯ್ತು, ಇದು ನೀವೇ ತೆಗಿಬೇಕಾದ್ರೆ 200 ರೂಪಾಯಿ ಆಯ್ತದೆ ಅಷ್ಟೇ. ಅದನ್ನ ನೋಡಿ ಟೆಕ್ನಾಲಜಿ ಏನಾಗ್ತದೆ ದಿನ ದಿನ ಇನ್ಕ್ರೀಸ್ ಆಗ್ತದೆ ನೋಡ್ತೀರಾ ಅಲ್ವಾ. ಇದನ್ನ ನೋಡ್ಬೇಕ್ರೆ ಜ್ಞಾನ ಏನಾಗುತ್ತೋ ಹೆಚ್ಚಾಗಿ ಇದೆಲ್ಲ ಏನಾಗಿದೆ ಅಂದ್ರೆ ಆತನ ಬರೋಕೆಗೆ ಏನಾಗಿದೆ ಸೂಚನೆಯಾಗಿದೆ. ಸರಿಯಪ್ಪ ಹಂಗಾರೆ ಏಸಿನ ಬಂದ್ಬಿಟ್ರು ಅಂತಂದ್ರೆ ಯಾವಾಗ ಬಂದರು ಅವರ ಕಾಲದ ಬಗ್ಗೆ ಏನಾದ್ರು ಇದೆಯಾ ಅದೇ ಮಾಡೋದ್ರೆ ಇದೇ ನಮ್ಮ ಮೇನ್ ಸಬ್ಜೆಕ್ಟ್ ಇವತ್ತು. ಅರೆ ನಿಮ್ಗೆ ಎರಡನೇ ಬರಿಕೆ ಬಗ್ಗೆ ಗೊತ್ತಿರಲಿಲ್ಲ ಅಂತಂದ್ಬಿಟ್ಟು ಅವ್ನು ಕಾಣದ ಸ್ವಲ್ಪ ಇಂಟ್ರೆಕ್ಷನ್ ಏನ್ ಮಾಡಿದೆ ನಾನು ಕೊಟ್ಟೆ ಅಲ್ವಾ. ನೋಡ್ಬೇಕ್ರೆ ಏಸಿನ ಎರಡನೇ ಬರಿಕೆ ಬಂದ್ಬಿಟ್ರೆ ಅಂತ ಅನ್ಬೇಕ್ರೆ ಏನಪ್ಪ ಹೆಂಗಪ್ಪ ಕ್ಯಾಲ್ಕುಲೇಟ್ ಮಾಡೋದು ಆತನ ಬರುವಿಕೆ ಬಗ್ಗೆ? ಆಕ್ಚುಲಿ ನೋಡ್ಬೇಕಾರೆ ಆತನ ಬರುವಿಕೆ ಬಗ್ಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಾರೆ ಕಾಲಗಣನೆ ಅಂತ ಬಿಟ್ಟಿದೆ ಇದೆ. ಆ ಕಾಲಗಣನೆ ಬಗ್ಗೆ ನೋಡ್ಬೇಕಾರೆ ಯೇಸು ಸ್ವಾಮಿ ಬಂದಿದ್ದಾರೋ ಇಲ್ಲ ಅಂತ ನೋಡ್ಬೋದು ಅಂದ್ರ ನಿಮ್ಗೆ ಅದು ಕ್ಲಾಸ್ ಮೋಸ್ಟ್ಲಿ ಆಗಿಲ್ಲ. ಆದ್ರೆ ದೇವರು ಆರಾಮನ ಸೃಷ್ಟಿ ಮಾಡ್ದಾಗಿಂದ ಹಿಡ್ದು ಯೇಸು ಸ್ವಾಮಿಯ ಮೊದಲನೇ ಬರಿಕೆವರೆಗೂ ಬೈಬಲ್ ನಲ್ಲಿ ಏನ್ ಮಾಡಿದ್ರೆ ಕ್ಲಿಯರ್ ಆಗಿ ಆತರ ಒಂದು ಕಾಲಗಳ ಬಗ್ಗೆ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಅದು ಹೆಂಗೆ ನೋಡ್ಬೇಕಾದ್ರೆ ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ, ಅದನ್ನ ನೀವು ಬರ್ಕೊಳ್ಳಿ. ಆಯ್ತಾ? ಅದು ಎಲ್ಲಿ ಅಂದ್ರೆ ಇಲ್ಲಿ ನೋಡ್ಬೋದು ನಿಮ್ಗೆ, ಸ್ವಲ್ಪ ಈ ಕಡೆ ಬರ್ತೀರ ಸೈಡ್ಗೆ ನಾನು ನೋಡ್ಬಿಡ್ತೀನಿ. ಈ ಕಡೆ ಸೇರಿ ಏನ್ ಮಾಡಿ ಈ ಕಡೆ ಸೇರಿಕೊಡಿ ನೋಡಿ. ದೇವರು ಆದಾಮ ಏನ್ ಮಾಡ್ತಾರೆ ಸೃಷ್ಟಿ ಮಾಡ್ತಾರೆ. ದೇವರು ಆದಾಮ ಸೃಷ್ಟಿ ಮಾಡ್ಬೇಕಾದ್ರೆ ಎಷ್ಟೇ ದಿನ ಸೃಷ್ಟಿ ಮಾಡಿದ್ದು? 6ನೇ ದಿನ ಕೊನೆಯಲ್ಲಿ ಏನ್ ಮಾಡ್ತಾರೆ ಸೃಷ್ಟಿ ಮಾಡ್ತಾರೆ ಅಲ್ವರ. ಆಕ್ಚುಲಿ ಆದಾಮ್ನ 6ನೇ ದಿನ ಕೊನೆಯಲ್ಲಿ ಸೃಷ್ಟಿ ಮಾಡ್ಬಿಟ್ಟ ಆಮೇಲೆ 7ನೇ ದಿನ ಅವ್ನು ಮಾಡ್ತಾನೆ. 7ನೇ ದಿನ ಒಂದು ಏನಂತ ಶುರುವಲ್ಲಿ ಅವ್ನು ಪಾಪ ಮಾಡ್ಬಿಡ್ತಾನೆ. ಅವ್ನು ಯಾವ ಪಾಪ ಮಾಡ್ತಾನೆ ಅವತ್ತಿನ ಏನಾಗ್ತದೆ 7ನೇ ದಿನ ಶುರು ಆಗ್ತದೆ ಅಲ್ವರ. ಅಂದ್ರೆ ಆದಾಮ್ ಪಾಪ ಮಾಡದೇ ಇರೋಂತ ಒಂದು ವಯಸ್ಸು ಎಷ್ಟು ನೋಡ್ಬೇಕ್ರೆ 2 ವರ್ಷ ಬರ್ತದೆ. ಇದೆಲ್ಲ ಬೈಬಲ್ ಇದೆ ಅಲ್ಲ ನಾವು ನೋಡೋಣ. ಇವಾಗ ಸರಿ ಕನ್ವೇಷನ್ ಮಾಡೋಕ್ಕಾಗಲ್ಲ. ಆಮೇಲೆ ಆದಾಮ್ ಪಾಪ ಮಾಡಾಗಿಂದ ಹಿಡ್ದು ಅಲ್ಲಿಂದ ಹಿಡ್ದು ಜಲಪ್ರಳಯ ಬರೋವರೆಗೂ ಬೈಬಲ್ ಅಲ್ಲಿ ಏನ್ ಹೇಳ್ತದೆ ಅದೆಷ್ಟು ವರ್ಷ ಅಂದ್ರೆ 1656 ವರ್ಷ. ಎಷ್ಟು? 1656 ವರ್ಷಗಳು. ಏನಂದ್ರೆ ಆದಾಮು ಪಾಪ ಬಿದ್ದಾಗಿಂದ ಹಿಡ್ದು ಜಳಪ್ರಳಯ ಬರೋವರೆಗೂ 1656 ವರ್ಷಗಳು. ಇದು ಬೈಬಲ್ ಅಲ್ಲಿ ಆದಿಕಾಂಡ 5ನೇ ಅಧ್ಯಾಯ 6ನೇ ಅಧ್ಯಾಯ 7ನೇ ಅಧ್ಯಾಯ ತಗೊಂಡ್ರೆ ನಮ್ಗೆ ಕ್ಯಾಲಿಫಿಕೇಶನ್ ಕ್ಲಿಯರ್ ಆಗಿ ಸಿಗ್ತದೆ ನಮ್ಗೆ. ಆಯ್ತಾ? 5ರಿಂದ ಹಿಡ್ದು 9ನೇ ಅಧ್ಯಾಯವರೆಗೂ. ಆಯ್ತಾ? ಅಲ್ಲಿ ಬರ್ತಾರೆ ಕ್ಯಾಲ್ಕುಲೇಷನ್ಸ್ಗಳು.
ಇದ್ರ ಬಗ್ಗೆ ನಿಮ್ಗೆ ನೋಟ್ಸ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ, ಹುಡುಗರ ಮುಖಾಂತರ ಯಾರ ಮುಖಾಂತರ ಆಯ್ತಾ ನೋಡ್ಬೇಕ್ರೆ. ಇದು 5-9 ಅಧ್ಯಾಯ ಅನ್ನೋದು ಬರ್ತಲ್ಲ, ಜಡಪಲೆ ಆಗಿದ್ ನಂತರ ಅವ್ನಿಗೆ ಇಷ್ಟು ವರ್ಷ ಆಗಿತ್ತು ಅಂತ ಅದೆಲ್ಲ ಬರೋವರೆಗೂ ಬರ್ತದೆ. ಅದೆಷ್ಟೇ 1656 ಆಯ್ತಾ. ಆಮೇಲೆ ಜಡಪಲೆ ಆಗಿದ್ಮೇಲೆ ಅಬ್ರಾಹಮ್ ಅಂತ ಒಬ್ಬ ವ್ಯಕ್ತಿನ ಚೂಸ್ ಮಾಡ್ಕೊಂತಾರೆ ಗೊತ್ತಾ, ಅದರವರೆಗೂ ಎಷ್ಟು ವರ್ಷ ಅಂದ್ರೆ 427 ವರ್ಷಗಳು. ನೋಡಿ ಜಡಪಳೆ ಆದಾಗಿಂದ ಹಿಡ್ದು ಅಬ್ರಾಹ್ಮ್ ಜೊತೆ ದೇವ್ರು ಒಡಂಬಡಿಕೆ ಮಾಡ್ಕೊಂತ ನೋಡಿ. ಅಬ್ರಾಹ್ಮ್ ಕರೀತಾರಲ್ಲ, ನೀನು ತಂದೆ ಊರ್ನ ಬಿಟ್ಬಿಟ್ಟು ಬಾ ಹೇಳಂತ ಭೂಮಿಗೆ, ನಿನ್ಗೆ ಏನ್ ಮಾಡ್ತೀನಿ ಎಲ್ಲಾನು ಕೊಡ್ತೀನಿ ಅಂದ್ಬಿಟ್ಟು ಆ ವಾಗ್ದಾನ ಮಾಡ್ತಾ ನೋಡಿ. ಅಲ್ಲಿವರೆಗೂ 427 ವರ್ಷ, ಎಷ್ಟು 427 ವರ್ಷ. ಇದು ಆದಿಕಾಂಡ 11-12 ಅಧ್ಯಾಯದಲ್ಲಿ ಬರ್ತಾರೆ ಆಯ್ತಾ. ಇದನ್ನ ಓದಿ ನೀವು ಆದಿಕಾಂಡ 11-12 ಬರ್ತಾರೆ, ಕ್ಯಾಲ್ಕುಲೇಟ್ ಮಾಡಿದ್ರೆ 427 427 ಆಯ್ತಾ. ಇದಾಗಿದ ನಂತರ ಅಬ್ರಾಹ್ಮ್ ಜೊತೆ ದೇವ್ರು ಒಡಂಬಡಿಕೆ ಮಾಡ್ಕೊಂತ ನೋಡಿ. ಅಲ್ಲಿಂದ ಹಿಡ್ದು ಇಸ್ರೇಲ್ ಜನಗಳನ್ನ ಐಗುಪ್ತ ದೇಶದಿಂದ ಬಿಡ್ಸ್ಕೊಂಡ್ಬಿಡ್ತಾರಲ್ಲ, ಅದೆಷ್ಟು ವರ್ಷ ಅಂದ್ರೆ ಅದು 430 ವರ್ಷ. ಎಷ್ಟು 30 ವರ್ಷ. ಇದು ಗಲಾತಿಯರು, ಗಲಾತಿಯರು 3 ಅಧ್ಯಾಯ 7 ವಚನ ನೋಡಿ. 430 ವರ್ಷ ಗಲೇಷಿಯನ್ಸ್ ಗಲಾತಿಯರು ಪುಸ್ತಕ 3 ಅಧ್ಯಾಯ 17 ವಚನ ಸಾರಿ, ಗಲಾತಿಯರು 3:17 ನೋಡಿ. ವಾಗ್ದಾನ ಮಾಡಿದ್ದ 430 ವರ್ಷದ ನಂತರ ಬಂದಂತ ಧರ್ಮಶಾಸ್ತ್ರ ಏನ್ ಮಾಡೋದಿಲ್ವಂತಲ್ಲಿ, ಆ ವಾಗ್ದಾನ ರದ್ದು ಮಾಡೋದಿಲ್ಲ. ನಿಮಗೆ ವಾಗ್ದಾನ ಯಾವಾಗ ಮಾಡಿದ್ರು? ಅಬ್ಬರಾನ್ ಜೊತೆ ಮಾಡ್ಕೊಂಡಂತ ತಲೆ ಮೇಲೆ ಆಣೆ ಇಟ್ಟು ಮಾಡ್ಕೊಂಡಂತ ವಾಗ್ದಾನ. ಆ ವಾಗ್ದಾನ ಏನಂತಾರೆ ಅಲ್ಲಿ ಮಾಡ್ದಂಗಿಂದ ಹಿಡ್ದು ನ್ಯಾಯ ಪ್ರಮಾಣ ಕೊಡೋವರೆಗೂ ಯಾವಾಗ ಮೋಸೆನ ಇಸ್ರೇಲ್ ಮುಖಾಂತರ ಎಲ್ಲ ಕರ್ಕೊಂಡ್ ಬರ್ಬೇಕಾದ್ರೆ ಐಗುಪ್ತ ದೇಶದಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಕರ್ಕೊಂಡ್ ಬರ್ಬೇಕಾದ್ರೆ ಮೌಂಟ್ ಸಿನಾಯಿ ಮೇಲೆ ಏನ್ ಮಾಡ್ತಾರೆ ನ್ಯಾಯ ಪ್ರಮಾಣ ಕೊಡ್ತಾರೆ ಅಲ್ವರ ಅಲ್ಲಿ ಹೇಳ್ತಾರೆ. ಅಂದ್ರೆ ವಾಗ್ದಾನ ಮಾಡ್ದಂಗಿಂದ ಹಿಡ್ದು ಆ ನ್ಯಾಯ ಪ್ರಮಾಣ ಕೊಡೋವರೆಗೂ 430 ವರ್ಷಗಳು ಅಂತಂದ್ಬಿಟ್ಟು ಅಲ್ವರ. ಅಂದ್ರೆ ನ್ಯಾಯ ಪ್ರಮಾಣ ಕೊಟ್ಟಿದ್ದು 430 ವರ್ಷದ ನಂತರ ಏನ್ ಮಾಡೋಕ್ಕಿಲ್ಲ, ಅದು ರದ್ದು ಮಾಡೋದಿಲ್ಲ ಅಂತ ಹೇಳ್ತಾರೆ 430 ವರ್ಷ ಆಯ್ತಾ. ಇದಾಗಿದ ನಂತರ ಇಸ್ರೇಲ್ ಜನಗಳು ಅರಣ್ಯದಲ್ಲಿ ಎಷ್ಟು ವರ್ಷ ಇರ್ತಾರೆ? 40 ವರ್ಷ ಇರ್ತಾರೆ ಅದರ. ಅದಾಗಿದ ನಂತರ ಆ ಒಂದು ವಾಗ್ದಾನ ಮಾಡಿದಂತ ಭೂಮಿನ 6 ಏನ್ ಮಾಡ್ತಾರೆ ಇವರು ತಗೊಂತಾರೆ ಆಯ್ತಾ. ಸೊ ಅಲ್ಲಿ ನೋಡಿ ಹೇಳ್ತೀನಿ, 430+40+6 ಸರಿ ಆಯ್ತಾ. ಇದಾಗಿದ ನಂತರ ಬರೋಂತ ಕಾಲ ನ್ಯಾಯಾಧಿಪತಿಗಳ ಕಾಲ ಅಲ್ವರ. ಜೋಶ್ ಏನ್ ಮಾಡ್ತಾರೆ? 6 ಅದ್ ಬರ್ತದ, ಅದ್ ಬರ್ತ ನೋಡಿ ಜೋಶುವ ಅಲ್ಲಿ. ಸರಿ ಅವ್ನು ನೋಡಿಸ್ತಾ ನಿಮ್ಗೆ, ಅವ್ನು ನೋಡಿಸ್ತೀನಿ ಅಲ್ಲಿ ಇವರು ಕಾಲೇಜ್ ಬರ್ತಾನೆ ವಯಸ್ಸು ಹೇಳ್ಬೇಕಾದ್ರೆ ಹೇಳ್ತಾರೆ. ಜೋಶುವ ಜೋಶುವ 14 ಚಾಪ್ಟರ್ 14 ಅಧ್ಯಾಯದಲ್ಲಿ 6 ವಚನ ನೋಡ್ಕೊಂಬನಿ. ಯೋಶುವನು ಗಿಲ್ಗಾಲಿಯದಾಗ ಯಹೂದ ಕುಲದವರು ಅವನ ಬಳಿಗೆ ಬಂದರು. ಅವರಲ್ಲಿ ಕೆನಿಜಿಯವನು ಯೆಫುನ್ನೆಯ ಮಗನು ಆದ ಕಾಲೇಬನು ಅವನಿಗೆ ಯಹೋವನು ಕಾನೇಶ್
ಬಾರ್ನೆಯಾದಲ್ಲಿ ಸಮೀಪ ವಿಷಯವಾಗಿ ದೇವರ ಮನುಷ್ಯನಾದ ಮೋಶೆಗೆ ಹೇಳಿದನು, ನಿನಗೆ ಗೊತ್ತಿರುವುದಷ್ಟೇ ಯೆಹೋವನ ದೇವಕನಾದ ಮೋಶೆಯು ಈ ದೇಶವನ್ನು ಸಂಚರಿಸಿ ಹೋಗೋದಕ್ಕೋಸ್ಕರ ಕಾದೇಶ್ ಬಾರ್ನೆಯಾದಿಂದ ನನ್ನನ್ನು ಕಳಿಸಿದಾಗ ನನಗೆ 40 ವರ್ಷವಾಗಿತ್ತು. ಎಷ್ಟು ವರ್ಷ ಅಂತೆ ಅಂದ್ರೆ ಐಗುಪ್ತ ದೇಶ ಬಿಡಿಸ್ಕೊಂಡ್ ಬರ್ಬೇಕಾದ್ರೆ ಮೊದಲನೇ ಸತಿ ಏನ್ ಮಾಡ್ತಾರೆ, ಆ ಕಾದೇಶ್ ಬಗ್ಗೆಯಿಂದ ನೀವು ಏನ್ ಮಾಡೋ, ದೇವ್ರು ವಾಗ್ದಾನ ಮಾಡಿದಂತ ಭೂಮಿನ ನೀವು ಸ್ವಲ್ಪ ಏನ್ ಮಾಡ್ಕೊಂಡ್ಬನ್ನಿ, ಸ್ಪೈ ಮಾಡ್ಕೊಂಬನ್ನಿ ಅಂತ ಹೇಳ್ತಾರೆ. ಸ್ಪೈಗೆ ಏನ್ ಹೇಳ್ತಾರೆ, ಸರ್ಚ್ ಮಾಡ್ಕೊಂಬ ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ತಾರೆ, ಆ ದ್ರಾಕ್ಷಿ ಗೊಂಚಲು ಮತ್ತೆ ದಾಳಿಂಬೆ ಏನ್ ಮಾಡ್ತಾರೆ, ಹೆಗಲ್ ಮೇಲೆಸ್ಕೊಂಡ್ಬಿಡ್ತಾರೆ. ಅವಾಗ ಇವ್ರು ಬಂದು ಏನ್ ಮಾಡ್ತಾರೆ, ಕೆಲವು ಜನ ಬಿಟ್ಟು ಸುಳ್ಳು ಹೇಳ್ಬಿಡ್ತಾರೆ, ರಾಕ್ಷಸ ಸಿಗ್ತಾರೆ ನಾವು ಹೋಗೋದ್ಬೇಡ ಅಂತಂದ್ಬಿಟ್ಟು. ಅವಾಗ ಮೋಸಸ್ನೆಲ್ಲ ಕಲ್ಲೋಡ್ ಸಾಯಿಸ್ಬೇಕು ಅಂತ ಹೇಳಿರ್ಬೇಕಾರೆ, ದೇವ್ರ ಕೋಪದಿಂದ ಏನ್ ಮಾಡ್ತಾರೆ, 40 ವರ್ಷ ಏನ್ ಮಾಡ್ತಾರೆ ಅಲ್ಲಿ ಶಿಕ್ಷೆ ಕೊಡ್ತಾರೆ. ಇದನ್ನ ಕಳ್ಸ್ಬೇಕಾದ್ರೆ ಎಷ್ಟು ವರ್ಷ ಅಂತ ಇವ್ರಿಗೆ, ಇವ್ರಿಗೆ 40 ವರ್ಷ ಆಗಿತ್ತು ಅಂತ ಹೇಳ್ತಾರೆ. ಆಮೇಲೆ ದಿವಸ ನೀನು ಪೂರ್ಣ ಮನಸ್ಸಿಂದ ನೆಕ್ಸ್ಟ್ 9 ವಚನದಲ್ಲಿ ಸಾಕು. ಮೋಶೆ ಆ ದಿವಸ ನೀನು ಪೂರ್ಣ ಮನಸ್ಸಿನಿಂದ ನೀನು ದೇವರಾದ ಯೆಹೋವನನ್ನು ಹೊಂದಿಕೊಂಡು 10 ವಚನದಲ್ಲಿ ಯೆಹೋವನು ಈ ಮಾತುಗಳನ್ನು ಮೋಶೆಗೆ ಹೇಳಿದ್ದರಿಂದ ಇಸ್ರಾಯೆಲ್ಲರೂ ಅರಣ್ಯದಲ್ಲಿ ಅಲೆಯುತ್ತಿದ್ದ ವರ್ಷಗಳು ಸೇರಿ 45 ವರ್ಷ ದಾಟಿದವು. ನೋಡಿ ಎಷ್ಟಂತೆ, 45 ವರ್ಷಗಳು ದಾಟುವ ಅಂತ ಹೇಳ್ತಾರೆ. ಆಮೇಲೆ ಯೆಹೋವನು ತಾನು ನೋಡಿದಂತೆಯೇ ಈ ಕಾಲವೆಲ್ಲ ನನ್ನನ್ನು ಜೀವದಿಂದುಳಿಸಿದ್ದಾನೆ. ಈಗ ನಾನು 85 ವರ್ಷ. ಅದೇ ಎಷ್ಟಂತೆ, 85 ವರ್ಷ. ಅದೇ 85 ವರ್ಷದಲ್ಲಿ 40 ವರ್ಷ ಕಳೆದ್ಬಿಟ್ಟಂದ್ರೆ ಉಳಿದಿದ್ದು 45 ವರ್ಷ ಅಂತ. 40 ವರ್ಷ ಅರಣ್ಯ, ಆಮೇಲೆ 5 ವರ್ಷ ಬರ್ತದೆ. ಆಕ್ಚುಲಿ ಅದು 6 ವರ್ಷ. ಅದು ಹಿಂಗೆ ತಾವನ್ನ ಹೇಳ್ತೀನಿ ನಿಮಗೆ, ಇವಾಗ ಟೈಮ್ ಆಗಲ್ಲ. ಯಾಕಂದ್ರೆ ಇಸ್ರೇಲ್ ಜನಗಳು ಐಗುಪ್ತ ದೇಶದಿಂದ ಬಿಟ್ಟಾಗಿಂದ ಹಿಡ್ದು ಮೌಂಟ್ ಸಿನೈ ನ್ಯಾಯಪಾಲ ತಗೊಂತ ನೋಡಿ, ಅಲ್ಲಿವರೆಗೂ 1 ವರ್ಷ ಆಗ್ತದೆ. ಆ 1 ವರ್ಷ ಹಾಕೊಂಡ್ರೆ ಎಷ್ಟು ಬಂತಲ್ಲಿ 6 ವರ್ಷ ಬರ್ತಾರೆ. ಆಯ್ತಾ, ಇನ್ನೇನು ಹೇಳ್ಬೇಕಾದ್ರೆ 6 ವರ್ಷ ಆಗ್ತದೆ. ಆಮೇಲೆ ಯೋಶುವ ತೀರ್ಕೊಂಡ್ಬಿಡ್ತಾರೆ, ಅವ್ನು ನ್ಯಾಯಾಧಿಪತಿಗಳನ್ನ ಕೊಡ್ತಾರೆ. ಈ ನ್ಯಾಯಾಧಿಪತಿಗಳ ಕಾಲ ಎಷ್ಟು ಅಂದ್ರೆ 450 ವರ್ಷ. ಎಷ್ಟು 450 ವರ್ಷ? ಅದೆಲ್ಲಿ ಬರ್ತಾರೆ ಅಂದ್ರೆ ಅಪೋಸ್ತಲ ಕೃತ್ಯಗಳು 13:20 ಓದಿ. ಅಪೋಸ್ತಲ ಕೃತ್ಯಗಳು 13:20 20. ಇಷ್ಟರೊಳಗೆ ಸುಮಾರು 450 ವರ್ಷಗಳು ಪ್ರತಿದಿನವೋ ಇದೆ ಇದೆ. ಹಂಗಾರೆ ಕನ್ನಡ ಅಲ್ಲಿ ವ್ಯತ್ಯಾಸ ಬರ್ತಾಲ್ವಾ? ಏನ್ ಮಾಡಿ ಅಂದ್ರೆ, ಒಂದ್ ನಿಮಿಷ, 13ನೇ ಅಧ್ಯಾಯದಲ್ಲಿ ಸುಮಾರು ಎಷ್ಟಂತೆ, 450 ವರ್ಷಗಳು ಗತಿಸಿದ್ವು ಅಂತ ಹೇಳ್ತಾರೆ. 19 ಓದ್ಬಿಡ್ತೀನಿ, 17 ಓದ್ಬಿಡ್ತಾರೆ. ಒಂದ್ ನಿಮಿಷ, ಇಸ್ರಾಯೇಲ್ ಜನರೇ ಮತ್ತು ಯಹೂದ್ಯ ಮತಾವಲಂಬಿಗಳೇ ಕೇಳಿರಿ, ನಮ್ಮ ಇಸ್ರಾಯೇಲ್ ಜನರು ದೇವರು ನಮ್ಮ ಪಿತೃಗಳನ್ನು ಆರಿಸಿಕೊಂಡು ನಮ್ಮ ಜನರು ಐಗುಪ್ತ ದೇಶದಲ್ಲಿ ಪ್ರವಾಸಿಯಾಗಿದ್ದಾಗ ಅವರನ್ನು ವೃದ್ಧಿಗೆ ತಂದು ಭುಜಬಲದಿಂದ ಆ ದೇಶದೊಳಗಿಂದ ಬರಮಾಡಿದನು. ಆತನು ಸುಮಾರು 45 ವರ್ಷಗಳವರೆಗೂ ಅಡವಿಯಲ್ಲಿ ಅವರ ನಡವಳಿಕೆಯನ್ನು ಸಹಿಸಿಕೊಂಡು ಕಾನಾನ್ ದೇಶದಲ್ಲಿದ್ದ ಅನ್ಯ ಜನಗಳ 7 ರಾಜ್ಯಗಳನ್ನು ನಿರ್ಮೂಲ ಮಾಡಿ. 18 ವರ್ಷ 45 ವರ್ಷ 40 ವರ್ಷ ಎಲ್ಲ ತಪ್ಪು ತಪ್ಪು ಓದ್ತೀರಾ? ಓದಿ. ಸುಮಾರು 40 ವರ್ಷದವರೆಗೂ ಅಡವಿಯಲ್ಲಿ ಅವನ ನಡವಳಿಕೆಯನ್ನು ಸಹಿಸಿಕೊಂಡು ಕಾನಾನ್ ದೇಶದಲ್ಲಿದ್ದ ಅನ್ಯ ಜನಗಳ 7 ರಾಜ್ಯಗಳನ್ನು ನಿರ್ಮೂಲ ಮಾಡಿ ಆ ಜನರ ದೇಶವನ್ನು ಅವರಿಗೆ ಬಾಧ್ಯವಾಗಿ ಹಂಚಿಕೊಟ್ಟನು. ಇಷ್ಟರೊಳಗೆ ಸುಮಾರು 450 ವರ್ಷಗಳು ಗತಿಸಿದವು. ಆಮೇಲೆ ಇದಾದ ಮೇಲೆ ಪ್ರವಾದಿಯಾದ ಸಾಮುವೆಲ್ನ ಕಾಲದವರೆಗೂ ನ್ಯಾಯಾಧಿಪತಿಗಳನ್ನು ಕೊಟ್ಟನು. ಇರಿ ಅಲ್ಲಿ ಏನ್ ಬರ್ತದೆ, ನ್ಯಾಯಾಧಿಪತಿಗಳ ಕಾಲದ ಬಗ್ಗೆ ಹೇಳಲ್ಲ, ಕಾಣಲ್ಲಿ ಓದ್ದಂದ್ರೆ ಅಲ್ಲಿ ಹೇಳ್ತಾರೆ. ಅಂದ್ರೆ ಇಸ್ರೇ ತನ್ನ ಒಂದ್ ಪಿತೃಗಳನ್ನ ಆರಿಸ್ಕೊಂಡಾಗಿಂದ ಹಿಡ್ದು ಆಮೇಲೆ ಐಗುಪ್ತ ದೇಶದಲ್ಲಿ ಅವ್ರನ್ನ ಏನಂತಾರೆ ಎಚ್ಚರಿಸ ಮಾಡ್ತಿ, ಆಮೇಲೆ ಅಲ್ಲಿಂದ ಬಿಡುಗಡೆ ಮಾಡ್ಕೊಂಡ್ ಬಂದು ಆಮೇಲೆ 40 ವರ್ಷ ಅರಣ್ಯದಲ್ಲಿರೋ ಒಂದ್ ಕಾಲಗಳು ಹೇಳಿ, ಆಮೇಲೆ ಅಲ್ಲಿ ವಾಗ್ದಾನ ಮಾಡಿದಂತ ಭೂಮಿನ ಇವರು ಸ್ವಾಧೀನ ಮಾಡ್ಕೊಂಡಾಗಿಂದ ಹಿಡ್ದು ಇಷ್ಟರೆಲ್ಲ ಏನಂತೆ 450 ವರ್ಷ ಆಯ್ತು ಅಂತ ಹೇಳ್ತಾರೆ. ಆದ್ರೆ ನೀವು ಕರೆಕ್ಟ್ ಆಗಿ ನೀವೆಲ್ಲ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೋಡ್ದಂದ್ರೆ 450 ವರ್ಷ ಬರೋದಿಲ್ಲ. ಯಾಕಂದ್ರೆ ನೋಡಿ, ಇಸ್ರೇಲ್ ಜನಗಳು ಐಗುಪ್ತ ದೇಶಕ್ಕೆ ಹೋಗೋದು ಯಾವಾಗ, ಯಾಕೋಬೋ ಸಾಯಂತ ಸಮಯದಲ್ಲಿ ಮಾಡ್ತಾರೆ. ಸಾಯಕ್ಕೂ 17 ವರ್ಷದ ಮುಂಚೆ ಯೋಸೆಫ್ ಇರ್ಬೇಕಾದ್ರೆ ಹೋಗ್ತಾರೆ. ಅದರ ಅಂದ್ರೆ ಇಸ್ರೇಲ್ ಜನಗಳು ಐಗುಪ್ತ ದೇಶದಲ್ಲಿ ಇದ್ದಂತ ವರ್ಷಗಳು ಎಷ್ಟು ಗೊತ್ತಾ, 215 ವರ್ಷ. ಹತ್ರ ಇವಾಗ 215 ವರ್ಷಕ್ಕೆ 40 ವರ್ಷ ಅರಣ್ಯದಲ್ಲಿರೋದನ್ನ ಹಾಕಿ ಎಷ್ಟಾಯ್ತು, ಇಲ್ಲ 215ಗೆ 40 ವರ್ಷ ಜೋಡಿಸಿ
255 ಆಯ್ತಲ್ಲ, 255ಗೆ ಇನ್ನು 6 ವರ್ಷ ಹಾಕಿ ಎಷ್ಟಾಯ್ತು? 261. ಅಲ್ಲಿ ಹೇಳ್ತಾರೆ ಅಪೋಸ್ಟಲ್ ಪೌಲ 450 ವರ್ಷ ತಿಂಗಳಿಗೆ ಸಾಧ್ಯ ಅಲ್ವರ? ಆಯ್ತು ನೋಡ್ಬೇಕ್ರೆ, ಇದು ನ್ಯಾಯಾಧಿಪತಿಗಳ ಕಾಲ ಬಗ್ಗೆ ಹೇಳ್ತಾರೆ. ಅದು ಇಂಗ್ಲಿಷ್ ಅಲ್ಲಿ ಏನ್ ಮಾಡ್ತಾರೆ ಕರೆಕ್ಟ್ ಆಗಿ ಬರ್ತಾರೆ, ಆಮೇಲೆ ತಮಿಳ್ ಬೈಬಲ್ ಇತ್ತು ಅಂದ್ರೆ ನಿಮ್ಗೆ ತಮಿಳಲ್ಲಿ ಕರೆಕ್ಟ್ ಆಗಿ ಬರ್ತಾರೆ. ಮಲಯಾಳಿಯಲ್ಲಿ ಹೆಂಗ್ ಬರ್ತಾರೆ ಗೊತ್ತಿಲ್ಲ, ಹಂಗ್ ಬರ್ತಾರೆ ಬರ್ತಾರೆ. 21ನೇ ವಚನ ಹೆಂಗ್ ಬರ್ತಾರೆ? ಸಾಮುವೆಲ್ ಪ್ರವಾದಕನು ಬರೆಯಿರುವಂತ ನ್ಯಾಯಾಧಿಪರನ್ನು ಕೊಟ್ಟಿದ್ರು ಅಷ್ಟೇ ಅಲ್ವಾ? ಮಲಯಾಳಿ ಕೂಡ ಹಂಗೆ ಬರ್ತಾ ಕಾಣದ ಬಂದಂಗೆ ಇಂಗ್ಲಿಷ್ ಓದ್ಬೇಕು ಏನ್ ಬರ್ತಾ ಅಂದ್ರೆ, ದೇವರು ಇಸ್ರೇಲ್ ಕರ್ಕೊಂಡ್ ಬಂದಲ್ಲ ಹೊರಗಡೆ ಆ ಭೂಮಿಯನ್ನ ಕೊಟ್ಟಿದ ನಂತರ 450 ವರ್ಷ ಕಾಲವರೆಗೆ ಏನ್ ಮಾಡುತ್ತೆ ದೇವರು ನ್ಯಾಯಾಧಿಪತಿಗಳನ್ನ ಕೊಟ್ಟರು ಅಂತ ಹೇಳ್ತಾರೆ. ಅಂದ್ರೆ ಅಂದ್ರೆ ನ್ಯಾಯಾಧಿಪತಿಗಳ ಕಾಲ 450 ವರ್ಷ ಅಂತ ನೋಡ್ತೀರಿ ಅವರ. ಇದಾಗಿ ನಂತರ ಬರೋಂತ ಒಂದ್ ಕಾಲ ಯಾವ್ದಂದ್ರೆ ರಾಜರುಗಳ ಕಾಲ. ಸಮಯದ ಕೊನೆಯ ಒಂದು ನ್ಯಾಯಾಧಿಪತಿ ಆಗಿರ್ತಾನೆ, ಅವನ್ ತೀರ್ಕೊಂಡಿದ್ದ ಅಂತ ಏನ್ ಮಾಡ್ತಾರೆ ರಾಜ್ಯಗಳನ್ನ ಕೊಡ್ತಾರೆ. ಆ ರಾಜ್ಯಗಳು ಯಾವ್ದು ನೋಡ್ಬೇಕಂದ್ರೆ, ಮೊದಲನೇ ರಾಜ ಸೌಲು, ಸೌಲು 40 ವರ್ಷ ಆಳ್ವಿಕೆ ಮಾಡ್ತಾನೆ. ಅದಾದ ನಂತರ ದಾವಿದು, ಅದಾದ ನಂತರ ಸೋಲೋಮನು. ಸೋಲೋಮನ್ ತೀರ್ಕೊಂಡಿದ ತಕ್ಷಣ ರಾಜ ಏನಾಗ್ತಾರೆ, ಎರಡು ಭಾಗ ಆಗ್ಬಿಡ್ತಾರೆ. ಇಸ್ರೇಲ್ ಒಂದ್ ಕಡೆ ಹೋಗ್ಬಿಡ್ತಾರೆ 10 ಗೋತ್ರ, ಆಮೇಲೆ ಜೂಡಾ ಅಂತ ಅಂದ್ಬಿಟ್ಟು ಮತ್ತೆ ಬೆಂಜಮಿನ್ ಅಂದ್ಬಿಟ್ಟು 2 ಗೋತ್ರ ಒಂದ್ ಕಡೆ ಬರ್ತಾರೆ. ಅವ್ರು ಆಳ್ವಿಕೆ ಮಾಡ್ತಾರೆ. ಈ ರಾಜ್ಯಗಳ ಒಂದು ಕಣಕ್ಕೆ ಇಟ್ಕೊಂಡ್ರೆ, ಒಂದು ಲೆಕ್ಕ ಇಟ್ಕೊಂಡ್ರೆ ಅವ್ರದ್ದು ಎಷ್ಟು ಅಂದ್ರೆ 513 ವರ್ಷಗಳು. ಎಷ್ಟು? 513 ವರ್ಷಗಳು ರಾಜ್ಯಗಳ. ಅದು ಇಸ್ರೇಲ್ ಒಂದ್ ಭಾಗ ಆಗ್ತದೆ, ಆಮೇಲೆ ಯೂದಾ ಒಂದ್ ಗೋತ್ರ ಒಂದ್ ಕಡೆ ಬರ್ತದೆ. ಆತರ ಸದರ್ನ್ ಇಸ್ರೇಲ್ ಅಂತ ಬರ್ತಾರೆ. ಅಂದ್ರೆ ನದರ್ನ್ ಇಸ್ರೇಲ್ ಅಂದ್ರೆ ಸಮಾರಿಯಾ ಕ್ಯಾಪಿಟಲ್ ಆಗಿರ್ತಾರೆ. ಅದರ ಸದರ್ನ್ ಇಸ್ರೇಲ್ಗೆ ಜೆರುಸಲೇಮ್ 513 ವರ್ಷ ಆಯ್ತಾರ ಬರ್ತಾರೆ. ಅದರ ರಾಜರುಗಳ ಕಾಲ ಎಷ್ಟು? 513 ವರ್ಷ. ಅದರ ಈ ಒಂದು ಕೊನೆಯ ರಾಜ ಯಾರು? ಜಡಿಕ್ಯಾ. ಜಡಿಂಗಿ ಹೇಳ್ತಾರೆ ದೇವ್ರ ದುಷ್ಟನೇ ಭ್ರಷ್ಟನೇ. ಅದರ ಎಜಿಕಲ್ 21 ನೋಡಿ, ಓದ್ಬಿಡಿ ಜಲ್ಲಿ. ಮುಂದಾಸವನ್ನು ತೆಗೆದಾಕು, ಕಿರೀಟವನ್ನು ಕಿತ್ತಾಕು, ಮೊದಲಿದ್ದರೆ ಇರೋದಿಲ್ಲ, ಕಳೆದ ಮೇಲೆ ತರ್ತೀನಿ, ಮೇಲೆ ಸರಿ ಅವ್ರೆಲ್ಲ ಹೇಳ್ಬಿಟ್ರೆ ಬಿಡಿ ಹಂಗಾರೆ ನೋಡಿ ಅಂತಾನೆ. ಅವರೇ ಕೊನೆಯ ರಾಜ ಅದರ ಅಂದ್ರೆ ಸೌಲ್ ರಾಜಭರ ಆಳ್ವಿಕೆ ಮಾಡ್ದಾಗಿಂದ ಹೇಳಿದೆ. ಅದರ ಜಡಿಕೆಗೆ ಈ ಮಾತು ಹೇಳ್ತಾರೆ ನೋಡಿ. ಅದರ ಜಡಿಕೆ ಒಂದು ಏನ್ತಾರೆ ಸರಿ ಕರ್ಕೊಂಡೋಗೋವರೆಗೂ 513 ವರ್ಷಗಳು. ಅದರ ಇದಾಗಿ ನಂತರ ಏನ್ ಮಾಡ್ತಾರೆ, ಇಸ್ರೇಲ್ ಜನಗಳನ್ನ ಎಳ್ಕೊಂಡು ಹೋಗ್ತಾರೆ, ಸರಿಯಾಗಿ ಕರ್ಕೊಂಡು ಹೋಗ್ತಾರೆ. ಅದರ ಅಂದ್ರೆ ಭೂಮಿ ಏನ್ ಮಾಡ್ತಾರೆ ಅಂದ್ರೆ ಭೂಮಿ ಹಾಳಾಗಿ ಬಿದ್ದಿರುವಂತ ಒಂದು ಸಮಯ, ಅದೆಷ್ಟು ಅಂದ್ರೆ 70 ವರ್ಷಗಳು. ಅದೆಲ್ಲಿ ಬರ್ತಾರೆ ಅಂತ ಹೇಳ್ತೀನಿ, ಪೂರ್ವಕಾಲ ವೃತ್ತಾಂತ 2ನೇ ಪೂರ್ವಕಾಲ ವೃತ್ತಾಂತ 36ನೇ ಅಧ್ಯಾಯ 20, 21, 22 36ನೇ ಅಧ್ಯಾಯ 20, 21, 22 ಕತ್ತಿಗೆ ತಪ್ಪಿಸಿಕೊಂಡವರನ್ನು ಅರಸನು ಬಾಬೆಲಿಗೆ ಕರೆದೊಯ್ದನು. ಭಾರತೀಯ ಪ್ರಭುತ್ವವು ಅಲ್ಲಿ ಸ್ಥಾಪಿತವಾಗುವವರೆಗೆ ಅವರು ಅವನಿಗೂ ಅವನ ಮಕ್ಕಳಿಗೂ ಸೇವಕರಾಗಿದ್ದರು. ಈ ಪ್ರಕಾರ ಯೆಹೋವನು ಯೆರೆಮೀಯನ ಮುಖಾಂತರ ಹೇಳಿದ ಮಾತು ನೆರವೇರಿ. ನೋಡಿ ಈ ಪ್ರಕಾರ ಇರಿ, ಯೆರೆಮೀಯನಿಗೆ ಹೇಳಿರುವಂತ ಒಂದು ಮಾತೇನಾಯ್ತಂತಲ್ಲಿ ನೆರವೇರಿತು ಅಂತ ಹೇಳ್ತಾರೆ. ಆಮೇಲೆ ನೆರವೇರಿ ದೇಶವು ತನ್ನ ಸಬ್ಬತ್ ಕಾಲವನ್ನು ಅನುಭವಿಸುವುದಕ್ಕೆ ಮಾರ್ಗವಾಯಿತು. ದೇಶವು 70 ವರ್ಷ ಆಳು ಬಿದ್ದು. ನೋಡಿ ದೇಶವು 70 ವರ್ಷ ಏನಾಯ್ತಂತಲ್ಲಿ ಆಳು ಬಿತ್ತು ಅಂತ ಹೇಳ್ತಾರೆ ಅದು. ಆಮೇಲೆ ಆ ಕಾಲದಲ್ಲೆಲ್ಲ ವಿಶ್ರಾಂತಿಯನ್ನು ಅನುಭವಿಸುತ್ತಿತ್ತು. ಆ ಕಾಲದಲ್ಲ ವಿಶ್ರಾಂತಿಯನ್ನು ಅನುಭವಿಸುತ್ತಂತೆ. ಇದು ಎಲ್ಲಿವರೆಗಿತ್ತು? ನೆಕ್ಸ್ಟ್ ವಚನ. ಪಾರಸಿಯ ಅರಸನಾದ ಕೊರೇಶನ ಮೊದಲನೆಯ ವರ್ಷದಲ್ಲಿ. ಸಾಕ್ಬಿಡಿ, ಕೊರೇಶನ ಮೊದಲನೇ ವರ್ಷದ ಆಳ್ವಿಕೆವರೆಗೂ ಏನಂತಂದ್ರೆ ಭೂಮಿ ಹಾಳು ಬಿದ್ದಿರಂತ ಸಮಯ ಎಷ್ಟಂದ್ರೆ 70 ವರ್ಷಗಳು. ಅದರ ಅಂದ್ರೆ ಕುರೇಶರ ಮೊದಲನೇ ವರ್ಷದ ಆಳ್ವಿಕೆಯಲ್ಲಿ ಏನ್ ಮಾಡ್ತಾನೆ ಕುರೇಶ ಆಜ್ಞೆ ಕೊಡ್ತಾನೆ, ನೀವು ಹೋಗಿ ನಿಮ್ ತಂದೆ ಆಲೆಗಳನ್ನ ಏನ್ ಮಾಡಿ ನೀವು ಕಟ್ಟಿ ಅಂತ ಅಂದ್ಬಿಟ್ಟಂದ್ರ. ಹಿಸ್ಟ್ರಿಯ ನೋಡ್ಬೇಕಾರೆ ಆ ಒಂದು ಸಮಯ ಎಷ್ಟು ಅಂದ್ರೆ 536 BC. ಅದರ ಕ್ರಿಸ್ತಕ್ಕೂ ಕ್ರಿಸ್ತ ಶಕ ಅಂತ ಹೇಳ್ತಾರ, ಕ್ರಿಸ್ತ ಶಕ ಆಮೇಲೆ ಕ್ರಿಸ್ತ ಪೂರ್ವ 536 ಇಸ್ವಿಗಳು ಆಯ್ತರ. ಅಂದ್ರೆ ಇದನ್ನೆಲ್ಲ ಕೂಡಿಸ್ಕೊಂಡ್ ಬಂದ್ರೆ ಎಷ್ಟು ಬಿಡ್ತಾರೆ ನಿಮ್ಗೆ?
ಮೊದಲನೇದಾಕಿ ಅಂತೀನಿ, ಟೋಟಲ್ ಮಾಡಿ ಅಂತೀನಿ. ಮೊದಲನೇದು 1656 ಜೋಡಿಸಿ ಹಾಕ್ಲಿ ಅಂತೀನಿ, ರಟ್ಟು ಎಲ್ಲ ಎಲ್ಲ ಜೋಡಿಸೈತಿ, ಎಲ್ಲ ಕೂಡಿಸಿ ಅಂತೀನಿ ನೋಡಿ. ಮೊದಲನೇದು 1656 ಆಯ್ತಾ, ಎರಡನೇದು 427 ಆಯ್ತಾ, ಆಮೇಲೆ ಮೂರನೇದು 430 ಆಯ್ತಾ, ಆಮೇಲೆ 40 ಆಯ್ತಾ ಹಾಕೊಂಡ್ರ. ಆಮೇಲೆ ನೆಕ್ಸ್ಟ್ 6 ಆಯ್ತಾ, ನೆಕ್ಸ್ಟ್ 450 ಹೇಳ್ತೀನಿ. ಕನ್ಫ್ಯೂಸ್ ಆಗ್ಬಿಡ್ತಾರೆ ಇವ್ರಿಗೆ, ಇವಾಗ ಹೇಳಿದ್ರೆ ಕನ್ಫ್ಯೂಸ್ ಆಗ್ಬಿಡ್ತಾರೆ. 450 ಆಯ್ತಾ, 513 430 430 40 40 40 ಬ್ರದರ್. ಆಮೇಲೆ 6 ಬ್ರದರ್, ಸೊ ಭೂಮಿನ ಸ್ವಾಧೀನ ಮಾಡ್ಕೊಂಡಿದ್ದ 6 ವರ್ಷ. ಆಮೇಲೆ ನ್ಯಾಯಾಧಿಪತಿಗಳ ಕಾಲ 450 ವರ್ಷ. ಆಮೇಲೆ ರಾಜರುಗಳ ಕಾಲ 513 ವರ್ಷ, 513. ಆಮೇಲೆ 70 ವರ್ಷಗಳು ಭೂಮಿ ಆಳ್ಬಿದ್ದಿರೋದು ಎಷ್ಟಾಯ್ತು ಆಯ್ತಾ. ಆಮೇಲೆ ಅದಿಗೆ 536 ಕ್ರಿಸ್ತಪೂರ್ವ ಹಾಕಿ, 536 ವರ್ಷ ಹಾಕಿ ಅದಿಗೆ 536 ಆ್ಯಡ್ ಮಾಡಿ, ಆ್ಯಡ್ ಮಾಡಿ ಕೂಡಿಸಿ ಎಷ್ಟಾಯ್ತು, 4128 ವರ್ಷ. ಎಲ್ಲಿಂದ ನೋಡಿ, ಇಲ್ಲಿ ಬರ್ತೀವಿ ನೋಡಿ, 4128 ವರ್ಷ ಎಲ್ಲಿಂದ ಅಂದ್ರೆ ಆದಾಮ್ನ ಪಾಪಕ್ಕೆ ಬಿದ್ದಾಗಿಂದ ಹಿಡಿದು ಎಷ್ಟು ವರ್ಷ, 4128 ವರ್ಷ. ನನಗೆಲ್ಲ ಚೆನ್ನಾಗಿ ಗೊತ್ತಿದೆ ಅಂತಂದ್ರೆ, ದೇವರು 6 ದಿನ ಸೃಷ್ಟಿ ಮಾಡಿಬಿಟ್ಟು 7ನೇ ದಿನ ಏನ್ ಮಾಡಿದ್ರು, ವಿಶ್ರಾಂತಿ ತಗೊಂಡ್ರು. ಇವಾಗ ನಾವು ಇರೋದು ತನ್ನ ದೇವ್ರದ 7ನೇ ದಿನದಲ್ಲೇ ಅಲ್ವರ. ಈ 7ನೇ ದಿನ ಹೆಂಗ್ ಭಾಗ ಮಾಡಿದ್ದಾರೆ ಅಂತಂದ್ರೆ, ಮೊದಲು 6 ಭಾಗ ಮಾಡಿದ್ದಾರೆ ಅಲ್ವರ. ಮೊದಲು 6000 ವರ್ಷದ ಒಂದು ಭಾಗ ಇದೆ, ಆಮೇಲೆ ಕೊನೆಯದು 1000 ವರ್ಷದ ಒಂದು ಭಾಗ ಇದೆ. ನಮ್ಗೆ ಚೆನ್ನಾಗಿ ಗೊತ್ತು. ಹೆಂಗ್ ಗೊತ್ತಿದೆ ಅಂತಂದ್ರೆ, ಯೇಸು ಪ್ರಭು ಏನ್ ಮಾಡ್ತಾ ಇದ್ರು, ಅದ್ಭುತ ಕಾರ್ಯಗಳು ಮಾಡಿದ್ರು. ಯಾವತ್ತು ಅದ್ಭುತ ಕಾರ್ಯಗಳು ಮಾಡಿದ್ರು, ಅವ್ರು ಮಾಡಿದಂತ ಅದ್ಭುತಗಳನ್ನ ನೋಡಿದ್ರೆ ಸಬಾತ ದಿನಾನ ಏನ್ ಮಾಡಿದವ್ರು, ಅದ್ಭುತ ಮಾಡಿದ ಸಬಾತ ದಿನ ಯಾವ್ದು, 6 ದಿನ ಆಗಿ 7ನೇ ದಿನ ಸಬಾತ ದಿನ. ಆ ಸಬಾತ ದಿನಾನೇ ಅದ್ಭುತ ಮಾಡಿದ್ದಾರೆ. ಇದು ಏನಕ್ಕೆ ಛಾಯೆ ಅಂತಂದ್ರೆ, 6000 ವರ್ಷದಲ್ಲಿ ಪಾಪದ ಬಿದ್ದಿರಂತ ಮನುಷ್ಯರನ್ನ, ಅವ್ರಿಗಿರಂತ ಕಾಯಿಲೆಗಳನ್ನ ಯೇಸು ಸಮೇತ ತನ್ನ ಒಂದು 1000 ವರ್ಷ ಆಳ್ವಿಕೆಯಲ್ಲಿ ಏನ್ ಮಾಡ್ತಾರಂತೆ, ಎಲ್ಲ ವಾಸಿ ಮಾಡೋದಕ್ಕೇನಾಗಿದೆ, ಅದು ಒಂದು ಛಾಯೆ ಆಗಿದೆ ಅಲ್ವರ. ಅಂದ್ರೆ ಇದ್ರಲ್ಲಿ ನಿಮ್ಗೆ ಏನ್ ಗೊತ್ತಾಗ್ತದೆ ಅಂದ್ರೆ, ದೇವ್ರ ಯೋಜನೆಯಲ್ಲಿ ಒಂದೊಂದು ದಿನಗಳು 6000 ವರ್ಷ ಪ್ಲಸ್ 1000 ವರ್ಷ, ಟೋಟಲ್ ಗೆ 7000 ವರ್ಷ ಗೊತ್ತಾಗ್ತದೆ. ಅಂದ್ರೆ ಈ ಒಂದು 7ನೇ ದಿನ ಕೂಡ ಎಷ್ಟಿರ್ಬೇಕು, 6000 ವರ್ಷ ಪ್ಲಸ್ 1000 ಇಯರ್ಸ್ ಇರ್ಬೇಕು ಅಲ್ವರ. ಇವಾಗ ಯೇಸು ಸ್ವಾಮಿ 1000 ವರ್ಷ ಆಳ್ವಿಕೆ ಮಾಡೋದು ಯಾವಾಗ, 6000 ವರ್ಷ ಅಂತ್ಯ ಆಗಿದ್ಮೇಲೆ ಯೇಸು ಸ್ವಾಮಿ ಮಾಡ್ತಾರೆ 1000 ವರ್ಷ ಆಳ್ವಿಕೆ ಮಾಡ್ತಾರೆ. ಅಂದ್ರೆ ಇವಾಗ 6000 ವರ್ಷದಲ್ಲಿ ಎಷ್ಟು ವರ್ಷ ಆಗಿದೆ, ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ನಾವು. ಇವಾಗ ಇವಾಗ ನೋಡಿದಿರಿ ಎಷ್ಟು ವರ್ಷ ಆಯ್ತಲ್ಲಿ, ಆದಾಮ್ನ ಸೃಷ್ಟಿ, ಆದಾಮ್ ಪಾಪಕ್ಕೆ ಬಿದ್ದಾಗಿಂದ ಹಿಡಿದು ಯೇಸು ಕ್ರಿಸ್ತನ ಮೊದಲನೇ ಬರೀವರೆಗೂ ಎಷ್ಟು ವರ್ಷ ಅಂತಲ್ಲಿ 4128, ಅಲ್ಲಿಂದ ಇವತ್ತವ್ರಿಗೆ ಎಷ್ಟು ವರ್ಷ, ಮೊದಲನೇ ಕ್ರಿಸ್ತ ಶಕದಿಂದ ಹಿಡಿದು ಇವತ್ತವ್ರಿಗೆ ಎಷ್ಟು ವರ್ಷ, 8 ಕೂಡಿಸಿ ಎಷ್ಟಾಯ್ತು ನೋಡಿ. ಕ್ರಿಸ್ತ ಶಕ 1ನೇ ಇಸ್ವಿಯಿಂದ ಇವತ್ತವರೆಗೆ ಎಷ್ಟು ವರ್ಷ, 2008 ಕೂಡಿಸಿ ಎಷ್ಟಾಯ್ತು, ಅಂದ್ರೆ 6000 ವರ್ಷ ಏನಾಗ್ಬಿಡ್ತು ಮುಗ್ದೋಯ್ತು. 6000 ವರ್ಷ ಯಾವಾಗ ಮುಗೀತು ಅದರ, 6000 ವರ್ಷ ಯಾವಾಗ ಮುಗಿತು ನೋಡ್ಬೇಕಾದ್ರೆ 1874 ಅಲ್ಲಿ ಮುಗಿತಾರೆ. ಯಾವಾಗ 1874, 6000 ವರ್ಷ ಯಾವಾಗ ಮುಗಿತಾರೆ ಅಂದ್ರೆ 1874 ಅಲ್ಲಿ ಏನಾಗ್ತದೆ ಅಲ್ಲಿ ಮುಗಿತಾರೆ. ಹೆಂಗೆ ನೋಡಿ, ಇವಾಗ 4128 ಬತ್ತಲ್ವಾ, 6000 ವರ್ಷದಲ್ಲಿ 4128 ಕಳೆದ್ರಿ ಎಷ್ಟಾಯ್ತು, 6000 ವರ್ಷ ಬಂತಲ್ಲೇನಪ್ಪ ನಮ್ಗೆ. 6000 ವರ್ಷ ಪಾಪದ ಒಂದು ವರ್ಷದ ಒಂದು ಒಂದು ಟೋಟಲ್ ಇದ್ರಲ್ಲಿ 4128 ನೋಡ್ದಲ್ಲ, ಆದಮ್ ಪಾಪಕ್ಕೆ ಬಿದ್ದಾಗಿಂದ ಹಿಡ್ದು ಕ್ರಿಸ್ತ ಶಕ 1ನೇ ಇಸ್ವಿವರೆಗೂ ಇದಂತ 4128 ವರ್ಷ ಕಳೆದ್ಬಿಡಿ. 1872 ಬಂತು ಅದರ, ಅಂದ್ರೆ 1872 1000 ವರ್ಷ ಶುರು ಆಗ್ಬೇಕಾಗಿತ್ತು ಅದರ. ಆದ್ರೆ 2 ವರ್ಷ ಡಿಫ್ರೆನ್ಸ್ ಕೊಡ್ತಾರೆ, ಎಷ್ಟು 2 ವರ್ಷ ಡಿಫ್ರೆನ್ಸ್ ಕೊಡ್ತಾರೆ. ಯಾಕಪ್ಪ 2 ವರ್ಷ ಡಿಫ್ರೆನ್ಸ್, ಯಾಕೆ ನೋಡ್ಬೇಕಾದ್ರೆ ದೇವ್ರ ಆದಾಮ್ನ ಯಾವಾಗ ಸೃಷ್ಟಿ ಮಾಡಿದ್ರು ನೋಡಿ, ಆದಾಮ್ನ ಸೃಷ್ಟಿ ಮಾಡಿದ್ದು 7ನೇ ದಿನ 8ನೇ 6ನೇ ದಿನ. ಅಂದ್ರೆ ಕೆಲವೊಂದು ದಿನ ಕೆಲವೊಂದು ವರ್ಷಗಳು ಆದಾಮ್ 6 ದಿನದಲ್ಲೇ ವಾಸ ಮಾಡಿದ್ದಾನೆ ಅದರ. ಅದು ಎಷ್ಟು ದಿನ ಇರ್ಬೋದು ಅಂತಂದ್ರೆ ನಾವೇನ್ ಹೇಳ್ತೀನಿ ಅಂದ್ರೆ ಮೋಸ್ಟ್ಲಿ 2 ವರ್ಷ ಇರ್ಬೋದು,
ಯಾಕಂದ್ರೆ ನೋಡಿ ಇಲ್ಲಿ ಎರಡು ವರ್ಷ ಏನ್ಬಿಡ್ತಾರೆ ವ್ಯತ್ಯಾಸ ಬಿಡ್ತಾರೆ. ಆ ಎರಡು ವರ್ಷ ಎಲ್ಲಿರ್ಬೋದು ಮೋಸ್ಟ್ಲಿ ಆರನೇ ದಿನದಲ್ಲಿ ಇರ್ಬೇಕು. ಯಾಕಂದ್ರೆ ನೋಡಿ ಆದಮ್ನ ಫಸ್ಟ್ ದೇವ್ರು ಒಬ್ಬನೇ ಫಸ್ಟ್ ಬರೀ ಆದಮ್ನ ಸೃಷ್ಟಿ ಮಾಡ್ತಾರೆ. ಆಮೇಲೆ ಅವನ ಆದಾಮ್ ಏನ್ ಮಾಡ್ತಾನೆ ಎಲ್ಲಾ ಪ್ರಾಣಿಗಳನ್ನ ಜೋಡಿ ಜೋಡಿ ಆಗಿರೋದು ನೋಡ್ತಾನೆ. ಆ ಎಲ್ಲಾ ಪ್ರಾಣಿಗಳಿಗೆ ಏನ್ ಮಾಡ್ತಾನೆ ಏನಿರ್ತಾರೆ ಎಲ್ಲಾ ಪ್ರಾಣಿಗಳಿಗೆ ಆ ಪ್ರಾಣಿಗಳಿಗೆ ಎಲ್ಲರಿಗೂ ಹೆಸರಿಡ್ತಾನೆ. ಅದೆಲ್ಲ ಹೆಂಗೆ ಹೆಸರಿಡ್ತಾನೆ ಅದು ಮಾಡೋಂಥ ಕೆಲಸಗಳನ್ನ ನೋಡಿಕೊಂಡು ಅದು ಯಾವ ರೀತಿ ಆಡ್ತಾನೆ ನೋಡಿಕೊಂಡು ಅದ್ರ ಪ್ರಕಾರ ಹೆಸರಿಡೋಕ್ಕೆ ಸ್ವಲ್ಪ ಸಮಯ ಬೇಕು, ಸ್ಟಡಿ ಮಾಡೋಕ್ಕೆ ಸಮಯ ಬೇಕು. ಇದಾಗಿದ ನಂತರ ಒಂಟಿತನ ಏನು ಮಾಡ್ತಾನೆ ಅವನು ಅನುಭವಿಸ್ತಾನೆ. ಅವಾಗ ಮನಸ್ಸಿಗೆ ಇದು ಬರಬೇಕಾದ್ರೆ ದೇವ್ರು ಏನು ಮಾಡ್ತಾನೆ ಅವಳನ್ನ ಸೃಷ್ಟಿ ಮಾಡಿ ಕೊಡ್ತಾನೆ ಅಂದರೆ ಆದ ಮತ್ತು ಅವಳು ಕೂಡ ಈರೇನು ತೊಡೆದ್ರೆ ಸ್ವಲ್ಪ ದಿನ ಇರ್ತಾರೆ. ಇದೆಲ್ಲ ನೋಡ್ಬೇಕಾರೆ ಎಷ್ಟು ವರ್ಷ ಇರ್ಬೋದು ಅಂದರೆ ಮೋಸ್ಟ್ಲಿ ಎರಡು ವರ್ಷ ಏನು ಮಾಡಬೇಕು ಆದಾಮ ಈಡೇನ ತೋಟದಲ್ಲಿ ಇರ್ಬೇಕು. ಹಂಗಾದ್ರೆ ಆ ಒಂದು ಎರಡು ವರ್ಷ ಇದಕ್ಕೆ ಹಾಕಿ ಎಷ್ಟಾಯ್ತು ಇವಾಗ ಅದೇ ಇವ್ರಿಗೆ ಅದು ಗೊತ್ತಿಲ್ವಲ್ಲ ಫಸ್ಟ್ ಅದು ಹೇಳ್ಬಿಟ್ಟೇಣ ಅಂತ ಇನ್ನೇನಿಲ್ಲ ಅಲ್ವಾರ. ಇವಾಗ ಅದನ್ನ ಹೇಳಿದ್ರೆ ಕನ್ಫ್ಯೂಸ್ ಆಗ್ಬಿಡ್ತಾರಲ್ಲ ಅದಕ್ಕೆ ಹೇಳ್ತಲ್ಲ ಮಾತಾಡ್ತಾನೆ ಇಲ್ಲ. ಹೌದು ಇವಾಗ ಇದು ಕರೆಕ್ಟ್ ಆಗಿದೆ ಮಿಸ್ಟೇಕ್ ಇಲ್ಲ ಅದನ್ನ ಪ್ರೂವ್ ಮಾಡ್ತೀನಿ ಫಸ್ಟ್ ಆಯ್ತಾ ನೋಡಿ. ಇವಾಗ ಇವಾಗ 1872 ಎರಡು ವರ್ಷ ಆಗ್ತದೆ ಎಷ್ಟು ಬಂತು 1874 ನೋಡ್ಬೇಕ್ರೆ 1874 ಅಲ್ಲಿ ಏನಾಯ್ತು ಅಂದ್ರೆ 6000 ವರ್ಷ ಏನಾಗಿ ಅಂತ್ಯ ಆಗಿ ಅವತ್ತಿನ ಏಸು 1000 ವರ್ಷ ಏನಾಗಿದೆ ಭೂಲೋಕ ತಲೆ ಆಳ್ವಿಕೆ ಶುರು ಆಗಿದೆ. ನೋಡ್ಬೇಕಾದ್ರೆ ಏಸು ಎರಡಬರಿಕೆಯಲ್ಲಿ ಯಾವಾಗ ಶುರು ಆಯ್ತು 1874 ಅಲ್ಲಿ ಅವ್ರ ಕಣ್ಣಿಗೆ ಕಾಣಿಸ್ತಾ ಇರೋ ರೀತಿಯಲ್ಲಿ ಆತ್ಮಿಕ ರೀತಿಯಲ್ಲಿ ಭೂಲೋಕ ತಲೆ ಬಂದ್ ಏನ್ ಮಾಡ್ತಾ ಇದಾರೆ ಇವಾಗ ತನ್ನ ಒಂದು ಆಳ್ವಿಕೆನ ಅವ್ರು ಶುರು ಮಾಡ್ತಾ ಇದಾರೆ ಅಲ್ವಾ. ಅದ್ ನೋಡ್ಬೇಕಾದ್ರೆ ಏಸು ಸಮಯ ಕಣ್ಣು ಹಿಡಿಬೇಕು ಅಂತಂದ್ರೆ ಹೆಂಗ್ ಕಣ್ಣು ಹಿಡಿಬೇಕು ನಾವು ಆತ್ಮಿಕ ಕಣ್ಗಳ ಮುಖಾಂತರ ಮತ್ತೆ ಸೂಚನೆಗಳ ಮುಖಾಂತರ ಮಾಡೋಕು ನಾವು ಕಣ್ಣು ಹಿಡಿತೇವೆ. ಅದೇ ನೋಡ್ಬೇಕ್ರೆ ಇಸ್ರೇಲ್ ಅಂಜುರ ಮರ ತಿರ್ಗಾ ಚಿಗರಿರೋದು ಜ್ಞಾನ ಹೆಚ್ಚಾಗಿರೋದು ಮಂಚ ಅತ್ತಿತ್ತ ಓಡಾಡ್ತಾ ಇರೋದು ಅವನೇ ಮತ್ತೆ 24 ಅಂತ ಹೇಳಿ ಬರ್ತಾ ಅಂತ ಅನೇಕ ಸೂಚನೆಗಳು ನೋಡಿದ್ರೆ ಯೇಸು ಸ್ವಾಮಿ ಎರಡನೇ ವರ್ಷದಲ್ಲಿ ಬಂದು ತನ್ನ ಆಳ್ವಿಕೆ ಮಾಡ್ತಾ ಏನಾಗಿದೆ ನಮ್ಗೆ 6000 ವರ್ಷ ಆದ್ಮೇಲೆ ಸಭೆ ಪೂರ್ತಿ ಆಗೋದು. ಹೌದು 6000 ವರ್ಷ ಆದ್ಮೇಲೆ ಸಭೆ ಪೂರ್ತಿ ಆಗುತ್ತೆ. 1000 ವರ್ಷ ಯಾರಿಗೋಸ್ಕರ ಕೊಟ್ಟಿರೋದು ಸಭೆಗೆ ಕೊಡ್ತೀವಿ ಕೊಡಿ 1000 ವರ್ಷ ಯಾರಿಗೋಸ್ಕರ ಕೊಟ್ಟಿರೋದು ಅನ್ಯ ಜನಕ್ಕೂ ಅಲ್ವಾ ಹತ್ರ ಅಲ್ವಾ ಅನ್ಯ ಜನಕ್ಕೂ ಸರ್ ಪ್ರಕಟಣೆ 24 ಒಂದೆರಡು ಮೂರು ವರ್ಷದಲ್ಲಿ ಏನಾಗುತ್ತದೆ ಅಲ್ಲ ಎಲ್ಲ ಇದೆ ಅದೆಲ್ಲ ಸಬ್ಜೆಕ್ಟ್ ಅದ್ ಇವಾಗ ವ್ಯೂ ಮಾಡಕ್ಕಾಗಲ್ಲ ಯಾಕಂದ್ರೆ ಅದೆಲ್ಲ ಫುಲ್ ಡೀಪ್ ಆಗಿರೋದು ಚೇತನ ಬದೋದು ಕಟ್ಟಾಕೋದು ಆಮೇಲೆ ಅದು ಲೋಕದಲ್ಲಿ ಹಾಕೋದು ಎಲ್ಲ ಟೋಟಲ್ ಸಬ್ಜೆಕ್ಟ್ ಡಿಫ್ರೆಂಟ್ ಆಗಿದೆ ಅದನ್ನ ಇವಾಗ ಮಾತಾಡಕ್ಕಾಗಲ್ಲ ಯಾಕಂದ್ರೆ ತುಂಬಾ ಎಲಾಬ್ರೇಟ್ ಸಬ್ಜೆಕ್ಟ್ ಹತ್ರ ಏನಿವೆ ಇವಾಗ ನೋಡ್ಬೇಕಿರೋದು ಇವಾಗ ಕ್ರೋನಾಲಜಿಯಲ್ಲಿ ಹತ್ರ ಇವಾಗ ಮುಖ್ಯವಾಗಿ ಏನ್ ಪಾಯಿಂಟ್ ಅಂದ್ರೆ ಮೊನ್ನೆ ಮೈಸೂರು ಕನ್ವೆನ್ಷನ್ ಯಾರು ಅಟೆಂಡ್ ಮಾಡಿದಾರೆ ನಿಮ್ಗೆ ಯಾರು ಅಟೆಂಡ್ ಮಾಡಿದ್ರೆ ಇವೆಲ್ಲ ಅಟೆಂಡ್ ಮಾಡಿದಿರಾ ಸರಿ. ಸೊ ಮೈಸೂರು ಕನ್ವೆನ್ಷನ್ ಅಲ್ಲಿ ಕೆಲವೊಂದು ವ್ಯತ್ಯಾಸ ಇದನ್ನ ಮಾತಾಡಿದ್ರು ಅದರ ಅದ್ರಲ್ಲಿ ನಿಮ್ಗೆ ಯಾರು ಏನೋ ಅರ್ಥ ಆಗಿದ್ಯಾ ಕೆಲವೊಂದು ಏನೋ ವ್ಯತ್ಯಾಸ ಬೋಧನೆಗಳು ಮಾತಾಡೋದು ನಿಮ್ಗೆ ಅರ್ಥ ಆಗಿದೆ. ಅವ್ರು ಮಾತಾಡಿದ್ದಕ್ಕೂ ನಾವು ಶುಭ ವಿಷಯಗಳು ಕೇಳಿದ್ವಿ ಕಾರಣ ಅವರ ಸುಚ್ಚಿರೋರು ನೋಡ್ತಾರೆ ಅಂತ ಹೇಳಿದ್ರು. ನಾನು ಆ ಪಾಯಿಂಟ್ ಮಾತಾಡಿದ್ದೆ ಅದ್ರ ನೀವು ಅದನ್ನ ಓದ್ಬಿಡಿ ಆಗ ನಿಮ್ಗೆ ಅರ್ಥ ಆಗ್ತದೆ ಸರಿ ಬರಲಿಲ್ಲ ನಿಮ್ಗೆ ಆನ್ಸರ್ ಸರಿ ಬರಲಿಲ್ಲ ಅವ್ರನ್ನ ಸುಚ್ಚಿರೋರು ನೋಡೋದು ಯಾವಾಗ ಸತ ಪುನರ್ದಾನ ಆದ್ಮೇಲೆ ಕಾರಣ ಸುಚ್ಚಿರೋರು ಆಲ್ರೆಡಿ ಸತ್ತಾಗಿದೆ ಪಾಯಿಂಟ್ ಅಲ್ಲ ನಾವು ಮಾತಾಡಿದೀವಿ ನಾವೆಲ್ಲ ಮಾತಾಡಿದ ವಿಷಯ ಅದು ಅದು ನಮ್ಮ ಫೀಸ್ ಆನ್ಸರ್ ಬರಲಿಲ್ಲ ಅವರು ಮತ್ತೆ ಅವರ ಎಂತದ್ದು ಮಿಕಾಯಲ್ ಬಗ್ಗೆ ಕೂಡ ಅವರು ವಚನಗಳನ್ನ ಕೊಟ್ಬಿಟ್ಟು ಮಿಕಾಯಲ್ ಯೇಸು ಅಲ್ಲ ಅಂತ ಕೂಡ ಪ್ರೂವ್ ಮಾಡಿದ್ದಾರೆ ತುಂಬಾ ವಿಷಯಗಳಿದೆ ಅದೀಗ ನಾವು ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿರೋ ವಿಷಯ ಅಲ್ಲ ಅದು. ಅದೇ ಇವಾಗ ನಾವು ಮುಖ್ಯವಾಗಿ ನೋಡಿ ಏನ್ ಹೇಳ್ತಾರಂದ್ರೆ ಇವಾಗ ಸಹೋದರ ಅಂತ ರಸಲ್ ಹೇಳಿರೋ ಕ್ರೋನಾಲಜಿನೆ ಇಲ್ಲ ಯಾವ್ದೇ ರೀತಿ ಒಂದು ಮಿಸ್ಟೇಕ್ ಇಲ್ಲ ಅದರ ಮುಖ್ಯವಾಗಿ ನಿಮ್ಗೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಅಂದ್ರೆ ಇವಾಗ ಅನೇಕ ಜನ ಸಹೋದರಗಳು ಏನಾಗಿದ್ದಾರೆ ಅಂದ್ರೆ ಇದ್ರಲ್ಲಿರೋಂತ ಒಂದು ಕಾಲಗಣನೆಗಳಲ್ಲಿ ಇರೋಂತ ಒಂದು ಏನಂತಾರೆ ಒಂದು ಒಂದು ಕ್ಯಾಲ್ಕುಲೇಷನ್ಸ್ ಅಲ್ಲಿ ವ್ಯತ್ಯಾಸ ಕಂಡುಹಿಡಿದಿದ್ದಾರೆ. ಅದೇನಂದ್ರೆ ನ್ಯಾಯಾಧಿಪತಿಗಳ ಕಾಲ 450 ವರ್ಷ ಅಲ್ಲ, ಆಮೇಲೆ ರಾಜ್ಯಗಳ ಕಾಲ 513 ವರ್ಷ ಅಲ್ಲ ಅಂತ ಅಂದ್ಬಿಟ್ಟು ಅದನ್ನೇ ಏನ್ ಮಾಡಿದ್ದು ಮೈಸೂರಿನ ಸತ್ಯವೇದ ವಿದ್ಯಾರ್ಥಿಗಳು ಅವ್ರು ಮಾತಾಡಿದ್ದು ಅದರ. ಆದ್ರೆ ಅದರಲ್ಲಿ ಯಾವುದೇ ರೀತಿ ನಮ್ಗೆ ವ್ಯತ್ಯಾಸ ಇಲ್ಲ, ಯಾಕಂದ್ರೆ ಬದಲಸಲ್ಲಿ ಹೇಳಿರೋಂಥ ಪಾಯಿಂಟ್ಸ್ಗಳು ಏನಿದೆ ಇದೆಲ್ಲ ಸತ್ಯವಾಗಿದೆ. ಆಮೇಲೆ ಈ ತರ ಒಂದು ವ್ಯತ್ಯಾಸದ ಬೋಧನೆಗಳಿಗೆ ಯಾವ ರೀತಿ ಉತ್ತರ ಕೊಡೋದು ಅದನ್ನೇ ನಾವು ಇವತ್ತು ಮಾತಾಡ್ಬೇಕು ಅಂತಿದ್ದು. ಅದೇ ನಿಮಗೆ ಎರಡನೇ ಬರಿಕೆ ಬಗ್ಗೆ ಗೊತ್ತೇ ಇಲ್ದಿರೋ ಕಾರಣದಿಂದ ಅದರ ಕೆಲವೊಂದು ಇಂಟ್ರೊಡಕ್ಷನ್ ಪಾಯಿಂಟ್ಸ್ ನಿಮ್ಗೆ ಹೇಳಬೇಕಾಗಿತ್ತು. ಅದರ ಮುಖ್ಯ ನೋಡ್ಬೇಕ್ರೆ ಈ ಒಂದು ನ್ಯಾಯಾಧಿಪತಿ ಕಾಲ 450 ವರ್ಷ ಅಲ್ಲ, ಅದೆಷ್ಟು ಅಂತ ಹೇಳ್ತಾರೆ 350 ವರ್ಷ ಅಂತ ಹೇಳೋದಕ್ಕೆ ಅವ್ರಿಗೆ ಒಂದು ಕೆಲವೊಂದು ಪಾಯಿಂಟ್ಸ್ಗಳಿದೆ, ನಮ್ಮ ಬ್ರದರ್ ಕೂಡ ಬುಕ್ಕಲ್ಲಿ ಓದಿರ್ಬೇಕು. ಅದರ ಅವ್ರೇ ಹೇಳ್ತಾರೆ ನ್ಯಾಯಾಧಿಪತಿ ಕಾಲ 350 ವರ್ಷ ಅಂತ ಹೇಳಿದ್ರೆ ಅದರ ಅದಕ್ಕೆ ಆಧಾರವಾಗಿರುವಂತ ವಚನ ಇತ್ತು ಮೊದಲನೇ ರಾಜಗಳು 6ನೇ ಅಧ್ಯಾಯ 1ನೇ ವಚನ ಇಟ್ಕೊಂಡು ಏನ್ ಮಾಡ್ತಾರೆ ಅದ ಮಾತಾಡೋದು ಉಂಟು. ಅದಕ್ಕೆ ಓದಿ ಅಂತೀನಿ ಇವಾಗ 1ನೇ 6ನೇ ಅಧ್ಯಾಯ 1ನೇ ವಚನ ಇಸ್ರಾಯೇಲರು ಐಗುಪ್ತ ದೇಶವನ್ನು ಬಿಟ್ಟು 480ನೇ ವರ್ಷದ ಅಂದರೆ ಇಸ್ರಾಯೇಲರ ಅರಸನಾದ
ಸೋಲೋಮನ ಸೋಲೋಮನ ಆಳ್ವಿಕೆ ನಾಲ್ಕನೇ ವರ್ಷದ ಎರಡನೇ ತಿಂಗಳಾದ ವೈಶಾಖ ಮಾಸದಲ್ಲಿ ಅರಸನನ್ನು ಸೋಲೋಮನನ್ನು ಸಾಕ್ಬಿಡಿ ನೋಡಿ ಇಸ್ರೇಲ್ ಜನಗಳು ಐಗುಪ್ತ ದೇಶ ಬಿಟ್ಟಾಗಿನ ಎಷ್ಟೇ ವರ್ಷ ಅಂತೆ 480 ವರ್ಷ ಅಂತ ಹೇಳ್ತಾರೆ ಅಲ್ವ ಅದು ಎಲ್ಲಿವರೆಗೂ ಅಂತೆ ಸೋಲೋಮನ 4ನೇ ವರ್ಷ ಅಂತ ಹೇಳ್ತಾರೆ ನೋಡಿ ಅಂತೀನಿ ಆಲ್ರೆಡಿ ಚಾರ್ಟ್ ನೋಡ್ಬೇಕಾದ್ರೆ ಇಸ್ರೇಲ್ ಜನಗಳು ಐಗುಪ್ತ ದೇಶ ಬಿಟ್ಟರೆ ನೋಡಿ ಇಲ್ಲಿ ಈ ಕಡೆ ನೋಡಿ ಎಕ್ಸೋಡನ್ಸ್ ಎಂದು ಕೇಳಿದ್ರು ನೋಡಿ ಅಲ್ಲಿ ನೋಡಿ ಅಲ್ಲಿ ಇಸ್ರೇಲ್ ಜನಗಳು ಐಗುಪ್ತ ದೇಶ ಬಿಟ್ಟಿದ್ದು ಅಲ್ಲಿಂದ ಹೇಳಿದ್ರಿ ಸೋಲೋಮನಿನ 4ನೇ ವರ್ಷದ ಆಳ್ವಿಕೆ ಅವ್ರಿಗೆ ಎಷ್ಟು ವರ್ಷ ಅಂತೆ 480 ವರ್ಷ ಅಂತ ಹೇಳ್ತಾರೆ ಅಲ್ವಾ ಅಂದ್ರೆ ಈ 480 ವರ್ಷದಲ್ಲಿ ಏನೇನು ಸೇರ್ಕೊಂಡಿದ್ದೆ ಗೊತ್ತಾ ನೋಡಿ ಇಸ್ರೇಲ್ ಜನಗಳು ಐಗುಪ್ತ ದೇಶ ಬಿಟ್ಟಾಗಿಂದ ಹೇಳಿದ್ರೆ 40 ವರ್ಷದಲ್ಲಿ ಇರ್ತಾರೆ ಫಸ್ಟ್ ಅಲ್ವಾ ಅರಣ್ಯ ದೇಶದಲ್ಲಿ ಇರ್ತಾರೆ ಅರಣ್ಯದಲ್ಲೇ ಮಾಡ್ತಾರೆ ಅಲ್ಲಿ ವನವಾಸ ಅನುಭವಿಸ್ತಾರೆ ಎಷ್ಟು ವರ್ಷ ಅದು 40 ವರ್ಷ ಅದಾದ ನಂತರ 6 ವರ್ಷ ಏನ್ ಮಾಡ್ತಾರೆ ಭೂಮಿನ ಭಾಗ ಮಾಡ್ಕೊಳೋದು ಅಲ್ಲ ಅದಾದ ನಂತರ ನ್ಯಾಯಾಧಿಪತಿಗಳು ಕಾಲ ಕೊಡ್ತಾರೆ ನೋಡಿ ಹತ್ರ ಅದಾದ ನಂತರ ಸೌಲು ಮೊದಲೇ ರಾಜ 40 ವರ್ಷ ದಾವಿದು 40 ವರ್ಷ ಅದಾದ ನಂತರ ಸೋಲೋಮನ್ 4 ವರ್ಷ ಅಂತ ಹೇಳ್ತಾರೆ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ನ್ಯಾಯಾಧಿಪತಿಗಳ ಕಾಲ ನಿಮ್ಗೆ ಎಷ್ಟು ಬರ್ತಾರೆ ಗೊತ್ತಾ ಇದ್ರಲ್ಲಿ 350 ಬರ್ತಾರೆ ಹಂಗಂದ್ರೆ ಇದ್ರ ಸೋದಂತ ರಸಲ್ ಹೇಳ್ತಾರಲ್ಲ ಅಪೋಸ್ಟಲ್ ಕೃತ್ಯಗಳಲ್ಲಿ ಅಂತಾರೆ 450 ವರ್ಷ ಅಂತ ಅದೇಂಗಪ್ಪ ನ್ಯಾಯಾಧಿಪತಿಗಳ ಕಾಲ 350 ವರ್ಷನ 450 ವರ್ಷನ ಇದೇ ಪಾಯಿಂಟ್ ಅದರ ಅವ್ರ ಪುಸ್ತಕದ ಏನ್ ಬರ್ತಾರೆ ಅಂದ್ರೆ ನ್ಯಾಯಾಧಿಪತಿಗಳ ಕಾಲ 350 ವರ್ಷ ಬರ್ತಾರೆ ಆಕ್ಚುಲಿ 350 ಅಲ್ಲ ಅದು 450 ಅದೇಂಗ ಪಾಯಿಂಟ್ ನಡೀತೀರಾ ಹೆಂಗೆ ನೋಡ್ಬೇಕಾರೆ ಅಪೋಸ್ಟಲ್ ಕೃತ್ಯಗಳಲ್ಲಿ 13:20 ಓದ್ಬೇಕಾದ್ರೆ ನಮ್ಗೊಂದು ಏನು ಒಂದು ಐಡಿಯಾ ಬರ್ತಾರೆ ಅಂದ್ರೆ ವಚನದಲ್ಲಿ ನೋಡಿ ಅಂತೀನಿ ತಿರ್ಗಿ ಓದಿ ಅಂತೀನಿ ವಚನ ಅಪೋಸ್ತಲ ಕೃತ್ಯಗಳು 13ನೇ ಅಧ್ಯಾಯದಲ್ಲಿ 20ನೇ ವಚನ ಓದಿ ಸುಮಾರು 450 ಇಷ್ಟರೊಳಗೆ ಸುಮಾರು 450 ಅಂತ ಬಿಡೋಣ ಅಂದ್ರೆ ಆಕ್ಚುಲಿ ಅಪೋಸ್ತಲ ಪೌಲ್ ಈ ಒಂದು ಪಾಯಿಂಟ್ ಅವ್ರು ಏನು ಉತ್ತರ ಬರೀತಾರೆ ಅಂದ್ರೆ ಇಲ್ಲಿ ಸುಮಾರು ಅಂತಂದ್ಬಿಟ್ರು ಸುಮಾರು ಏನು ಅಂದಾಜಾಗ ಏನು ಇರ್ಬೇಕು ಅಂದ್ರೆ 350 ವರ್ಷನೇ ಅಂದಾಜಾಗ ಏನ್ ಮಾಡ್ತಾರೆ ಅದನ್ನ 450 ಅಂತ ಬರ್ಬಿಟ್ಟವ್ರೆ ಅಂತಂದ್ಬಿಟ್ಟು ಹೇಳ್ತಾರೆ ಅಲ್ವರ ಇದೊಂದು ಉತ್ತರ ಕೊಡ್ತಾರೆ ಅಲ್ವರ ಆಕ್ಚುಲಿ ನಾವ್ ಕರೆಕ್ಟ್ ಆಗಿ ಓದ್ಬೇಕಾದ್ರೆ ಅಂದಾಜು ಅಂತಂದ್ಬಿಟ್ಟು ಯಾರಾದ್ರು 100 ವರ್ಷ ವ್ಯತ್ಯಾಸ ಹೇಳ್ತಾರ ನೋಡಿ ನಾವು ಕೂಡ ಯಾರೋ ವಯಸ್ಸು ಹೇಳ್ಬೇಕಾರೆ 30-35 ವರ್ಷ ಅಂತ ಹೇಳ್ತಾರೆ ಅಲ್ವರ ಅಥವಾ 100-150 ವರ್ಷದ ಹಿಂದೆ ಅಂತಂದ್ಬಿಟ್ಟು ಹೇಳ್ತೀರಿ ನಾವು ಮಾತಾಡ್ಬೇಕಾರೆ ಏನಂತ 100 ವರ್ಷದ ಒಂದು ವ್ಯತ್ಯಾಸ ಇಟ್ಕೊಂಡು ಹೇಳ್ತೀರಾ 350-450 ಅಂತ ಆಕ್ಚುಲಿ ಆತರ ಹೇಳಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅಪೋಸ್ಟಲ್ ಪೌಲು ಅದೇ ಅಧ್ಯಾಯದಲ್ಲಿ ಇನ್ನ 2 ಸತಿ ಏನ್ ಮಾಡ್ತಾರೆ ಅಂದ್ರೆ ಸುಮಾರು ಅಂತ ಅಂತಾರೆ ಅವ್ರು ಮಾತಾಡ್ತಾರೆ ಅದ ಎಲ್ಲಿ ಅಂದ್ರೆ ನೋಡಿ ಅಂತೀನಿ 18ನೇ ವಚನ ಓದಿ 18ನೇ ವಚನ ಓದಿ 13-18 ಆದರೂ ಸುಮಾರು 40 ವರ್ಷಗಳವರೆಗೂ ಅಡವಿಯಲ್ಲಿ ಅವರ ನಡವಳಿಕೆಯನ್ನು ಸಹಿಸಿಕೊಂಡು ನೋಡಿ ಸಾಕ್ಬಿಡಿ ಇಸ್ರೇಲ್ ಜನಗಳು ಅಡವಿಯಲ್ಲಿ ಎಷ್ಟು ವರ್ಷ ಇದ್ರಂತೆ ಸುಮಾರು 40 ವರ್ಷನ ಅಂದ್ರೆ ಏನು 30 ವರ್ಷ ಇದ್ರ ಅಡವಿಯಲ್ಲಿ ಅಲ್ಲಿ ಏನ್ ಬರ್ತಾರೆ ಅಲ್ಲಿ ಸುಮಾರು 40 ವರ್ಷ ಅಂತ ಹೇಳ್ತಾರೆ ಅಂದ್ರೆ ಸುಮಾರು 40 ವರ್ಷ ಏನು ಆಕ್ಚುಲಿ ಹೆಚ್ಚು ಕಮ್ಮಿ ಅಲ್ಲ ಅದು ಅಲ್ಲಿ ನೋಡ್ಬೇಕಾರೆ ಅರ್ಥ ಓದ್ಬೇಕಾರೆ ನಿಮ್ಗೆ ಅರ್ಥ ಬರ್ತದೆ ಹೆಚ್ಚು ಕಮ್ಮಿ ಅಂತ ಅರ್ಥ ಬರ್ತದೆ ಆದ್ರೆ ಹೆಚ್ಚು ಕಮ್ಮಿ ಅಲ್ಲ ನಮ್ಗೆ ಚೆನ್ನಾಗಿ ಗೊತ್ತು ಇಸ್ರೇಲ್ ಜನಗಳು ಅಡವಿಯಲ್ಲಿ ಇದ್ದಂತ ಸಮಯ ಎಷ್ಟು 40 ವರ್ಷ ಅಂದ್ಬಿಟ್ಟು ಹಂಗೆ ನೋಡ್ಬೇಕಾರೆ ಅಪೋಸ್ಟಲ್ ಪೌಲ್ ಹೇಳೋ ರೀತಿ ಯಾವುದು ಸುಮಾರು ಅಂತ ಹೇಳ್ತಾರೆ ಅಂದ್ರೆ ಅವ್ರ ಸ್ಟೈಲಿಂಗ್ ಇದೆ ಹೇಳೋಕೆ ಅವರ ಅಂದ್ರೆ ಏನಂತಾರೆ ಎಕ್ಸಾಕ್ಟ್ ಆಗಿ ಇದ್ರು ಸರಿ ಏನಂತಾರೆ 40 ವರ್ಷ ಪಕ್ಕ ಇದ್ರು ಸರಿ ಅವ್ರು ಹೇಳ್ಬೇಕಾರೆ ಏನ್ ಮಾಡ್ತಾರೆ ಅಲ್ಲಿ ಸುಮಾರು ಅಂತ ಹೇಳ್ತಾರೆ ಅಂದ್ರೆ ಅದು ಅಪೋಸ್ಟಲ್ ಪೌಲ್ ಸ್ಟೈಲ್ ಅಲ್ವರ ಅವ್ರು ಹೇಳಂತದ್ದು ರೀತಿ ಅದೇ ರೀತಿ ನೋಡ್ಬೇಕಾದ್ರೆ ಇಲ್ಲಿ ಸುಮಾರು 450 ವರ್ಷ ಅಂತ ಏನ್ ಮೀನಿಂಗ್ ಅದೇ ಪಕ್ಕ 450 ವರ್ಷ ಅಂತಾನೆ ಹೊರತು ಅದನ್ನೇ ಇಲ್ಲ ಯಾವ್ದೇ ರೀತಿ ವ್ಯತ್ಯಾಸ ಇಲ್ಲ ಅಂದ್ರೆ ಅದಕ್ಕೆ ಅಪೋಸ್ಟಲ್ ಪೌಲ್ ಯಾವ ರೀತಿ ಬರ್ದಿದ್ದಾರೆ ಅಂತ ಮಾಡಿ ನಾವು ಅರ್ಥ ಮಾಡ್ಕೊಬೇಕು ಅಲ್ವರ ಅವ್ರು ಯಾವ ರೀತಿ ಬರ್ದಾರೆ ಅಂತ ನೋಡಿರ್ತೀನಿ 2ನೇ ಪತ್ರ 3ನೇ ಅಧ್ಯಾಯದಲ್ಲಿ ನೋಡಿ 15 ಮತ್ತು 16 ನಮ್ಮ ರಕ್ಷಣಾರ್ಥಕವಾಗಿ ಅದೇ ಅದೇ ಎಂದು ಹೇಳಿಸಿಕೊಳ್ಳಿರಿ ಇದೇ ಅಭಿಪ್ರಾಯದ ಸರಿಯಾಗಿ ನಮ್ಮ ಪ್ರಿಯ ಸಹೋದರನಾದ ಪೌಲನು ಸಹ ತನಗೆ ಅನುಗ್ರಹಿಸಿರುವ ಜ್ಞಾನದ ಪ್ರಕಾರ ನಿಮಗೆ ಬರೆದನು ಅಪೋಸ್ತಲ ಪೌಲು ಅವ್ರ ಜ್ಞಾನದ ಪ್ರಕಾರ ಬರೆದಿದ್ದಾರಂತೆ ಆಮೇಲೆ
ಅವನು ತನ್ನ ಎಲ್ಲ ಪತ್ರಿಕೆಗಳಲ್ಲಿಯೂ ಈ ವಿಷಯಗಳನ್ನು ಕುರಿತು ಬರೆಯುವಾಗ ನೀನು ಬೋಧಿಸಿದ್ದಾನೆ. ಆ ಪತ್ರಿಕೆಗಳಲ್ಲಿರುವ ಕೆಲವು ಮಾತುಗಳು ತಿಳಿಯುವುದಕ್ಕೆ ಕಷ್ಟವಾಗಿದೆ. ಅಪೋಸ್ಟಲ್ ಪೌಲ್ ಕೆಲವೊಂದು ಮಾತುಗಳು ಇದೆ ಅಂತ ತಿಳಿಯೋದಕ್ಕೆ ಕಷ್ಟವಾಗಿದೆ ಅಂತ ಹೇಳ್ತಾರಂತೆ ಅಲ್ವಾರ. ಅಂದ್ರೆ ಅವರು ಬರ್ದಿದ ರೈಟಿಂಗ್ಸ್ ಗಳೇನಿಲ್ಲ, ಅಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಅಲ್ವಾರ ಅಲ್ಲಿ ಸುಮಾರು ಅಂತ ಹೇಳ್ತಾರೆ, ಓದ್ಬೇಕಾದ್ರೆ ಹೆಂಗಿರ್ತಾರೆ ನಮ್ಗೆ, ಹೆಚ್ಚು ಕಮ್ಮಿ ಅಂತ ಅನ್ಸೋದು, ಆದ್ರೆ ಹೆಂಗಿದೆ ಅದು, ಅದು ಪಕ್ಕ ಏನಂತಾರೆ 40 ವರ್ಷ ಅಥವಾ ಪಕ್ಕ 40 ವರ್ಷ ಅಂತಾನೆ ಅಲ್ವಾರ. ಆಮೇಲೆ ಕಂಟಿನ್ಯೂ ಮಾಡಿ. ವಿದ್ಯೆಯರು ಸಫಲಚಿತ್ತರು ಹೇಗೆ ನಮಗಿರುವ ನಿಷ್ಕಾರ ಗ್ರಂಥಗಳಿಗೆ ತಪ್ಪಾದ ಅರ್ಥ ಮಾಡಿಕೊಂಡಿದ್ದಾರೋ ಹಾಗೆ ಇವುಗಳಿಗೂ ತಪ್ಪಾದ ಅರ್ಥ ಮಾಡಿಕೊಂಡು ನೋಡಿದ್ರ ಏನ್ ಮಾಡ್ತಂತೆ, ತಪ್ಪಾದ ಅರ್ಥ ಮಾಡ್ಕೊಂತಾರಲ್ಲ, ಬೇರೆ ಎಲ್ಲಾ ಮಾತುಗಳು ಯಾವ ರೀತಿ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರೋ ಅದೇ ರೀತಿ ವಿದ್ಯೆಯಿಂದರು ಏನ್ ಮಾಡ್ತಾರಂತೆ, ಇದು ಕೂಡ ತಪ್ಪಾದ ಅರ್ಥ ಇಟ್ಕೊಂಡು ಏನ್ ಮಾಡ್ತಾರೆ 350 ವರ್ಷ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಆದ್ರೆ ನೋಡ್ಬೇಕ್ರೆ ನ್ಯಾಯಾಧಿಪತಿಗಳ ಕಾಲ ಇಷ್ಟಂತೆ ಎಕ್ಸಾಕ್ಟ್ ಆಗಿ 450 ವರ್ಷ. ಇದು ನ್ಯಾಯಾಧಿಪತಿಗಳ ಪುಸ್ತಕದಲ್ಲೇ ನೀವು ಲೆಕ್ಕ ಹಾಕೊಂಡು ನೋಡ್ಬೋದು. ನೀವೇ ಬೇಕಾದ್ರೆ ನೋಡಿ ಅಂತೀನಿ, ನ್ಯಾಯಾಧಿಪತಿಗಳಲ್ಲಿ ಯಾರ್ಯಾರ ನ್ಯಾಯಾಧಿಪತಿ ಎಷ್ಟೆಷ್ಟು ವರ್ಷ ಆಳ್ವಿಕೆ ಮಾಡಿದ್ದಾರೆ, ಎಷ್ಟು ವರ್ಷ ಸೆರೆ ಹೋಗಿದ್ದಾರೆ, ಎಷ್ಟು ವರ್ಷ ಅವರು ಎಂತ ಅನುಭವಿಸಿದ್ದಾರೆ, ಅದೆಲ್ಲ ನೀವು ಲೆಕ್ಕ ಹಾಕೊಂಡಾದ್ರೆ ಕರೆಕ್ಟ್ ಆಗಿ ನಿಮ್ಗೆ ಎಷ್ಟು ಬರ್ತಾ ಗೊತ್ತಾ, 450 ವರ್ಷಗಳು ಬರ್ತಾ. ಇದೆಲ್ಲ ತುಂಬಾ ಡೀಪ್ ಆಗಿರೋಂಥದ್ದು. ಸರ್ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಬಂದ್ರೆ ಪರ್ಸನಲ್ ಆಗಿ ಏನ್ ಮಾಡ್ಬೋದು, ಅದನ್ನ ಡಿಸ್ಕಸ್ ಮಾಡಿ ನಾವು ನೋಡ್ಬೋದು. ಅಂದ್ರೆ ಅಂದ್ರೆ ನ್ಯಾಯಾಧಿಪತಿಗಳ ಕಂದನೆ ಇಲ್ಲ, ಯಾವ್ದೇ ರೀತಿ ವ್ಯತ್ಯಾಸ ಇಲ್ಲ. ಸರಿಪ್ಪ ಹಂಗಿರ್ಬೇಕಾದ್ರೆ ಮೊದಲನೇ ಅರಸು 6ನೇ ಅಧ್ಯಾಯದಲ್ಲಿ ನೋಡ್ಬೇಕಾದ್ರೆ ಅಲ್ಲಿ 350 ವರ್ಷ ಅಂತ ಬರ್ತದೆ ನೋಡಿ, ವ್ಯತ್ಯಾಸ ನೋಡಿದ್ದೀನಿ ಲಾಕಿ ಚಾರ್ಟ್ ಅಲ್ಲಿ ನೋಡಿದ್ದೀನಿ. ಆ 480 ವರ್ಷದಲ್ಲಿ ನ್ಯಾಯಾಧಿಪತಿಗಳ ಕಾಲ 350 ವರ್ಷ ಅಂತ ಬರ್ತದೆ. ಅದೇ ಬಂತು ಅಲ್ವರ, ಆಕ್ಚುಲಿ ಆ ಮೊದಲನೇ ಅರಸು 6ನೇ ಅಧ್ಯಾಯ 1ನೇ ವಚನದಲ್ಲಿ ಸ್ವಲ್ಪ ಟ್ರಾನ್ಸ್ಲೇಷನ್ ಮಿಸ್ಟೇಕು ಅಲ್ಲಿ. ಆಕ್ಚುಲಿ 480 ಅಂತ ಬರಬಾರ್ದು, ಆಕ್ಚುಲಿ ಏನ್ ಬರ್ಬೇಕಾ 580 ಅಂತ ಬರ್ಬೇಕು. ಎಷ್ಟು ಬರ್ಬೇಕು, 580 ಬಂತು ಅಂದ್ರೆ ನ್ಯಾಯಾಧಿಪತಿ ಕಡ 100 ವರ್ಷ ಏನಾಗ್ತದೆ, ಎಕ್ಸ್ಟ್ರಾ 450 ವರ್ಷ ಆಗ್ತದೆ ಅಲ್ವರ. ಅದು ಏನಪ್ಪ ಹೆಂಗಪ್ಪ ವ್ಯತ್ಯಾಸ, ಹೆಂಗೆ ನೋಡ್ಬೇಕಾರೆ ಹಳೆ ಕಾಲದಲ್ಲಿ ಹೆಬ್ರೇಯರ್ ಭಾಷೆಯಲ್ಲಿ ನೋಡ್ಬೇಕಾರೆ ಈ ನಂಬರ್ಸ್ಗಳಿಲ್ಲ, ಅಂದ್ರೆ ಈ ಒಂದು ಅಂಕೆಗಳು ಅಂತ ಹೇಳ್ತಾರೆ ಕಣ್ಣಲ್ಲಿ ಅಲ್ವರ. ಅಂದ್ರೆ 1, 2, 3 ಅಂತ ಅಂದ್ಬಿಟ್ಟು ಏನಿಲ್ಲ ಹೆಬ್ರೇಯರ್ ಭಾಷೆಯಲ್ಲಿ, ಇಲ್ಲ ಹೆಬ್ರೇಯರ್ ಭಾಷೆಯಲ್ಲಿ ಬರಿಬೇಕಾದ್ರೆ ಈ ಯಾರೋ 1, 2 ಅಂತ ಬರಿಬೇಕಾದ್ರೆ ಹೆಂಗ್ ಬರಿಬೇಕಾಯ್ತು ಗೊತ್ತಾ, 1 ಬರಿಬೇಕಾದ್ರೆ ಕಣ್ಣ ಏನ್ ಬರ್ತೀರಾ ಅಲ್ವರ, ಅದು ಅದು ನಮ್ಗೆ ಇದೆ. ಅದೇ ಅದಿಲ್ಲ ಅಂತ ಬರ್ಬೇಕು, ಫುಲ್ ಕ್ಲಿಯರ್ ಆಗಿ ಬರಿಬೇಕು ಅಲ್ವರ. ಇಂಗ್ಲಿಷ್ ಅಲ್ಲಿ ಓ ಎನ್ ಏನ್ ಬರ್ತೀವಿ ನೋಡಿ, ಅದ್ರ ಕಂಪ್ಲೀಟ್ ಆಗಿ ಬರಿಬೇಕಾಗಿತ್ತು ಅಲ್ವರ. ಅದಿಂಗೆ ನೋಡಿ ಚಾರ್ಟ್ ಕೊಡಿ ನೋಡ್ತೀನಿ, ಆ ಚಾರ್ಟ್ ಒಬ್ರು ಎತ್ಕೊಡಿ ಅಂತೀನಿ ನೋಡ್ತೀನಿ. ನೋಡಿ ಹೆಬ್ರೇಯರ್ ಭಾಷೆಯಲ್ಲಿ ಈ ನಂಬರ್ಸ್ಗಳಿಗೆ ಏನಿಲ್ಲ, ಇದೆಲ್ಲ ಇಲ್ವೇ ಅಲ್ಲ ನಂಬರ್ಗಳು. ಯಾವಾಗ ಹಳೆ ಕಾಲದಲ್ಲಿ, ಹಳೆ ಕಾಲದಲ್ಲಿ ಏನ್ ಮಾಡೋರು ಅಂದ್ರೆ ಈ ಯಾರು 1, 2, 3 ಬರಿಬೇಕು ಅಂದ್ರೆ ಏನ್ ಮಾಡೋರು, ಕಂಪ್ಲೀಟ್ ಆಗಿ ಬರೆಯೋರು ಓ ಎನ್ ಇ 2 TWO ಅಂತಂದ್ಬಿಟ್ಟಂದ್ರ. ಅವಾಗ ಏನ್ ಮಾಡೋದು ಅಂದ್ರೆ ಕೆಲವೊಂದು ಸಿಸ್ಟಮ್ಗಳಿತ್ತು ಏನಂದ್ರೆ ಹೆಬ್ರೇಯರ್ ಭಾಷೆಯಲ್ಲಿ. ಅವಾಗ ಏನ್ ಮಾಡೋದು ಅಂದ್ರೆ ಈ ನ್ಯೂಮರಿಕಲ್ಸ್ ಅಂತ ನೋಡಿ, ಏನಂದ್ರೆ ಕೆಲವೊಂದು ಅಕ್ಷರಗಳನ್ನ 1, 2 ಅಂತಂದ್ಬಿಟ್ಟು ಏನ್ ಮಾಡೋರು, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋರು ಅಂದ್ರೆ ಈ ಒಂದು ಪದ ಬಂದ್ಬಿಟ್ಟು 1 ಆಗಿರ್ಲಿ, ಈ ಒಂದು ಪದ ಬಂದ್ಬಿಟ್ಟು 2 ಅಂತಂದ್ಬಿಟ್ಟು ಏನ್ ಮಾಡೋಣ ಲೆಕ್ಕ ಹಾಕೋಣ ಅಂತಂದ್ಬಿಟ್ಟು ಅದನ್ನ ಕನ್ಸಿಡರ್ ಮಾಡೋರು. ಯಾವ ರೀತಿ ಅಂದ್ರೆ ನೀವು ಸ್ಕೂಲಲ್ಲಿ ಓದಿರ್ಬೇಕಾದ್ರೆ ರೋಮನ್ ಲೆಟರ್ ಓದಿದೀರಾ, ರೋಮನ್ಸ್ ರೋಮನ್ ಲೆಟರಲ್ಲಿ 1, 2 ಅಂತಂದ್ಬಿಟ್ಟಿದ್ಯಾ. ಇವಾಗ ಇಂಗ್ಲಿಷ್ ಅಲ್ಲಿ 1, 2, 3, 4 ಅಂತಿದೆ, ರೋಮನ್ ಲೆಟರ್ಲ್ಲಿ ಇದೆಯಾ? ರೋಮನ್ ಲೆಟರ್ಲ್ಲಿ ಹೆಂಗ್ ಬರೀತಿದೆ, ಒಂದು ಒಂದ್ ಗೆರೆ, 5 ಅಂದ್ರೆ ವಿ ಅಲ್ವರ, ಎಕ್ಸ್ ಅಂದ್ರೆ 10 ಅದೇ ನೋಡಿ ಅಂತೀರಿ. ಎಕ್ಸ್ ಏನ್ ಮಾಡ್ತಾರೆ 10ನೇ ನಂಬರ್ಗೆ ಏನ್ ಮಾಡ್ತಾರೆ ಅಲ್ಲಿ ಅದೇ ಸಬ್ಸ್ಟಿಟ್ಯೂಟ್ ಮಾಡ್ತಾರೆ. ಅಥವಾ ಅದೇ ರೀತಿ ಏನ್ ಮಾಡೋದು ಗೊತ್ತಾ, ಹೆಬ್ರೇಯರ್ ಭಾಷೆಯಲ್ಲಿ ಒಂದೊಂದು ಶಬ್ದಗಳನ್ನ ಏನ್ ಮಾಡೋರು ಅಲ್ಲಿ, ಅಕ್ಕ ಇಕ್ಕಿ ಅಂತ ಹೇಳ್ತೇವೆ ನೋಡಿ, ಆ ಅಂತಂದ್ರೆ 1, ಅ ಅಂದ್ರೆ 2, ಈ ಅಂದ್ರೆ 3, ಆ ತರ ಏನ್ ಮಾಡೋರು ಹೆಬ್ರೇಯರ್ ಭಾಷೆಯಲ್ಲಿ ಅದನ್ನ ಮಾಡೋರು. ಇವಾಗ ನೀವ್ ಹೇಳ್ಬೋದು ಎಲ್ಲಿ ಬರ್ತಾರೆ ಹೆಬ್ರೇಯರ್ ಭಾಷೆ ನಮ್ಗೆ ಬರ್ತದ ಅಂತ, ಹೆಬ್ರೇಯರ್ ಇದೆಲ್ಲ ತುಂಬಾ ಕಾಂಪ್ಲಿಕೇಟೆಡ್. ಆದ್ರೆ ಹೆಬ್ರೇಯರ್ ಭಾಷೆ ಬೈಬಲಲ್ಲೇ ಕೊಟ್ಟವ್ರೆ, ಎಲ್ಲಿ ಗೊತ್ತಾ, ಕೀರ್ತನೆ 119 ತೆಗೆದ ಅಂದ್ರೆ ಅಲ್ಲಿ 22 ಹೆಬ್ರೇಯರ್ ಪದಗಳನ್ನ ಏನ್ ಮಾಡಿದಾರೆ ಅಲ್ಲಿ ಕೊಟ್ಟಿದ್ದಾರೆ, ಓದಿಂತೀನಿ ನೋಡಿದ್ದೀನಿ. ಕೀರ್ತನೆ 119 ತೆಗೆದೆ, ಕೀರ್ತನೆ 119 ಓದಿ ಅದು ನೋಡೋಣ. ಕೀರ್ತನೆ 119 ಒಂದನೇ ವಚನಕ್ಕಿಂತ ಮುಂಚೆ ಒಂದಿದೆ ನೋಡಿ, ಆಲೆಪ್ಪೆ ಅಂತ ಬರ್ತಿದೆ ನೋಡಿ, ಆ ಶಬ್ದ ಆ ಪದ ನೋಡಿ ಹೆಂಗಿದೆ ನೋಡಿ, ಇಲ್ಲಿರೋ ಪದ ಇದೆಯಾ ಅಲ್ಲಿ, ಕೀರ್ತನೆ 119 ಮುಂಚೆ ಆಲೆಪ್ಪೆ ಅಂತ ಬರ್ತಾವ ನೋಡಿ, ಎಬ್ರೇ ಈ ಪದ ಹಾಕಿದ್ರೆ ನೋಡಿ ಎಬ್ರೇ ಭಾಷೆಯಲ್ಲಿ. ಆಯ್ತಾ ನೋಡಿ ನಿಮ್ ಬೈಬಲ್ ಅಲ್ಲಿ
ಎಲ್ಲಾ ವಿಭಜನೆ ಇರ್ಬೇಕು ನೋಡಿ. ಹಾ ಇದೆಲ್ಲ ಬರ್ತಾರ ನೋಡಿ ಅಂತೀನಿ. ಆಲೆಪ್ಪ ಅಂತ ಅಂದ್ಬಿಟ್ಟು ಆಯ್ತಲ್ಲ, ಹಾ ಆಮೇಲೆ ನೆಕ್ಸ್ಟ್ ಬೆತ್ತ ನೋಡಿ. ಆಮೇಲೆ ನೋಡಿ ನಾಲ್ಕನೇ ಪದ ಎಲ್ಲಿ ಬರ್ತಾರೆ ಗೊತ್ತಾ, 25ನೇ ವಚನಕ್ಕಿಂತ ಮುಂಚೆ ನೋಡಿ. ಎಷ್ಟು ದಾಲೆ ಎತ್ತ ನೋಡಿ, ನಾಲ್ಕನೇ ಪದ ದಾಲೆ ಎತ್ತ ನೋಡಕ್ ಹೆಂಗಿದೆ. ಸೆವೆನ್ ಬರ್ತೀವಿ ನೋಡಿ, ಸೆವೆನ್ ಸಿಕ್ತ ಬರ ಎಲ್ಲ ಓಪನ್ ಮಾಡಿರ್ತೀನಿ. ಓಪನ್ ಮಾಡಿ ನೀ 119 ಓಪನ್ ಮಾಡಿ ಅಲ್ಲ. ಕೀರ್ತನೆ 119 ತೆಗದ್ರ ಎಲ್ಲಾರು ತೆಗದ್ರ. ಹಾ ನೋಡಿ, 25ನೇ ವಚನಕ್ಕಿಂತ ಮುಂಚೆ ಒಂದು ಪದ ಇದೆ. ಏನ್ ಬಿಡ್ತಾರೆ ಕಾಣಲ್ಲಿ, ಕಾಣಲ್ಲಿ ಏನ್ ಬಿಡ್ತಿದ್ದಾರೆ ಒಂದು ಎಬ್ರಿಯರ್ ಭಾಷೆಯಲ್ಲಿ ನೋಡಕ್ ಹಿಂಗೆ ನೋಡಿ ಈ ತರ ಇದೆ. ಹಾ ಕಾಣಲ್ ಬರ್ತಾರ ದಾಲೆತ್ ಅಂತ ಬರ್ತಾರ ಅಲ್ಲಿ ಬರ್ದಿಲ್ಲ ನೋಡಿ. ನಾಲ್ಕನೇ ಶಬ್ದ ಇದು ಅಂದ್ರಪ್ಪ. ಐದನೇ ಪದ ನೋಡಿ ನೋಡಕ್ ಹೆಂಗಿದೆ ಅಂತೆ, 33ನೇ ವಚನಕ್ಕಿಂತ ಮುಂಚೆ ನೋಡಿ. ಏ ಅಂತ ಬಿಟ್ಟು ನೋಡಿ ಹೇಳ್ತೀನಿ ಅಲ್ಲ ನೋಡಿ, ಹೆಂಗಿದೆ ಎನ್ ತರ ಇದೆ ನಮ್ ಚಿಕ್ಕ ಹೆಂಗ್ ಬರ್ತೀವಿ ನೋಡಿ ಆ ತರ ಇದೆ. ಅದು ಹೌದಾನ ನೋಡಿದ್ರ, ಈ ನಾಲ್ಕನೇ ಪದಕ್ಕೂ ಐದನೇ ಪದಕ್ಕೆ ಏನ್ ವ್ಯತ್ಯಾಸ? ಒಂದ್ ಚಿಕ್ಕ ಒಂದ್ ಗೆರೆ ಏನಾಗಿದೆ, ಮಿಸ್ಸಿಂಗ್ ಅಷ್ಟೇ, ಇನ್ನೇನಿಲ್ಲ ಅಲ್ವರ. ನಾಲ್ಕನೇ ಪದದಲ್ಲಿ ಇಲ್ಲ, ಐದಲ್ಲಿ ಏನಿದೆ. ಹಳೆ ಕಾಲದಲ್ಲಿ ಈ ಒಂದು ನಂಬರ್ಸ್ ಗಳು ಬರಿಬೇಕಾರೆ ಹೆಂಗ್ ಬರೋರು, 580 ಬರಿಬೇಕಾರೆ ಹೆಂಗ್ ಬರೋ ಗೊತ್ತಾ, ಇದನ್ನ ಇಪ್ಪಿಸೋರು ಐದು, ಆಮೇಲೆ ಬೇರೆ ಬೇರೆ ಶಬ್ದಗಳನ್ನ ಇಪ್ಪಿಸ್ಕೊಂಡು ಬರೆಯೋರು. ಸೊ ಏನಾಗಿರ್ಬೇಕು ಮೋಸ್ಟ್ಲಿ ಈ ಒಂದು ಹಳೆ ಕಾಲದಲ್ಲಿ ಆ ಮ್ಯಾನ್ಯುಸ್ಕ್ರಿಪ್ಟ್ಸ್ ಗಳು ಯೂಸ್ ಮಾಡಿ 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 ಏನಾಗಿರ್ಬೇಕು ಮೋಸ್ಟ್ಲಿ ಒಂದ್ ಲೈನ್ ಸ್ವಲ್ಪ ಇದಾಗಿರ್ಬೇಕು ಅಂತಂದ್ರೆ ಅವಾಗ ಏನ್ ಮಾಡಿರ್ಬೇಕು ಓದೋರಿಗೆ ಅದು 580 ಇದ್ದು ಹೆಂಗ್ ಕಾಣಿಸಿರ್ಬೇಕು ಮೋಸ್ಟ್ಲಿ 480 ಕಾಣಿಸ್ಬೇಕು ನೋಡಿ. ಅದೇ ಅದೇ ಇಲಾಖೆ ಇರೋದು ನೋಡಿ, ಇಲಾಖೆ ನೋಡಿ ಕೇಳ ಕಾಣಿಸ್ತಾ ನೋಡಿ, ಒಂದ್ ಗೆರೆ ರೌಂಡ್ ಹಾಕಿ ನೋಡಿ, ಒಂದ್ ಗೆರೆ ವ್ಯತ್ಯಾಸ ಕಾಣಿಸ್ತದೆ. ಅದನ್ನ ಏನ್ ಮಾಡಿರ್ಬೇಕು ಅಂದ್ರೆ ಟ್ರಾನ್ಸ್ಲೇಟರ್ಸ್ ಅದನ್ನ ಏನ್ ಮಾಡಿರ್ಬೇಕು ಅದು 480 ಅಂತಂದ್ಬಿಟ್ಟು ಮಾಡಿರ್ಬೇಕು ಅದನ್ನ. ಅದ್ರ ಏನಾಗ್ತದೆ, ನಾನು ನ್ಯಾಯಾಧಿಪತಿಗಳ ಕಾಲ ಬಂದ್ಬಿಟ್ಟು ಏನ್ ಮಾಡ್ತಾರೆ ಕೆಲವು ಜನ 350 ವರ್ಷ ಅಂತಂದ್ಬಿಟ್ಟು ಹೇಳ್ತಾರೆ. ಆದ್ರೆ ಅದು ನೋಡಿದ್ರೆ ಕರೆಕ್ಟ್ ಆಗಿ ಏನ್ ಸಿಗ್ತದೆ ನಮ್ಗೆ, ಅದರಲ್ಲಿ ಯಾವ್ದೇ ರೀತಿ ವ್ಯತ್ಯಾಸ ಇಲ್ಲ. ಆಮೇಲೆ ರಾಜ್ಯಗಳ ಕಾಲ, ರಾಜ್ಯಗಳ ಕಾಲ ಬಂದ್ಬಿಟ್ಟು ಇವಾಗ ಏನ್ ನೋಡಿದ್ರೆ 513 ವರ್ಷ ಅಂತಂದ್ಬಿಟ್ಟು ನೋಡಿದ್ರಿ ಅದರ. ಅದೇ ಕೆಲವು ಜನ ಏನ್ ಮಾಡ್ತಾರೆ, ಆ ರಾಜ್ಯಗಳ ಕಾಲ ಬಂದ್ಬಿಟ್ಟು 513 ವರ್ಷ ಅಲ್ಲ, ಅದೇ ಇದೆ ಅಂದ್ಮೇಲೆ 50 ವರ್ಷ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ, 463 ವರ್ಷ ಅಂತಂದ್ಬಿಟ್ಟು ಹೇಳ್ತಾರೆ. ಅದನ್ನ ಹೆಂಗ್ ಹೇಳ್ತಾರೆ ಅಂದ್ರೆ ನೋಡಿ, ಈ ಶಾರ್ಟ್ ನೋಡಿ ಇಲ್ಲಿ ನೋಡಿ, ಇಸ್ರೇಲು ರಾಜ ಏನ್ ಮಾಡ್ತಾರೆ ದೇವರು ಕೊಡ್ತಾರೆ, ಮೊದಲನೇ ರಾಜ ಸೌಲು 40 ವರ್ಷ ಆಳ್ವಿಕೆ ಮಾಡ್ತಾನೆ, ಎರಡನೇ ರಾಜ ದಾವಿದು, ಮೂರನೇ ರಾಜ ಸೋಲೋಮನ್ ಅಲ್ವರ. ಸೋಲೋಮನ್ ಆಳ್ವಿಕೆ ಮಾಡಿದ ನಂತರ ದೇವ್ರೇ ಮಾಡ್ತಾರೆ ರಾಜನ ಎರಡು ಭಾಗ ಮಾಡ್ಬಿಡ್ತಾರೆ ಅಲ್ವರ. ಅಂದ್ರೆ ಎರಡು ಭಾಗ ಏನಕ್ಕೆ ಮಾಡ್ತಾರೆ, ಸೋಲೋಮನ್ ತಪ್ಪು ಮಾಡಿರೋ ಕಾರಣದಿಂದ ದೇವ್ರೇ ಮಾಡ್ತಾರೆ ಎರಡು ಭಾಗ ಮಾಡ್ಬಿಡ್ತಾರಲ್ಲ. ಅಂದ್ರೆ ನೋಡಿ, ಒಂದು ಭಾಗ ಯೂದ ರಾಜ್ಯಗಳು ಅಲ್ಲ, ಇನ್ನೊಂದು ಭಾಗ ಇಸ್ರೇಲ್ ರಾಜ್ಯಗಳು ಬರ್ತಾರೆ ಅಲ್ವರ. ಇವಾಗ ಏನ್ ಮಾಡ್ತಾರೆ ಅಂದ್ರೆ, ಕೆಲವು ಜನ ಏನ್ ಮಾಡ್ತಾನೆ ಈ ಕ್ಯಾಲ್ಕುಲೇಷನ್ಸ್ ನೋಡಿ, ಇಸ್ರೇಲ್ ರಾಜ್ಯದ ಒಂದೆಲ್ಲ ಒಂದು ಟೋಟಲ್ ಎತ್ಕೊಂಡ್ಬಿಟ್ಟ ಅಂದ್ರೆ, ಆಮೇಲೆ ಯೂದ ಗೋತ್ರದಲ್ಲಿರುವಂತ ಎಲ್ಲಾ ರಾಜ್ಯಗಳ ಟೋಟಲ್ ಎತ್ಕೊಂಡಂದ್ರೆ ಎರಡು ಏನಾಗ್ಬೇಕು, ಮ್ಯಾಚ್ ಆಗ್ಬೇಕು ಅಂತಂದ್ಬಿಟ್ಟು. ಆ ಮ್ಯಾಚಿಂಗ್ ಮಾಡ್ಬೇಕಾದ್ರೆ ಏನಾಗ್ತಾರೆ, 50 ವರ್ಷ ಏನ್ ಬರೋದಲ್ಲಿ ವ್ಯತ್ಯಾಸ ಬರೋದು ಆಯ್ತಾ. ಆ 50 ವರ್ಷ ವ್ಯತ್ಯಾಸ ಬರೋದನ್ನ ಏನ್ ಮಾಡ್ತಾರೆ, 513 ತೆಗ್ಬಿಟ್ರೆ ಎಷ್ಟಾಗ್ತದೆ, 463 ಅಂತಂದ್ಬಿಟ್ಟು ಹೇಳ್ತಾರೆ. ಆಕ್ಚುಲಿ ಈ ತರ ಒಂದು ಜೋಡಿ ಮಾಡೋದು, ಅದನ್ನ ಇದಕ್ಕೆ ಜೋಡಿ ಮಾಡೋದು ಬೈಬಲ್ ಹೇಳ್ತದ. ಆಕ್ಚುಲಿ ನೋಡ್ಬೇಕ್ರೆ ದೇವರು ಅದಕ್ಕೆ ಅನುಮತಿನೇ ಕೊಡೋದಿಲ್ಲ, ಯಾಕಂದ್ರೆ ಹಂಗೇನೋ ದೇವರು ಈ ಒಂದು ಇಸ್ರೇಲ್ ರಾಜ್ಯನ ದೇವರು ರೆಕಗ್ನೈಸ್ ಮಾಡಂಗೆ ಇದ್ದಿದ್ರೆ, ಅದನ್ನ ಗುರುತಿಸಿದ್ರೆ ದೇವರೇ ಮಾಡ್ತಾ ಇರಲಿಲ್ಲ ರಾಜ್ಯನ ಎರಡು ಭಾಗನೇ ಮಾಡ್ತಾ ಇರಲಿಲ್ಲ ಅಲ್ವರ. ಆಮೇಲೆ ದೇವರೇನ್ ಅಂತ ಹೇಳ್ತಾರೆ, ಎಜಿಕಿಯಲ್ಗೆ ಸರಿ ಜಡಿಕೆಯಾಗಿ ಏನ್ ಹೇಳ್ತಾರೆ, ಮಂಡೂಸನ ತೆಗ್ದಾಕು ಕಿರೀಟನ ಎತ್ತಾಕು ಅಂತ ಹೇಳ್ತಾರೆ. ಯಾಕೆ ಜಡಿಕೆ ಹಿಂಗ್ ಹೇಳಿದ್ರು, ಯಾಕೆ ಈ ಒಂದು ಕೊನೆಯ ರಾಜ ಇಸ್ರೇಲ್ ಅಂತ ಕೊನೆಯ ರಾಜ ಓಸಿ ಹಿಂಗ್ ಹೇಳಿಲ್ಲ, ಯಾಕಂದ್ರೆ ದೇವರು ಇವ್ರದ್ದು ಏನ್ ಮಾಡಿಲ್ಲ, ಲೆಕ್ಕಕ್ಕೆ ತೊಗೊಂಡಿಲ್ಲ, ಲೆಕ್ಕಕ್ಕೆ ತೊಗೊಂಡಿದ್ದು ಇವ್ರನ್ನೇ ಮಾತ್ರ, ಯೂದ ಮಾತ್ರ ಬೆಂಜಮಿನ್ ನೋಡಿ ಅದರ ದಾವಿದನ್ಗೆ ಮತ್ತೆ ಸೋಲೋಮನ್ ಹೇಳ್ಬೇಕಾರೆ ದೇವರು ರಾಜ ಕೊಟ್ಟಿದ್ದು ಒಂದು ಕಂಡೀಷನ್ ಮೇಲೆ ಅಂತೆ. ನೋಡಿದ್ದೀನಿ ಎಲ್ಲಿ ಬರ್ತಾ ನೋಡಿತೀನಿ, 1ನೇ ಅರಸು 11ನೇ ಅಧ್ಯಾಯ, 1ನೇ ಅರಸು 11ನೇ ಅಧ್ಯಾಯ, 11:13 1ನೇ ಅರಸು 11ನೇ ಅಧ್ಯಾಯ 11:13 ನೋಡ್ರಿ ಸೋಲೋಮನ್ ಹೇಳ್ತಾರೆ, ನೀನು ರಾಜನ ಕಿತ್ಕೊಂಡು ಏನ್ ಮಾಡ್ತೀನಿ, ಸೇವಕನ ಕೊಡ್ತೀನಿ. ಆಮೇಲೆ ನೋಡ್ರಿ ನಿನ್ನ ತಂದೆಯಾದ ದಾವಿದ ಮಾಡಿದಂತ ಒಳ್ಳೆ ಕೆಲಸ ನೆನ್ಸ್ಕೊಂಡು ನಿನ್ ಕಾಲದಲ್ಲಿ ಮಾಡೋದಿಲ್ಲಪ್ಪ, ನೀನ್ ಸತ್ತಿದ್ಮೇಲೆ ಮಾಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ
ನಿನ್ನ ಮಗನ ಕೈಯಿಂದ ಅದನ್ನು ಕಿತ್ತುಕೊಳ್ಳುವೆನು, ಆದರೆ ರಾಜ್ಯವನ್ನೆಲ್ಲ ಕಿತ್ತುಕೊಳ್ಳುವುದಿಲ್ಲ. ನನ್ನ ಸೇವಕನಾದ ದಾವಿದನಿಗೋಸ್ಕರವೂ, ನಾನು ಆರಿಸಿಕೊಂಡ ಯೆರೂಸಲೇಮ್ ಪಟ್ಟಣಿಗೋಸ್ಕರವೂ ನಿನ್ನ ಮಗನಿಗೆ ಒಂದು ಕುಲವನ್ನು ಉಳಿಸುವೆ. ನೋಡ್ರ, ಒಂದು ಕುಲ ಏನ್ ಮಾಡ್ತೀನಿ, ಉಳಿಸ್ಬಿಡ್ತೀನಿ ಅಂತ ಹೇಳ್ತಾ ಅಂದ್ರೆ ದೇವ್ರ ರೆಕಗ್ನೈಸ್ ಮಾಡಿದ್ರೆ ಯಾವ್ದು ದೇವ್ರ ಆಡ್ಕೊಂಡಿದ್ ಇವ್ರನ್ನೇ ಹಂಗೆ ನೋಡ್ಬೇಕಾದ್ರೆ ಇದನ್ನೇ ಇದನ್ನ ಮ್ಯಾಚ್ ಮಾಡೋ ನೆಸೆಸರಿ ಇಲ್ಲ. ಅದ್ಬಿಡಿ ಯೇಸು ನಮ್ಗೆ ಯಾವ ಗೊತ್ತಿರ್ಲಿ ಹುಟ್ಟಿದ್ದು ಯೂತ ಗೊತ್ತಿರದಲ್ಲಿ ಅದಕ್ಕೆ ನೋಡ್ಬೇಕಾದ್ರೆ ಅವರು ಒಂದು ವಂಶ ಹೊಳಿ ನೋಡ್ಬೇಕಾದ್ರೆ ಮತ್ತೆ ಪುಸ್ತಕದಲ್ಲಿ ಇದ್ರೇ ರಾಜ್ಯದ ಒಬ್ಬರು ರಾಜ್ಯ ಕೂಡ ಹೆಸರು ಕೂಡ ಏನಾಗಿಲ್ಲ ಅಲ್ಲಿ ಅಲ್ಲೇ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡ್ತಾರೆ ಅಂದ್ರೆ ಅಂದ್ರೆ ಏನು ಮಾಡಿಲ್ಲ ದೇವರೇ ಲೆಕ್ಕಕ್ಕೆ ತಗೊಂಡಿಲ್ಲ ಅನ್ಬೇಕಾದ್ರೆ ನಾವು ಇನ್ಯಾಕ ಬುದ್ಧಿಸ್ಕೊಂಡು ತಗೊಳ್ಬೇಕು ಅದರ ಹಿಂಗೆಲ್ಲ ಇದ್ರೂ ಸರಿ ಈ ರಾಜ್ಯಗಳ ಒಂದು ಕಾಲಕ್ಕೆ ಈ ಯೂದ ಗೋತ್ರದಲ್ಲಿರುವಂತಹ ರಾಜ್ಯಗಳ ಕಾಲ ಸರಿಯಾಗಿದೆ ಅಂತಂದ್ಬಿಟ್ಟು ಎಜಿಕಲ್ ನಾಲ್ಕನೇ ಅಧ್ಯಾಯದಲ್ಲಿ ಬರ್ತಾರೆ. ಅದನ್ನ ಓದೋದು ಬೇಕಾಗಿಲ್ಲ, ಅದು ತುಂಬಾ ಡೀಟೇಲ್ ಆಗ್ಬಿಡ್ತಾರೆ. ಆಯ್ತರ ಅಲ್ಲಿ ಎಜಿಕಲ್ಗೆ ಒಂದು ದರ್ಶನ ನೋಡ್ತಾರೆ. ಆ ದರ್ಶನದಲ್ಲಿ ನೋಡ್ಬೇಕಾದ್ರೆ 390 ವರ್ಷಗಳು ಏನ್ ಮಾಡೋ ನೀನು ನೀವು ಒಂದೇ ಕಡೆ ತಲೆ ಬಾಗಿಸ್ಕೊಂಡು ಏನ್ ಮಾಡಿ ಇರು ಅಂತ ಹೇಳ್ತಾರೆ. ಒಂದ್ ಕಡೆ ಮಲ್ಕೊಬೇಕಾದ್ರೆ ಒಂದೇ ಕಡೆ ತಿರ್ಸ್ಕೊಂಡು ಏನ್ ಮಾಡಿ ನೀನು 390 ವರ್ಷಗಳು ಹಿಂಗ್ ದಿವಸಗಳು ಮಲ್ಕೋ ಒಂದು ದಿವಸಕ್ಕೆ ಏನ್ ಮಾಡಿ ಒಂದು ವರ್ಷದಂತೆ 80 ಇದೆ ಅಂತ ಹೇಳ್ತಾರೆ. ಅದನ್ನ ನೋಡ್ಬೇಕಾರೆ ಇಸ್ರೇಲ್ ರಾಜ್ಯಗಳ ಕಾಲ ಏನಂತಾರೆ ನಮ್ಗೆ ಸರಿಯಾಗಿದೆ ಅಂತಂದ್ಬಿಟ್ಟು ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾರೆ. ಅಂದ್ರೆ ಅದ್ರಲ್ಲಿ ಇವ್ರದ್ದು ಇದ್ರಲ್ಲಿ ವ್ಯತ್ಯಾಸನೇ ಬರಲ್ಲ. ಆಮೇಲೆ ನೆಕ್ಸ್ಟ್ ನೋಡ್ಬೇಕಾರೆ 70 ವರ್ಷ ಸೆರೆ ಅಂತ ಹೇಳ್ತಾ ನೋಡಿ. ಅಂದ್ರೆ ಆಕ್ಚುಲಿ ಅದ್ 70 ವರ್ಷ ಅಂದ್ಬಿಟ್ಟು ಸೆರೆ ಅಲ್ಲ, ಏನ್ ಹೇಳ್ತಾರೆ 70 ವರ್ಷ ಸೆರೆ ಅಲ್ಲ, ಭೂಮಿ ಹಾಳು ಬಿದ್ದಿರುವಂತ ಸಮಯ ಎಷ್ಟು 70 ವರ್ಷ ಅಷ್ಟೇ ಹೊರತು ಅಲ್ಲಿ ಏನ್ ಹೇಳ್ತಾರೆ ಕರೆಕ್ಟ್ ಆಗಿ ನಾವಾಗೆ ಹೋದ್ರಲ್ಲ ಕುರೇಸ ರಾಜನ ಮೊದಲನೇ ವರ್ಷ ಆಳ್ವಿಕೆವರೆಗೂ ಭೂಮಿ ಏನಾಗಿತ್ತಂತೆ 70 ವರ್ಷ ವಿಶ್ರಾಂತಿ ತಗೊಂತು. ಆ ವಿಶ್ರಾಂತಿ ತಗೊಂಡಂತ ಒಂದು ಕಾಲಗಳು ಏನ್ ಹೇಳ್ತಾರೆ 70 ವರ್ಷಗಳು ಅಲ್ವರ ಸೆರೆ ಅಂತ ಅಲ್ಲ, ಅದು ಸೆರೆಗೂ ಇದಕ್ಕೇನಾಗಿದೆ ವ್ಯತ್ಯಾಸ ಇದೆ ಅಲ್ವರ. ಇದು ನೋಡ್ಬೇಕ್ರೆ ಇದು ಇನ್ನೊಂದು ಒಂದು ಡಿಫ್ರೆನ್ಸ್ ನ ಏನ್ ಮಾಡ್ತಾರೆ ಅವರು ಪಾಯಿಂಟ್ ಔಟ್ ಮಾಡ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಇವ್ ಕೆಲವು ಜನ ಹೇಳ್ತಾರೆ ಇದೆಲ್ಲ ನೋಡ್ಬಿಟ್ಟು 1874 ಅಲ್ಲಿ ಯೇಸು ಏನ್ ಮಾಡಿಲ್ಲ ಬಂದಿಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ ಅಲ್ವರ. ಇದು ಬಂದ್ಬಿಟ್ಟು ಏನ್ ದೊಡ್ಡ ವಿಚಾರ ಏನಲ್ಲ, ಆಕ್ಚುಲಿ ಈ ತರ ಕಾರ್ಯಗಳು ನಡೀತಾರೆ ಅಂತಂದ್ಬಿಟ್ಟು ಬೈಬಲ್ ಅಲ್ಲಿ ಏನ್ ಮಾಡ್ತಾರೆ ಫಸ್ಟೇ ಹೇಳ್ಬಿಟ್ಟವ್ರೆ. ಎಲ್ಲಿ ಹೇಳಿದ್ದಾರೆ ಮೊದಲೇ ಎರಡನೇ ಪೇತ್ರ ಮೂರನೇ ಅಧ್ಯಾಯಕ್ಕೆ ಬನ್ನಿ ಅಂತೀನಿ, ಇವಾಗ ಮುಗಿಸ್ಬಿಡೋಣ. ಎರಡನೇ ಪೇತ್ರ ಮೂರನೇ ಅಧ್ಯಾಯದಲ್ಲಿ ನೋಡಿತೀನಿ, ಎರಡನೇ ಪೇತ್ರ ಮೂರನೇ ಅಧ್ಯಾಯದಲ್ಲಿ ಮೂರನೇ ವಚನ ಓದ್ಕೊಂಬನಿ. ಎರಡನೇ ಪೇತ್ರ ಮೂರನೇ ಅಧ್ಯಾಯದಲ್ಲಿ ಮೂರನೇ ವಚನ ಓದ್ಕೊಂಬನಿ. ಕಡೆಯ ದಿವಸಗಳಲ್ಲಿ ತಮ್ಮ ದುರಾಸೆಗಳ ಪ್ರಕಾರ ನಡೆಯುವ ಕುತ್ಯೋದ್ಯಗಾರರು ಒಂದು ಕುತ್ಯೋದ್ಯ ಮಾಡುತ್ತಾ ನೋಡಿ ನೋಡಿ ಓದಿ ಆಮೇಲೆ ಆತನ ಪ್ರತ್ಯಕ್ಷತೆ ವಿಷಯವಾದ ವಾಗ್ದಾನವು ಏನಾಯಿತು ನೋಡ್ರಿ. ಏನ್ ಮಾಡ್ತಾರೆ ಕೊನೆಯ ಕಾಲದಲ್ಲಿ ಕುತ್ಯೋದ್ಯಕಾರರು ಬಂದ್ಬಿಟ್ಟು ಏನ್ ಮಾಡ್ತಾರಂತಲ್ಲಿ ಕುತ್ಯೋದ್ಯ ಮಾಡ್ತಾರಂತೆ. ಏನಂತ ಹೇಳ್ತಾರಂತೆ ಆತನ ನಮ್ಮ ಪಿತೃಗಳ ನಿದ್ರೆ ನಾಲ್ಕನೇ ವಚನ ನೋಡಿ. ಆತನ ಪ್ರತ್ಯಕ್ಷತೆ ವಿಚಾರವಾಗಿ ಮಾಡಿದಂತ ವಾಗ್ದಾನ ಏನಪ್ಪ ಆಯ್ತು, ಯೇಸು ಬಂದ್ಬಿಟ್ಟವ್ರೆ ಅಂತ ಹೇಳ್ತಾರಲ್ಲ ಏನಾಯ್ತು, ಎಲ್ಲಿ ಬಂದ್ಬಿಟ್ಟವ್ರೆ ಅಂತ ಮಾಡ್ತಾರಂತೆ ಅನೇಕ ಜನಗಳ ಕುಚೋದೆ ಮಾಡ್ತಾರಂತೆ. ಆಮೇಲೆ ನಮ್ಮ ಪಿತೃಗಳು ನಿದ್ರೆ ಹೊಂದಿದ ದಿನ ಮೊದಲುಗೊಂಡು ಸಮಸ್ತ ಲೋಕಾದಿಯಿಂದ ಹಾಗೆಯೇ ಇರುತ್ತದಲ್ಲ. ನೋಡ್ರಿ ಹೇಳ್ತಾರೆ ನಮ್ ತಂದೆ ಕಾಲದಿಂದ ಅವಾಗಿಂದ ಹಿಡ್ದು ಇದುವರೆಗೂ ಹೆಂಗಿದೆ ಅಂತೆ ಹಂಗೆ ಇದೆ ಅಂತ ಹೇಳ್ತಾರಂತೆ. ನೋಡಿ ಇವಾಗ ಎಷ್ಟೋ ಜನ ಏನ್ ಮಾಡ್ತಾರೆ 1874 ಯೇಸು ನಮಗೆ ಬಂದ್ಬಿಟ್ರೆ ನಾವ್ ಹೇಳ್ತಿರಲ್ಲ ಅದಕ್ಕೆ ಕೆಲವು ಜನ ಹೇಳ್ತಾರೆ ಏನಪ್ಪ ಯೇಸು ನಮಗೆ ಬಂದು ಎಷ್ಟು ವರ್ಷ ಆಯ್ತು, 134 ವರ್ಷ ಆದ್ರು ಹೆಂಗಿದೆ ಲೋಕ, ನಮ್ ತಾತನ ಕಾಲ ನಡೀತಾ ಇದ್ದಲ್ಲ ಅದೇ ತರ ನಡೀತಾ ಇದ್ದಾನೆ ಅಂತ ಏನ್ ಮಾಡ್ತಾರಂತಲ್ಲ ಕುಚೋಧಿಕಾರಿಗಳು ಹೇಳ್ತಾರಲ್ಲ ಅದೇ ತರ ಆ ಕಾಲದಲ್ಲಿ ಏನ್ ಮಾಡ್ತಾರೆ ಹೇಳ್ತಾರೆ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಬೈಬಲ್ ಅಲ್ಲಿ ಬರ್ದ್ಬಿಟ್ಟಾರೆ ಫಸ್ಟ್ ಅಲ್ವರ. ಅಂದ್ರೆ ಇದು ಏನಕ್ಕಂತ ಹೇಳ್ತಾರೆ ಅಲ್ವರ ನೋಡಿ ಅಂತೀರಿ ಹೇಳ್ತೀರಿ ಯೇಸು ನಮಗೆ ಬಂದ್ಬಿಟ್ಟವ್ರೆ ಅಂತ ನಾವ್ ಹೇಳಿದ್ರು ಕೂಡ ಕೆಲವು ಜನ ಮಾಡುದಿಲ್ಲ ಅನ್ನ ನಂಬಕ್ಕೋಗಲ್ಲ. ಕೊನೆಯ ಕಾಲದಲ್ಲಿ ಮತ್ತೆ ಕುಚೋದಿಕಾರ ಬಂದ್ಬಿಟ್ಟು ಇನ್ನ 1000 ವರ್ಷ ಏನಾಗಿಲ್ಲ ಅಂತ್ಯ ಆಗಿಲ್ಲ, 1000 ವರ್ಷ ಅಂತ್ಯ ಆಗೋದಿನ ಮುಂದಕ್ಕೆ 2043 ಅಂತ ಮಾಡ್ತಾರೆ. ಇನ್ನ ಯೇಸು ನಮಗೆ 1000 ವರ್ಷ ಆಳ್ವಿಕೆ ಆಗಿಲ್ಲ, ಆತರ ಪ್ರಸನ್ನತೆ ಎಲ್ಲ ಆಗಿದೆ ಅಂತ ಮಾಡ್ತಂತೆ ಅನೇಕ ಜನಗಳು ಬಂದು ಹೇಳ್ತಾರಂತೆ. ಯಾಕಂದ್ರೆ ನಮ್ ತಂದೆ ಕಾಲದಲ್ಲಿ ಯಾವ ರೀತಿ ನಡೀತಾ ಇದೆಯೋ ಅದೇ ರೀತಿ ನಡೀತಿದೆ, ಭೂಲೋಕದ ಎಲ್ಲ ವ್ಯವಹಾರಗಳು ಹಂಗೆ ನಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರಂತೆ. ಆಮೇಲೆ ಕಂಟಿನ್ಯೂ ಮಾಡಿ ನೋಡಿ, ಇದನ್ನ ಫಸ್ಟ್ ತಿಳ್ಕೊಬೇಕು ಅಲ್ವರ, ಇದನ್ ಬಗ್ಗೆ ವಿಶ್ವಾಸ ಪಡಬೇಕು ಅಂದ್ರೆ ಈ ಪಾಯಿಂಟ್ ಫಸ್ಟ್ ನಾವು ತಿಳ್ಕೊಬೇಕು. ಆಮೇಲೆ ಹೀಗೆ ಮಾತನಾಡುವವರು ಸಂಗತಿಯನ್ನು ತಿಳಿದರು ಬೇಕೆಂದು ಮರೆತುಬಿಡ್ತಾರೆ. ಹೀಗೆ ಮಾತಾಡೋರು ಆಳ್ವಿಕೆ ಸ್ಟಾರ್ಟ್ ಆಗಿಲ್ಲ ಹಿಂಗಿದ್ರೆ ಮಾತಾಡೋರು ಒಂದು ಸಂಗತಿಯನ್ನು ತಿಳಿದಿದ್ರು ಸರಿ ಬೇಕೆಂದು
ಮರ್ತು ಬಿಟ್ಟಿದ್ದಾರೆ ಅಂತ. ಏನಪ್ಪಾ ಸಂಗತಿ? ಅದೇನೆಂದರೆ ಪೂರ್ವ ಕಾಲದಲ್ಲಿದ್ದ ಭೂಮ್ಯಾಕಾಶಗಳು ದೇವರ ವಾಕ್ಯದ ಮೂಲಕ ನೀರಿನಿಂದ ಉಂಟಾಗಿ ನೀರಿನಿಂದ ಆಧಾರಗೊಂಡಿರುವಲ್ಲಿ ಆ ನೀರುಗಳಿಂದಲೇ ಆ ಕಾಲದಲ್ಲಿದ್ದ ಲೋಕವು ಜಲಪ್ರಾಯದಲ್ಲಿ ನಾಶವಾಯಿತು. ಆದರೆ ಸಾಕ್ಬಿಡಿ ಅಂತ ನೋಡಿ, ಇವರು ಏನ್ ಮರ್ತ್ಬಿಟ್ಟವ್ರಂತೆ. ಇದೇ ರೀತಿ ಮೊದಲನೇ ಲೋಕದಲ್ಲಿ ಕೂಡ ಆಯ್ತು ಅಂತ ಹೇಳ್ತಾರಲ್ಲ, ಇದೇ ರೀತಿ ಮೊದಲನೇ ಲೋಕ ನೀರಿಂದ ಉಂಟಾಗಿ ನೀರಿಂದಲೇ ಆಯ್ತಂತೆ ನಾಶ ಆಯ್ತು ಅಂತ ಹೇಳ್ತಾರಲ್ಲ. ಈ ಒಂದು ಸಂಗತಿನ ಮರ್ತು ಬಿಟ್ಟವ್ರೆ ಅಂತ ಹೇಳ್ತಂದ್ರೆ, ಇವಾಗ ಯೇಸು ಸಮಯ ಎರಡನೇ ಬರುವಿಕೆಯಲ್ಲಿ ಏನೇನು ಘಟನೆ ನಡೀತೋ ಅದೇ ತರ ಘಟನೆಗಳು ಎಲ್ಲ ನಡ್ಬಿಡ್ತಂತೆ. ಮೊದಲನೇ ಲೋಕದ ಅಂತ್ಯಲ್ಲಿ ಏನ್ ನಡಿದೆ ನಡೆದ್ಬಿಟ್ಟಿದೆ, ಇಲ್ಲಿ ಯಾವ ರೀತಿ ಕುಚ್ಚು ಅಧಿಕಾರಿಗಳು ಬಂದ್ಬಿಟ್ಟು ಏನಂತಾರೆ ನಮ್ಮ ಒಂದು ತಂದೆ ಕಾಲಗಳಿಂದ ಯಾವ ರೀತಿ ನಡ್ಕೊಂಡ್ ಬರ್ತಾ ಇದೆ ಅದೇ ರೀತಿ ನಡ್ಕೊಂಡ್ ಬರ್ತದೆ ಅಂತ ಹೇಳ್ತಾರೋ, ಅದೇ ರೀತಿ ಕುಚ್ಚು ಅಧಿಕಾರಿಗಳು ಎಲ್ಲಿ ಹೇಳ್ದಂತೆ ಮೊದಲನೇ ಲೋಕದ ಅಂತ್ಯಲ್ಲಿ ಕೂಡ ಏನ್ ಮಾಡಂತೆ ಅಲ್ಲಿ ಹೇಳ್ದು ಅಂತ ಹೇಳ್ತಾರೆ. ಯಾವ ಯಾವ ದಿನದಲ್ಲಿ ನೋವನ ದಿನಗಳಲ್ಲಿ ಅಲ್ವರ ನಮ್ ಚೆನ್ನಾಗಿ ಗೊತ್ತು ಏಸು ಅದ್ ಹೇಳ್ತಾರೆ ಎರಡನೇ ಬರಿಕೆಲ್ ಬಗ್ಗೆ ಹೇಳ್ಬೇಕಾದ್ರೆ ಹೆಂಗಿರ್ತದಂತೆ, ನೋವನ ದಿನಗಳು ಯಾವ ರೀತಿ ಇತ್ತು ಅದೇ ರೀತಿ ಮನುಷ್ಯ ಕುಮಾರನ ದಿನಗಳು ಇರ್ತಾರೆ ಅಂತ ಕ್ಲಿಯರ್ ಆಗಿ ಹೇಳ್ಬಿಟ್ಟಲ್ಲ. ನೋವನ ದಿನಗಳಲ್ಲಿ ಯಾವ ರೀತಿ ಇತ್ತು, ಎಲ್ಲ ಒಳ್ಳೆಯವರ ಇದ್ರು ಎಲ್ಲ ಏನ್ ಹೇಳ್ತಾರೆ 400 ಬೀಸ್ಗಳು ಅಂದ್ರೆ ಅದೇ ರೀತಿ ಹೇಳ್ಬೇಕಾದ್ರೆ ಏಸು ಸಮಯ ಎರಡನೇ ಬರಿಕೆಲ್ ಹೆಂಗಿರ್ತಂತೆ, ಎಷ್ಟು ಸತ್ಯ ಹೇಳೋದು ಕೂಡ ಏನ್ ಮಾಡದಂತೆ ತಿಳಿದುಕೊಂಡೇ ಇರುವಂತ ಒಂದು ಜನಗಳು ಅಲ್ವಾ. ನೋವು ಏನ್ ಮಾಡ್ದ, ನೋವು ಸತ್ಯ ಸಾರದ್ನ ನೋವು ಏನ್ ಮಾಡ್ದ ಸತ್ಯ ಹೇಳ್ಕೊಂಡ ಅಲ್ವರ ಅಂದ್ರೆ ಎಲ್ಲರಿಗೂ ಹೇಳಕ್ ಹೋಗಿಲ್ಲ ಅಂತಂದ್ರೆ ಅವ್ನ್ ಮಾಡ್ತಾರಂತ ಕಾರ್ಯಗಳು ನೋಡ್ಬೇಕಾದ್ರೆ ಜನಗಳು ಬಂದು ಪ್ರಶ್ನೆ ಕೇಳ್ಬೇಕಾದ್ರೆ ಇವ್ರೇನ್ ಮಾಡ್ದ ಇವನು ದೇವ್ರ ಸತ್ಯನ ಹೇಳ್ತಾ ಇದ್ದ ಅಲ್ವರ ಹಂಗೆಲ್ಲ ಸತ್ಯ ಹೇಳೋದು ಸರಿ ಜನಗಳು ತಿಳ್ಕೊಂಡ್ರ. ಅದೇ ರೀತಿ ನೋಡ್ಬೇಕಾರೆ ಇವಾಗ ಕೂಡ ನೋಡ್ಬೇಕು ಎಷ್ಟು ಜನ ಸತ್ಯ ಹೇಳಿದ್ರು ಕೂಡ ಏನ್ ಮಾಡಕ್ ಹೋಗಲ್ಲ ಅವರು ತಿಳ್ಕೊಳಕ್ ಹೋಗಲ್ಲ ಅಲ್ವರ. ಆ ಕಾಲದಲ್ಲಿ ನೋಡ್ಬೇಕಾರೆ ಅವ್ರು ಬಂದ್ಬಿಟ್ಟು ಏನಂತ ಕುಚ್ಚದ ಮಾಡ್ತಾರೆ, ಇಮ್ಯಾಜಿನ್ ಮಾಡಿ ಅವ್ರು ಏನಂತ ಕುಚ್ಚದ ಮಾಡ್ತಾರೆ, ಏನಪ್ಪ ನೀನು ಒಂದು ಬೋಟನ್ ಕಟ್ತಾ ಇದೆಯಲ್ಲ ಒಂದ್ ಪೆಳೆನ್ ಕಟ್ತಾ ಇದೆಯಲ್ಲ ಏನ್ ಕಟ್ತಾ ಇದೆಯಾ ಅಂತ ಕೇಳ್ತಾರೆ. ಅಲ್ಲ ಏನ್ ಬರ್ತದೆ ಅಂತೆ, ಮಳೆ ಬರ್ತದೆ ಅಂದ್ಬಿಟ್ಟು ಅಲ್ಲರ ಅವಾಗ ಏನ್ ಮಾಡ್ತಾರೆ ನಂಬಿರ್ತಾರ ಅವರು ಹೆಂಗ್ ನಂಬಿರಲ್ಲ. ಮೊದಲನೇ ಲೋಕದಲ್ಲಿ ಮಳೆನೇ ಇಲ್ಲ ಅನ್ಬೇಕಾರೆ ಮಳೆ ಬರ್ತಾರೆ ನಂಬ್ತಾರ ಯಾರಾದ್ರ ಅಲ್ವರ ಯಾರೋ ನಂಬ್ತಾರ ಯಾರು ನಂಬೋದೇ ಇಲ್ಲ ಅಲ್ವರ. ಅದೇ ರೀತಿ ನೋಡ್ಬೇಕಾರೆ ಇವಾಗ ಏಸು ಸಮಯ ಬಂದ್ಬಿಟ್ಟಾರ ಅಂತಂದ್ರೆ ನಂಬ್ತಾರ ಯಾರಾದ್ರ ಖಂಡಿತವಾಗ ನಂಬಕ್ ಹೋಗಲ್ಲ. ಯಾಕೆ ಅದೇ ಹೇಳ್ತಾರಲ್ಲಿ ನಮ್ ತಂದೆ ಕಾಲದಲ್ಲೇ ಯಾವ ರೀತಿ ನಡ್ಕೊಂಡ್ ಬರ್ತದೆ ಅದೇ ರೀತಿ ನಡೀತಾ ಇದ್ದಲ್ಲಪ್ಪ ಅದೇ ರೀತಿ ತಾನೆ ಅವ್ರು ನೋವು ಹೇಳಿದ್ದು ಅದರ ನಮ್ ತಂದೆ ಕಾಲದಲ್ಲಿ ಯಾವ ರೀತಿ ನಡ್ಕೊಂಡ್ ಬರ್ತಾ ಇದ್ಯೋ ಅದೇ ರೀತಿ ಏನಾಗ್ತದೆ ಅದೇ ರೀತಿ ನಡೀತಾ ಇದ್ದಲ್ಲ ಎಲ್ಲ ಬಿಡಿದೆ ಅಂತ ಮಾಡ್ತಾರಲ್ಲಿ ಆ ಕಾಲದಲ್ಲಿ ಹೇಳ್ದಂತೆ ಅದೇ ರೀತಿ ಏನ್ ಮಾಡ್ತಂತೆ ಇಲ್ಲಿ ಇದು ಹೇಳ್ತಾರಂತೆ. ಜಸ್ಟ್ ಇಮ್ಯಾಜಿನ್ ಮಾಡಿ ನೋವಂಗೆ ಎಂತ ಪರೀಕ್ಷೆ ನೋವ ಇಮ್ಯಾಜಿನ್ ಮಾಡಿ ಇದುವರೆಗೂ ಮಳೆನೆ ನೋಡಿಲ್ಲ ಅಂತ ಒಂದು ಇದರಲ್ಲಿ ಹೋಗ್ಬಿಟ್ಟು ಒಂದು ದೊಡ್ಡದಾಗಿ ಒಂದು ಪೇಳೆ ಕಟ್ತಾ ಇರ್ಬೇಕು ಅಂದ್ರೆ ಎಷ್ಟು ವಿಶ್ವಾಸ ಬೇಕು ಆ ಮನುಷ್ಯನ್ಗೆ ಅವ್ರ ಎಷ್ಟು ವರ್ಷ ಕಟ್ಟಿರಂತೆ ಪೇಳೆ ನೋವ ಪೇಳೆ ಕಟ್ಟಿರಲ್ಲ ಪೇಳೆ ನಾ ಕಣ್ಣಲ್ಲಿ ಹೇಳೋದು ದೋಣಿ ನೋಡಿ ಅಂತೀನಿ ತಮಿಳ್ನಾಡು ಬಿಡ್ತಲ್ವಾ ನೋಡಿ ದೋಣಿ ಕಟ್ಟಿರೋ ದೋಣಿ ಎಷ್ಟು ವರ್ಷ ಕಟ್ಟಿರದಂತೆ ಎಷ್ಟು ವರ್ಷ ಕಟ್ಟಿದ ದೋಣಿನ 120 ವರ್ಷ ಎಷ್ಟು ಇಮ್ಯಾಜಿನ್ ಮಾಡಿ 120 ವರ್ಷ ಯಾರು ನೀವು ಕಟ್ಟಿದ್ರೆ ಮನೇನ 120 ವರ್ಷ ನಾ ಬಾಳೋದು ಇಲ್ಲ ಇಮ್ಯಾಜಿನ್ ಮಾಡಿ 120 ವರ್ಷ ಕಟ್ಟಿರ್ಬೇಕು ಅಂದ್ರೆ 120 ವರ್ಷ ಬಂದ್ಬಿಟ್ಟು ಎಷ್ಟು ಅವ್ರಿಗೆ ತಲೆ ತಿಂದಿರ್ಬೇಕು ಜನಗಳು ಹೌದಾ ಇಲ್ವಾ ಎಷ್ಟು ರೇಕ್ಸ್ ಇರ್ಬೇಕು ಅವ್ರಿಗೆ ಎಷ್ಟು ಹಿಂಸೆ ಕೊಟ್ಟಿರ್ಬೇಕು ನೋವಂಗೆ ಏನಾಗಿತ್ತಾರ ಒಂದ್ಸತಿ ಕೆಲವೊಂದ್ಸತಿ ಬೇಸ ತಗೊಂಡ್ಬಿಡ್ತಾರಲ್ಲ ಅಯ್ಯೋ ನಾನು ನಂಬಿರೋದು ಸುಳ್ಳು ಅಲ್ವರ ನಾನು ನಂಬಿರೋ ಸತ್ಯನಾ ಅಂತ ಏನ್ಬಿಡ್ತಾರೆ ಮನಸ್ಸಲ್ಲಿ ಪ್ರಶ್ನೆ ಬಂದಿರ್ತಾರೆ ಅದು ಕೂಡ ಏನ್ ಮಾಡ್ತಾರೆ ಅವರು ದೇವ್ರು ಹೇಳಿದಂತ ಮಾತು ಮೇಲೆ ವಾಗ್ದಾನ ವಿಶ್ವಾಸ ಇಟ್ಟು ಏನ್ ಮಾಡ್ತಾರೆ ಕೊನೆಗೂ ಕಟ್ತಾರೆ ಅದರ ಬಿಡೋದಿಲ್ಲ ಅವರು ಅದರ ಕೊನೆ ಕಟ್ಟಿದ್ಮೇಲೆ ಏನಾಗ್ತದೆ ಮಳೆ ಬರ್ತದ ಎಲ್ಲ ಏನ್ ಮಾಡ್ತಾರೆ ದೇವ್ರು ಹೇಳ್ತಾರೆ ಎಲ್ಲ ನೀನು ಜೋಡಿ ಹೊಡೆದಪ್ಪ ಇದು ನೀನು ದೋಣಿ ಒಳಗಡೆ ಅಂತ ಹೇಳ್ಬೇಕಾರೆ ಎಲ್ಲ ಜೋಡಿ ಜೋಡಿ ಕೊಂಡೋಗ್ ಬಿಡ್ತಾರೆ ದೋಣಿ ಒಳಗೆ ಆಮೇಲೆ ಏನಾಗ್ತದೆ ಮಳೆ ಸ್ಟಾರ್ಟ್ ಆಯ್ತಾ ಇಮಿಡಿಯೇಟ್ ಆಗಿ ಬಂತ ಮಳೆ ನೋಡಿ ಅಂತೀನಿ ಬೈಬಲ್ ಹೇಳ್ತಾರೆ ಮಳೆ ಯಾವಾಗ ಬಂತು ಅಂತ ಆದಿಕಾಂಡ ಬನ್ನಿ ಆದಿಕಾಂಡ 7ನೇ ಅಧ್ಯಾಯದಲ್ಲಿ 4ನೇ ವಚನ ಆದಿಕಾಂಡ 7ನೇ ಅಧ್ಯಾಯ 4ನೇ ವಚನ ಸಾಕ್ಬಿಡಿ ಅಂತ ನೋಡಿ ಅಂತ ಎಷ್ಟು ದಿನ ಅಂತೆ 7 ದಿನಗಳ ನಂತರ ಏನ್ ಮಾಡ್ತಾರೆ ಮಳೆ ಬಂತಂತೆ ಇಮ್ಯಾಜಿನ್ ಮಾಡಿ ಇವಾಗ ನೋವಾ ಬಂದ್ಬಿಟ್ಟು ಫಸ್ಟ್ ಆಫ್ ಆಲ್ 120 ವರ್ಷ ತಾಳ್ಮೆ ಸಹಿಸ್ಕೊಂಡವನೆ ಸಾಲಿದ್ಕೆ ಬೋಟ್ ಒಳಗೆ ಏನ್ ಮಾಡ್ಬಿಟ್ಟ ದೋಣಿ ಒಳಗೆಲ್ಲ ಹೋಗ್ಬಿಟ್ಟವ್ರೆ ದೋಣಿ ಒಳಗೆ ಹೋಗಿದ ತಕ್ಷಣ ಲಾಕ್ ಮಾಡ್ಬಿಟ್ಟವ್ರೆ ಯಾರು ಲಾಕ್ ಮಾಡಿದ್ದ ನೋವ ಲಾಕ್ ಮಾಡ್ಕೊಂಡ್ರ ನೋವ ಲಾಕ್ ಮಾಡಿದಲ್ಲ ದೇವ್ರ ಏನ್ ಮಾಡ್ಬಿಟ್ರ ಆಚಳಿಂದ ಲಾಕ್ ಮಾಡಿ ಹೇಳಿ ಇದೆಲ್ಲ ಬಂದ್ಬಿಟ್ಟು ಬ್ಯೂಟಿಫುಲ್ ಸಬ್ಜೆಕ್ಟ್ ಇದೆ ಆಚೆ ನೋಡ್ಬೇಕಾರೆ ನೋವ ಯಾರಿಗೆ ಛಾಯೆ ನೋವ ಯಾರಿಗೆ ಛಾಯೆ ಆಗಿದ್ದಾನೆ ನೋವ ಬಂದ್ಬಿಟ್ಟು ಈ ಕಾಲದಲ್ಲಿ ಭೂಮಿಯಲ್ಲಿ ಬದುಕಿರೋಂತ ಸಭೆಗೆ ಏನಾಗಿದ್ದಾರೆ ಛಾಯೆ ಆಗಿದ್ದಾರೆ ಅದೇ ರೀತಿ ಹೇಳ್ಬೇಕು ದೋಣಿ ಏನಕ್ಕೆ ಛಾಯೆ ಆಗಿದೆ ಕ್ರಿಸ್ತನಲ್ಲಿ ಇರುವಂತ ಒಂದು ಮರಣದಲ್ಲಿ ಪಾಲ್ಗರಾಗ್ತೀನಿ ನೋಡಿ ಆತನ ಒಂದು ದೀಕ್ಷಾ ಸ್ಥಾನ ಪಾಲ್ಗರಾಗ್ತೀನಿ ನೋಡಿ ಅದಕ್ಕೆ ಏನಾಗಿದೆ ಛಾಯೆ ಆಗಿದೆ ಅಂತ ನೋಡಿದ್ದೀನಿ 2ನೇ ಪತ್ರ ನೋಡಿದ್ದೀನಿ 2ನೇ ಪತ್ರ ನೋಡಿದ್ದೀನಿ ಒಂದು ನಿಮಿಷ
ನಿಮಿಷ ಫಸ್ಟ್ ಪೀಟರ್ ಮೊದಲನೇ ಪೇತ್ರ ಮೂರನೇ ಅಧ್ಯಾಯದಲ್ಲಿ ಇಪ್ಪತ್ತು ಇಪ್ಪತ್ತೊಂದು ಓದಿ. ನೋಹನು ನಾವೇನು ಕಟ್ಟಿಸುತ್ತಿರಲೋ ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿಧೇಯರಾಗಿದ್ದ ಅವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು. ಸರಿ, ಓಕೆ, ನೋಹ ಕಾಲದ ಬಗ್ಗೆ ಹೇಳ್ತದೆ ಅಲ್ಲ. ಆಮೇಲೆ ಆ ನಾವೆಯೊಳಗೆ ಕೆಲವರು ಅಂದ್ರೆ ಎಂಟೇ ಜನರು ಸೇರಿ ನೀರಿನ ಮೂಲಕ ರಕ್ಷಣೆ ಹೊಂದಿದ್ದಾರೆ. ನೀರಿನ ಮುಖಾಂತರ ರಕ್ಷಣೆ ಹೊಂದರು. ಆ ನೀರಿಗೆ ಅನುರೂಪವಾದ ದೀಕ್ಷಸ್ಥಾನವು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ. ನೋಡಿದ್ರ ಏನ್ ಮಾಡ್ದಂತೆ, ನೀರಿನ ಮುಖಾಂತರ ನಮ್ನ ರಕ್ಷಿಸ್ತಾರೆ ಅಂತ ಹೇಳ್ತಾರೆ. ನೀರ ರಕ್ಷಿಸ್ತಾಕಲ್ಲ ಅವ್ರನ್ನ. ದೋಣಿ ಕಾಣಲ್ಲ ಅಂತ ಕಾಣಲ್ಲಿ ಪೂರ್ ಟ್ರಾನ್ಸ್ಲೇಷನ್ ನೋಡ್ಬೇಕಾದ್ರೆ ನೀರೆಲ್ಲ ರಕ್ಷಿಸಿದ್ದು ದೋಣಿ ಏನ್ ಮಾಡ್ತಂತೆ ಅವ್ರನ್ನ ಯಾವ ರೀತಿ ಕಾಪಾಡ್ತೋ ಅದೇ ರೀತಿ ನಾವು ಕ್ರಿಸ್ತನಲ್ಲಿ ದೀಕ್ಷಾ ತಗೊಂಡ ಮುಖಾಂತರ ನಾವೇನ್ ಮಾಡ್ತೀರಿ ಈ ಲೋಕದ ಅಂತೇಳಿ ನಾವು ನಾಶನ ಆಗದ ರೀತಿಯಲ್ಲಿ ದೇವ್ರ ಏನ್ ಮಾಡ್ತಾರೆ ನಮ್ಮನ್ನ ಕಾಪಾಡ್ತಾರೆ ಅಂತ ಅಂದ್ಬಿಟ್ಟು ಅಲ್ವಾ. ನೋವ್ ಏನೇ ಬಿಟ್ರು ನೀನು ನೀನು ಹೋಗ್ಬಿಟ್ಟೆ ಬಿಟ್ಟು ದೋಣಿ ಸೇರ್ಕೊಂಡ್ಬಿಡು ಅಂತ ಹೇಳಿ ಅದೇ ರೀತಿ ನಮ್ಗೆ ಹೇಳಿದ್ರೆ ನೀ ಎಲ್ಲಿರು ಒಡಂಬಡಿಕೆಯಲ್ಲಿರೋ ಕ್ರಿಸ್ತನಲ್ಲಿ ಒಡಂಬಡಿಕೆ ಮಾಡ್ಕೊಂಡಿದಾರ ನೀವು ಏನಂತಾರೆ ನಾವು ಮರಣದ ಮುಖಾಂತರ ಬಲಿ ಮುಖಾಂತರ ಮಾಡ್ಕೊಂಡಿದ್ದಂತ ಒಂದು ಒಡಂಬಡಿಕೆಯಲ್ಲಿ ಏನ್ಬಿಟ್ರಿ ನೀವು ಅಲ್ಲಿರು ಅಂತ ಹೇಳ್ತಾರೆ. ಅದನ್ನ ಯಾರು ಲಾಕ್ ಮಾಡ್ಬಿಟ್ಟಾರೆ ಇವಾಗ ಅಲ್ಲಿ ನಾವು ಲಾಕ್ ಮಾಡ್ಕೊಂಡಿಲ್ಲ ಅಲ್ಲಿ ತಂದೆ ದೇವ್ರ ಹೊರಗಡೆ ಲಾಕ್ ಮಾಡೋರು ಅಂತಂದ್ರೆ ಆ ಒಡಂಬಡಿಕೆನ ಏನ್ ಹೇಳ್ತಾರೆ ನಾವು ಮೀರಿ ಬರ್ಬೇಕು ಅಂತಂದ್ರೆ ಯಾರು ಗೊತ್ತಾ ಬಿಡ್ಬೇಕು ನಾವೇ ಹೊಡಿಬೇಕು ಹೊರತು ದೇವ್ರ ಏನ್ ಮಾಡಕ್ಕಾಗಲ್ಲ ಅದನ್ನ. ನೋ ನೋ ಅನ್ ದೋಣಿಗೆ ಆಚ್ಕೊಳ್ಳ ದೇವ್ರ ಲಾಕ್ ಹಾಕ್ಬಿಟ್ರು ಅಂತಂದ್ರೆ ದೇವ್ರ ಏನ್ ಮಾಡಕ್ ಹೋಗಲ್ಲ ಯಾವತ್ತು ಆ ಲಾಕನ್ ಓಪನ್ ಮಾಡೋಣ ಅಂತ ಅರ್ಥ. ಓಪನ್ ಮಾಡ್ಬೇಕು ಅಂದ್ರೆ ಯಾರು ಮಾಡ್ಬೇಕು ನೋವಾನೇ ಹೊರ್ಬಿಟ್ಟು ಬರ್ಬೇಕು ಅಂತ ಅರ್ಥ. ಅದೇ ರೀತಿ ನಾವು ಕ್ರಿಸ್ತನಲ್ಲಿ ದೀಕ್ಷನ ತಗೊಂಡು ಒಡಂಬಿಕೆ ಸೇರ್ಕೊಂಡ್ಬಿಟ್ಟಿದ್ರೆ ಅದ್ರ ದೇವ್ರಂತ ಒಡಂಬಿಕೆ ನೋಡ್ಬಿಟ್ಟು ನಮ್ಗೆ ಏನ್ ಮಾಡ್ಕೊಳ್ಳ ಆಚ ಕಡೆ ತಳ್ಳೋದಿಲ್ಲ. ಅರೆ ಯಾರು ಬರ್ಬೇಕು ಒಡಂಬಿಕೆ ನಾವೇ ಒಡೆ ಬಂದ್ರೆ ಮಾತ್ರ ಏನ್ ಮಾಡ್ತೀವಿ ನಾವು ನೀರಲ್ಲಿ ನಾವು ನಾಶನ ಹೋಗ್ತೀವಿ. ಅದೇ ರೀತಿ ನೋವಂಗೆ ಏನ್ ಮಾಡ್ತಾ ಅಲ್ಲಿ ಒಡಂಬಿಕೆ ಹೊಡೆದ್ರೆ ದೋಣಿಯೊಳಗೆ ಸೇರ್ಸ್ಬಿಡಿದ್ರು ಎಷ್ಟು ದಿನ 7 ದಿನ ಸೇರ್ಸ್ಬಿಡ್ತೀನಿ ಅಂತ ಅದೇ ನೋಡ್ಬೇಕ್ರೆ ಸಭೆ ಇವತ್ತು ನೋಡ್ಬೇಕ್ರೆ ಕ್ರಿಸ್ತನಲ್ಲಿ ದೀಕ್ಷನ ತಗೊಂಡು 7 ದಿನ ಹೊರಗಡೆ ಇರ್ಬೇಕು. 7 ದಿನ ಏನ್ ಅಂತಾರೆ ಆ 7 ಸಭೆಗಳ ಕಾಲಗಳು ಮುಗಿಯೋವರೆಗೆ ಅಂತಂದ್ರೆ ಸಭೆ ಎಲ್ಲಿರ್ಬೇಕು ಕ್ರಿಸ್ತನಲ್ಲಿ ದೀಕ್ಷ ತಗೊಂಡಿರ್ಬೇಕು. ಅದ್ರ ಕೊನೆ ಮೂಮೆಂಟ್ ಅಲ್ಲಿ ಇಮ್ಯಾಜಿನ್ ಮಾಡಿ ನೋವ್ ಬಂದ್ಬಿಟ್ಟು ಹಿಂಗಿರ್ಬೇಕು 6 ದಿನ ಏನ್ ಮಾಡ್ತಾನೆ ದೋಣಿಯೊಳಗೆ ಇರ್ತಾರೆ ದಿನ ಬಂದ್ಬಿಟ್ಟು ಹೊರಗಿನ ಜನಗಳು ಎಷ್ಟು ಅವ್ರಿಗೆ ಇದು ಕುಚ್ಚುತ್ತೆ ಮಾತಾಡಿರ್ಬೇಕು ಅವ್ರ ಏನಪ್ಪ ನೀನ್ 120 ವರ್ಷ ಅಂತ ಹೇಳಿದ್ರೆ ಸರಿ ಆಯ್ತು ಓಕೆ ಒಪ್ಕೊಂಡ್ಬಿಡ್ತೀನಿ ಮಳೆ ಬರ್ತಾನೆ ಅಂತ ದೋಣಿಯೊಳಗೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ಯಾ ಏನು ಮಳೆನೇ ಬಂದಿಲ್ಲ 5 ದಿನ ಆಯ್ತು 6 ದಿನ ಆಯ್ತು ಎಲ್ಲಿದೆ ಮಳೆ ಅಂತ ಏನ್ ಮಾಡಿರ್ಬೇಕು ರೇಗಿಸಿರ್ಬೇಕು ಅಲ್ವರ ಬಂದ್ಬಿಡು ನೀ ಎಲ್ಲ ನಂಬಿದಾಗೆಲ್ಲ ಸುಳ್ಳು ಇದೆಲ್ಲ ನೋಡು ಸುಳ್ಳು ನೋಡಿ ನಾವೆಲ್ಲ ಎಷ್ಟು ಚೆನ್ನಾಗಿದ್ದೀರಿ ನೀನು ಕೂಡ ಏನ್ ಮಾಡೋದು ನಮ್ಮ ಜೊತೆಗೆ ಬಂದ್ಬಿಟ್ಟು ನೀನು ಸಂತೋಷ ಆಗಿರೋ ಇನ್ನೇ ಏನಾಗಲ್ಲ ಅದೆಲ್ಲ ಅಂತ್ಯ ಆಗೋದಿಲ್ಲ ಅದೆಲ್ಲ ನೀ ಯಾಕೆ ಟೆನ್ಷನ್ ತಗೊಂತೀಯ ನೀವು ನಿಮ್ಮ ಜೊತೆಗೆ ಏನ್ ಮಾಡೋದು ನೀವು ಸ್ವಲ್ಪ ಕೂಲ್ ಮಾಡ್ಕೊಂಡು ಬಂದ್ಬಿಡು ನಾವು ಏನ್ ಮಾಡೋಣ ಸಂತೋಷವಾಗಿ ಇರೋಣ ಅಂತಂದ್ಬಿಟ್ಟು ಹೇಳಿರ್ಬೋದು ಅಲ್ವರ ನೋಡಿ ನಾವೆಲ್ಲ ಹೆಂಗಿದ್ದೀರಿ ಅವ್ರ ತಿನ್ಕೊಂಡು ಕುಡ್ಕೊಂಡು ಏನ್ ಮಾಡೋಣ ನಾವು ಮಜವಾಗಿರೋಣ ಅದನ್ನ ಏನೋ ತಪ್ಪಿಲ್ಲ ನೀವು ಉಚ್ಚಿನ ಥರ ಏನ್ ಮಾಡಿದ್ಯಾ ಹೋಗಿ ಸೇರ್ಕೊಂಡ್ಬಿಡಿದ್ಯಾ ಅಂತಂದ್ಬಿಟ್ಟು ಅದೇ ರೀತಿ ಈ ಕಾಲಲ್ಲಿ ಇವಾಗ ಏನ್ ಹೇಳ್ತಾರೆ ಎಲ್ಲಪ್ಪ ಬಂದ್ಬಿಡೈತೆ ನೀವು ಉಚ್ಚಿನ ಥರ ಏನ್ ಮಾಡ್ಬಿಡಿ ನೀವು ಎಲ್ಲೋ 7 ಸಭೆ ಅಂತ ಹೇಳ್ತೀಯ 7 ಸಭೆನ ಶುರು ಆಗಿಲ್ಲ ಅದಾಗಿಲ್ಲ ನೀನ್ ಬಿಡು ಹೊರಗಡೆ ಬಂದ್ಬಿಡು ನಾವೇನ್ ಮಾಡೋಣ ನೋಡೋ ಲೋಕದಲ್ಲಿ ಹಿಂಗಿದೆ ಜ್ಞಾನ ಇವತ್ತು ಅವ್ರ ಇಂಟರ್ನೆಟ್ ಅಲ್ಲಿ ಎಷ್ಟೋ ಇದೆ ಟೆಕ್ನಾಲಜಿಗಳು ಎಷ್ಟೋ ಜ್ಞಾನಗಳಿದೆ ಎಷ್ಟೋ ಜನಗಳು ಏನೋ ಪುಸ್ತಕಗಳು ಬರ್ತಾರೆ ಅದ್ರಲ್ಲಿ ಏನಿದೆ ಇನ್ನ ಅನೇಕ ಒಂದು ರಹಸ್ಯಗಳಿದೆ ಇದನ್ನ ಓದ್ ತಿಳ್ಕೊಂಡ ನೀನ್ ಬಿಡು ಆ ವಿಶ್ವಾಸದಿಂದ ಹೊರಗಡೆ ಬಂದ್ಬಿಟ್ಟು ಏನ್ ಮಾಡ್ತಾರೆ ನಮ್ನ ಅನೇಕ ಜನಗಳು ನಮ್ಗೆ ಟೆಂಪ್ಟೇಷನ್ ಕೊಟ್ಟೇ ಮಾಡ್ತಾರೆ ಹೊರಗಡೆ ಎಲ್ಲದಕ್ಕೆ ಬರ್ತಾರೆ ಅದ್ರ ನೋವು ಏನ್ ಮಾಡ್ದ ತಾಳ್ಬಂದಿ ಎಷ್ಟು ಹುಡುಗಿದ್ದ 7ನೇ ದಿನ ಇಮ್ಯಾಜಿನ್ ಮಾಡಿ 7ನೇ ದಿನ ಬೆಳಿಗ್ಗೆ ಬರ್ತಿರ್ತಾರೆ ಎಲ್ಲರೂ ಬೆಳಿಗ್ಗೆನೆ ಬಂದ್ಬಿಡ್ತಾರೆ ಏನಪ್ಪ ಸರಿ ನಾಳೆ ಬರ್ತಾರೆ ಅಂತಂದ್ರೆ ಎಲ್ಲಿ ಬರ್ತೀನಿ ನಮ್ಮಳೆ ಆಮೇಲೆ ಮೋಸ್ಟ್ಲಿ ಏನ್ ಮಾಡ್ತಾರೆ ಸರಿ 7ನೇ ದಿನ ನಾ ಓಕೆ ನಾ ಅದು ಕೂಡ ವೇಟ್ ಮಾಡಿ ಹೋಗ್ಬಿಡ್ತೀನಿ ಅಂದ್ಬಿಟ್ಟು ಕೆಲವು ಜನ ಮಾಡ್ತಾರೆ ಸಾಯಂಕಾಲ ಬಂದಿರ್ತಾರೆ ಸೂರ್ಯ ಮುಳುಗಂತ ಸಮಯದಲ್ಲಿ ಬಂದಿರ್ತಾರೆ 6 ಗಂಟೆ ಮೇಲೆ ಏನಪ್ಪ ಇಲ್ಲಪ್ಪ ಮಳೆ ಅಂತಂದ್ಬಿಟ್ಟು ರೇಗಿಸಿರ್ತಾರೆ ನಾನೇನ್ ತಿಳ್ಕೊಂತೀನಿ ಅಂದ್ರೆ ಮೋಸ್ಟ್ಲಿ 7ನೇ ದಿನ ರಾತ್ರಿ 11 ಗಂಟೆ 12 ಗಂಟೆವರೆಗೂ ಮೋಸ್ಟ್ಲಿ ಏನ್ ಬಂದಿರಲ್ಲ ಮಳೆ ಬಂದಿರಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲಿ ಇನ್ನೇನು 12 ಗಂಟೆ ಟಂಗ್ ಅಂತ ಹೊಡಿಯೋ ಅಂತ ಸಮಯದಲ್ಲಿ ಏನ್ ಮಾಡ್ಬೇಕು ಗುಡುಗು ಮಳೆ ಬಿದ್ದೆ ಬಂದ್ರೆ ಅದು ಏನಾಗಿರ್ತದೆ ನೋವಂಗೆ ಅಷ್ಟು ವಿಶ್ವಾಸ ಏನಂದ್ರೆ ಪರೀಕ್ಷೆ ಹಂಗೆ ನಮಗೂ ಕೂಡ ಈ ಲೋಕದ ಅಂತ್ಯ ಯಾವಾಗ ಆಗೋದು 7ನೇ ಸಭೆ ಕಂಪ್ಲೀಟ್ ಆಗಿರ್ಬೇಕು ದೇವ್ರು ಗೊತ್ತಾ ಸಮಯ ಯಾವಾಗ ಅಂತಂದ್ಬಿಟ್ಟು ಸಭೆ ಯಾವಾಗ ಕಂಪ್ಲೀಟ್ ಆಗ್ತಾರೆ ಅವನ ಅಂತ ಕಾಲದಲ್ಲಿ ದೇವ್ರು ಯಾವ ಡೋರ್ ಮುಚ್ಚ ಯಾರು ಗೊತ್ತೋ ಆ 7ನೇ ದಿನ ಯಾವಾಗ ಮುಗಿತಾ ಅಂದ್ಬಿಟ್ಟು ನಮ್ಗೆ ಯಾರಿಗೂ ಏನ್ ಮಾಡ್ಕೊಲ್ಲ ದೇವ್ರ ಭಯ ಹೇಳಿಲ್ಲ ನಮ್ಮ ವಿಶ್ವಾಸ ಏನಂದ್ರೆ ಆತನ ಪ್ರತ್ಯಕ್ಷತೆ ಆಗಿದೆ ಅದ ಆ ವಿಶ್ವಾಸದಲ್ಲಿ ಏನಿರ್ಬೇಕು ನಾವು ಹೊರಡಿರ್ಬೇಕು ದೇವ್ರೇ ಮಾಡ್ತಾರೆ ಇದನ್ನೆಲ್ಲ ಅನೇಕ ಒಂದು ಪರೀಕ್ಷೆಗಳು ಬಿಡ್ತಾರೆ ಅದರ ಇದನ್ನೆಲ್ಲ ಏನ್ ಮಾಡ್ತಾವ ವಿಶ್ವಾಸದಿಂದ ಒಡಂಬಡಿಕೆ ಒಳಗಡೆ ಇರ್ಬೇಕು ಆತನ ವಿಶ್ವಾಸದಲ್ಲಿ ಇದ್ರೆ ಖಂಡಿತವಾಗ ನಮ್ಗೆ ಏನ್ ಮಾಡ್ತಾರೆ ಒಂದು ಒಳ್ಳೆ ರಿವಾರ್ಡ್ ಕೊಟ್ಟೆ ಕೊಡ್ತಾರೆ ಆ ಕಾಲದಲ್ಲಿ ನೋವಿನ ಕಾಲದಲ್ಲಿ ಹೆಂಗಿದ್ರು ರಾಕ್ಷಸರುಗಳು ಅದ ರಾಕ್ಷಸರ ನಿಮಿತ್ತವಾಗಿ ಏನ್ ಮಾಡ್ದಂತೆ ಆ ಲೋಕನ ಅಂತ್ಯಗೊಳಿಸ್ಬಿಟ್ಟು ಅದೇ ರೀತಿ ಈ ಒಂದು ಕಾಲದಲ್ಲಿ ಅಂತ ಅಂತಾರೆ ಒಂದು ಆಂಟಿಟಿಪಿಕಲ್ ನೋವಿನ ಕಾಲದಲ್ಲಿ ರಾಕ್ಷಸರುಗಳಿದ್ದಾರೆ ಯಾರು ರಾಕ್ಷಸರುಗಳು ದೊಡ್ಡ ದೊಡ್ಡ ಜೈಂಟ್ಸ್ ಅದರ ಕಂಪ್ಯೂಟರ್ ಜೈಂಟ್ ಮೊಬೈಲ್ ಜೈಂಟ್ ರಿಲಯನ್ಸ್ ಕಂಪನಿ ಕಂಪ್ಯೂಟರ್ ಜೈಂಟ್ ಮೈಕ್ರೋಸಾಫ್ಟ್ ಅದರ ಆಮೇಲೆ ಈ ತರ ಎಷ್ಟು ದೊಡ್ಡ ಜೈಂಟ್ಗಳವ್ರೆ ಅದರ ಅಂಬಾನಿ ಅಂತೆ ಅದರ ಆಮೇಲೆ
ನೋಡ್ಬೇಕಾದ್ರೆ ಟಾಟಾ ಬಿರ್ಲಾ ಇವರೆಲ್ಲ ನೋಡ್ಬೇಕು ದೊಡ್ಡ ದೊಡ್ಡ ಜೈಂಟ್ಗಳು, ಅದರ ಇವರು ಮಾಡ್ತಿರೋಂಥ ಒಂದು ಕಾರ್ಯಗಳಿಂದ ಎಲ್ಲ ಬಡತನದಲ್ಲಿರೋಂಥ ಜನಗಳಿಗೆ ಅಂತ ಹೇಳ್ತು ಎಷ್ಟೋ ಒಂದು ತೊಂದರೆಗಳು. ಅದರ ಇವ್ರೇನು ಮಾಡ್ತಾರೆ ಅಲ್ಲಿ ಇರೋಂಥ ಒಂದು ಬಡತನದಿರೋಂಥ ಜನಗಳಿಗೆ ದಪ್ಪಾಳಿಕೆ ಮಾಡ್ತಾರೆ. ಇದನ್ನೇ ಮಾಡ್ತಾರೆ ದೇವರು ನಿರ್ಮಲ ಮಾಡಾಕ್ತಾರೆ. ಎರಡನೇ ಲೋಕಸಲ ಅಂತ ಇದನ್ನೇ ಮಾಡ್ತಾರೆ ಖಂಡಿತವಾಗೂ ನಿರ್ಮಲ ಮಾಡಾಕ್ತಾರೆ. ಅದಕ್ಕೆ ನೋಡ್ಬೇಕಾರೆ ನಾವು ಆತನ ಇದ್ರಲ್ಲಿ ಏನಿರಬೇಕು ಕಂಪ್ಲೀಟ್ ಆಗಿ ವಿಶ್ವಾಸ ಹೇಳ್ಬೇಕು. ಅದಕ್ಕೆ ನೋಡ್ಬೇಕಾರೆ ಯೇಸು ಕೃಷ್ಣ ಎರಡನೇ ಬುರಿಕೆ ನಮ್ಗೆ ಹೆಂಗ ಗೊತ್ತಾ ಪಾಠ ಲಾಸ್ಟಾಗ ಒಂದು ವಚನ ಓದ್ಬಿಟ್ಟು ಮುಗಿಸ್ಬಿಡೋಣ. ಲೂಕಲ್ಲಿ ಬನ್ನಿ, ಲೂಕ 21ನೇ ಅಧ್ಯಾಯದಲ್ಲಿ ನಮಗೆ ಇರೋಂಥ ಪಾಠ ಏನು ಅಂತಾರೆ. ಲೂಕ 21ನೇ ಅಧ್ಯಾಯ 28 ಆದರೆ ನೀವು ಸಂಬೋಧಿಸುವುದಕ್ಕೆ ತೊಡಗುವಾಗ ಮೇಲಕ್ಕೆ ನೋಡ್ರಿ, ನಿಮ್ಮ ತಲೆ ಎತ್ತಿರಿ, ನಿಮ್ಮ ಬಿಡುಗಡೆಯೋ ಸಮೀಪವಾಗಿದೆ ಅಂದರು. ನೋಡ್ರಿ ಏನ್ ಹೇಳ್ತಾರೆ ಇವೆಲ್ಲ ಸಂಭವಿಸ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಗೊತ್ತಾ ಪಾಠ, ನಮ್ಗೆ ಒಂದೇ ಪಾಠ ಅಂದ್ರೆ ನಾವ್ ತಲೆ ಎತ್ತಿ ನೋಡ್ಬೇಕಂತೆ. ಏಸು ಕ್ರಿಸ್ತ ಬಂದ್ಬಿಟ್ಟವ್ರೆ ಅವ್ರ ಇನ್ನೇನು ಡೋರ್ ಯಾವಾಗ ಬೇಕಾದ್ರೆ ಏನ್ ಬಿಡ್ತಾವ ಕ್ಲೋಸ್ ಆಗ್ಬೋದು. ನಾವೇ ಮಾಡ್ಬೇಕು, ನಮ್ಮ ರಕ್ಷಣೆ ಮೊದ್ಲಕ್ಕಿಂತ ಏನಾಗಿದೆ ಇವಾಗ ಸಮೀಪವಾಗಿದೆ. ಆದಷ್ಟು ಬೇಗ ಕ್ರಿಸ್ತನ ಸ್ವಾರಿಪದಲ್ಲಿ ಬೆಳ್ಬಿಟ್ಟು ನಮ್ ಓಟ ಮುಗಿಸ್ಕೊಂಡು ಏನ್ ಮಾಡಕ್ ನಾವು ನೋಡ್ಬೇಕು. ಅದ್ರ ಏನ್ ಮಾಡ್ತೀವಿ ಆಲ್ಮೋಸ್ಟ್ ಡೋರ್ ಯಾವಾಗ ಬೇಕಾದ್ರೆ ಏನಾಗ್ಬೋದು ಮುಚ್ಬೋದು. ಅದ್ರ ಆಲ್ಮೋಸ್ಟ್ 134 ವರ್ಷ ಆಗೋಯ್ತು, ಯಾವಾಗ ಬೇಕಾದ್ರೆ ಏನಾಗ್ಬೋದು. ಅದರ ನಮ್ ಕೆಲಸ ಏನಂದ್ರೆ ನಾವು ಓಟನ ಮುಗಿಸ್ಕೊಂಡು ದೇವ್ರ ಸನ್ನಿಧಿಯಲ್ಲಿ ಇರೋದು ಏನ್ ಮಾಡ್ಕ ನಾವು ಪ್ರಯತ್ನ ಮಾಡಕ್. ನಮ್ಗೆ ಇದನ್ನ ಈ ಸೆಕೆಂಡ್ ಕಮ್ಮಿ ಇರೋದು ಅದು ಒಂದೇ ಪಾಠ ಅಷ್ಟೇ ಹೊರತು ಇನ್ನೇನು ಇಲ್ಲ ಅಲ್ವರ ನೋಡಿತೀನಿ. ಅದೇ ಹೇಳ್ತಾ ನೋಡಿತೀನಿ 34-35 ಓದಿ ಅದಲ್ಲೇ. ನಿಮ್ಮ ವಿಷಯದಲ್ಲಿ ಜಾಗೃತರಾಗಿರಿ ನೋಡಿ, ನಿಮ್ಮ ವಿಚಾರದಲ್ಲಿ ಏನ್ ಮಾಡ್ರಿ ನೀವು ಜಾಗೃತರಾಗಿರಿ ಅಂತ ಹೇಳ್ತಾರೆ. ಆಮೇಲೆ ಅತಿ ಭೋಜನದ ಮದಡಿಯಿಂದಲೋ ನೋಡಿ, ಅತಿ ಭೋಜನದ ಆಮೇಲೆ ಅಮಲಿನಿಂದಲೋ ಪ್ರಪಂಚದ ಚಿಂತೆಗಳಿಂದಲೋ ಆಮೇಲೆ ನಿಮ್ಮ ಹೃದಯಗಳು ಹೃದಯಗಳೇನಾಗ್ಬಿಡ್ತಂತಲ್ಲಿ ಭಾರವಾಗಿರೋದಾಗಿ ನೋಡ್ರಿ ಹೆಂಗಿರ್ತದೆ ಆ ದಿವಸ ಹೆಂಗ್ ಬರ್ತದೆ ಒಳ್ಳೆ ಪಕ್ಕಂತೆ ಬಂದಿತ್ತು ಅಂತಂದ್ರ ಲೋಕದ ಆ ಚಿಂತೆಗಳನ್ನ ಜಾಸ್ತಿ ಮುಳುಗಿದ್ರೆ ಹೆಂಗಿರ್ಬೇಕಂತೆ ಎಚ್ಚರಿಕೆನ ಮಾಡ್ಬೇಕಂತೆ ನಾವು ನಾವು ಓಟನ ಮುಗಿಸ್ಬೇಕಂತೆ. ಆಮೇಲೆ 36 ಆದರೆ ಗುರುವದಕ್ಕಿರುವ ಇವೆಲ್ಲವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೆ ಪೂರ್ಣ ಸತ್ತರಾಗುವಂತೆ ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿದ್ರಿ. ನೋಡ್ರಿ ಏನ್ ಹೇಳ್ತಾರೆ ವಿಜ್ಞಾಪನೆ ಮಾಡ್ತಾ ಆ ತಿನ್ ಸನ್ನಿಧಾನ ನಿಂತ್ಕೊಳಕ್ ಏನ್ ಮಾಡ್ತಾರೆ ನಾವೆಲ್ಲ ಎಚ್ಚರಿಕವಾಗಿರ್ಬೇಕು ಅಂತ ಹೇಳ್ತಾರೆ. ಅದ್ರ ನೋಡ್ಬೇಕಾದ್ರೆ ನಮ್ಗೆ ಇರೋದು ಒಂದೇ ಪಾಠ ಏನಂದ್ರೆ ಆದಷ್ಟು ಬೇಗ ನೋಡಕ್ ನಾವು ಅಲ್ವರ. ನೋಡಿ ಒಂದು ಉದಾಹರಣೆ ಹೇಳ್ತೀನಿ, ಇವಾಗ ಈ ಜಾಗಕ್ಕೆ ಭೂಕಂಪ ಬರ್ತಾರೆ ಅಂತಂದ್ಬಿಟ್ಟು ರೇಡಿಯೋ ಬಂದ್ಬಿಟ್ಟು ಅನೌನ್ಸ್ ಮಾಡ್ತಾರೆ ಅಂತ ಹೇಳ್ಕೊಳ್ಳಿ. ನೋಡಪ್ಪ ನಾಳೆ ನಾಳೆ ಸಾಯಂಕಾಲ ಒಳಗೆ ಈ ಜಾಗದಲ್ಲಿ ಭೂಕಂಪ ಬರ್ತಾರೆ ಅಂತಂದ್ಬಿಟ್ಟು ಹೇಳ್ಬೇಕಾರೆ ನೀವೆಲ್ಲ ಏನ್ ಮಾಡ್ತೀರಾ? ಈ ಭೂಕಂಪ ಬರ್ತಾರೆ ನಾಳೆ ಸಾಯಂಕಾಲ 4 ಗಂಟೆಗೆ ದಯವಿಟ್ಟು ನೀವೆಲ್ಲ ಖಾಲಿ ಮಾಡಿ ಅಂತಂದ್ರೆ ನೀವೇನ್ ಮಾಡ್ತೀರಾ? ಯಾವಾಗ ಹೋಗ್ತೀರಾ? ಯಾವಾಗ ಖಾಲಿ ಮಾಡ್ತೀರಾ ಜಾಗನ? ನೋಡಿ ಇವಾಗಿಂದ ಹೇಳ್ರಿ, ನಾಳೆ ಸಾಯಂಕಾಲ 4 ಗಂಟೆವರೆಗೆ ಟೈಮ್ ಐತಪ್ಪ ಅದರ ಖಾಲಿ ಮಾಡಿ ಅಂತ ಅನ್ಬೇಕ್ರೆ ನೀವು ಯಾವಾಗ ಖಾಲಿ ಮಾಡ್ತೀರಾ? ಬುದ್ಧಿವಂತ ಆದ್ರೆ ಏನ್ ಮಾಡ್ತಾರೆ ಇಮ್ಮಿಡಿಯೇಟ್ ಆಗಿ ಖಾಲಿ ಮಾಡ್ತಾರೆ. ದಡ್ಡ ಆಗಿರೋನ್ ಏನ್ ಮಾಡ್ತಾನೆ ನೋಡಂತಲೇ ಅದೆಲ್ಲ ನಾನು ನೋಡಿದೀನಿ ಬಿಡಲ್ಲ ಈ ತರ ಎಷ್ಟೈತಿಲ್ಲ ಅಲ್ವರ. ಇದೇ ಪಾಠ ನಮ್ಗಿರೋದಷ್ಟೇ. ಏನ್ ಹೇಳ್ಬಿಟ್ಟಾರೆ ಟೈಮ್ ಆಯ್ತು, ಏನ್ ಮಾಡ್ರಿ ನೀವು ಆತನ ಸೈನ್ಯದಲ್ಲಿ ಇರೋದಕ್ಕೆ ನೀವೇನ್ ಮಾಡ್ರಿ? ನೀವು ಎಚ್ಚರಿಕೆಯಿಂದ ಇದೆ ಅಂತ ಹೇಳಿರ್ಬೇಕಾರೆ ನಾವು ಎಷ್ಟು ಎಚ್ಚರಿಕೆಯಿಂದ ಆತನ ಸೈನ್ಯದಲ್ಲಿ ಇರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ಅದನ್ನ ಯೋಚನೆ ಮಾಡ್ಕೊಂಡು ನಾವು ಓಟನ ಕೊಡೋಣ ಅಷ್ಟೇ ಅಲ್ವರ. ಈ ಡೇಟ್ಗಳೆಲ್ಲ ಸೆಕೆಂಡ್ರಿ ನಮ್ಗೆ ಕೊಟ್ಟಿರೋದು, ನಮ್ಗೇನು ಕೊಟ್ಟಿರೋದು ಒಂದು ವಾರ್ನಿಂಗು ಒಂದು ಎನ್ಕರೇಜ್ಮೆಂಟ್ ಥರ ಅಷ್ಟೇ. ಇದನ್ನ ನೋಡಿಕೊಂಡು ನಾವೇನು ಮಾಡೋಕು ನಾವು ಓಟನ ಮುಗಿಸೋ ರೀತಿಲಿ ನಾವು ಇರಬೇಕು ಅಲ್ವರ. ನೋಡಿರ್ತೀನಿ ದೇವ್ರು ಬೇಕಾದ್ರೆ ಹೇಳ್ದಲ್ಲ ಫಸ್ಟೇ ದೇವ್ರ ಹತ್ರಗಳನ್ನ ಉಪಯೋಗಿಸ್ಕೊಂಡು ಏನು ಮಾಡೋದು? ಆ ಥರ ಮಾತಾಡ್ಬೋದು. ಇಮ್ಯಾಜಿನ್ ಮಾಡಿ ಯೇಸು ಕೃಷ್ಣ ಹುಟ್ಟಬೇಕಾದ್ರೆ ದೇವ್ರ ಹತ್ರ ಬಂದ್ಬಿಟ್ಟು ಅವ್ರ ಬರ್ತಾರೆ ಬಗ್ಗೆ ಹೇಳ್ಬಿಟ್ಟು ಹೋಗೋರು ಅಂದರೆ ಎಂಥ ಗ್ರೇಟ್ ಥಿಂಗ್ ಅಲ್ವಾ? ನಮ್ಮನ್ನೆಲ್ಲ ಯೂಸ್ ಮಾಡ್ಕೊಬೇಕಾದ್ರೆ ನಾವೇನು ಹೇಳ್ತಾರೆ ಏನು ಕೆಲ್ಸಕ್ಕೆ ಬರ್ದಾರೆ ಅಂತ ಅವ್ನೇನು ಹೇಳ್ತಾರೆ ಸೇವಕರು ಅಲ್ವರ. ನಮ್ಮನ್ನು ಯೂಸ್ ಮಾಡ್ಕೊತಾರೆ ಅಂದರೆ ಎಷ್ಟು ಗ್ರೇಟು ಅಲ್ವರ. ಈ ಒಂದು ವಿಚಾರದಲ್ಲಿ ನಾವು ಎಷ್ಟು ಎಚ್ಚರಿಕೆ ಆಗಿದ್ದಾರೆ, ಎಷ್ಟು ನಾವು ದೇವ್ರಿಗೋಸ್ಕರ ಎಷ್ಟು ಮಾಡ್ತಾ ಇದೀರಿ ನಾವು, ನಮಗಿರೋಂಥ ತಲಾಂತಿಗಳನ್ನ ಸಂಪೂರ್ಣವಾಗಿ ಉಪಯೋಗಿಸ್ಕೊತಾ ಇದ್ದೀರಾ? ಇದೇ ನಮಗಿರೋಂಥ ಒಂದು ಪ್ರಶ್ನೆ ಅಲ್ವರ. ಯೇಸು ಎರಡು ವೈಕ್ಯದ ಮೂಟ್ ಏನು ಮಾಡ್ತಾನೆ ತಲಾಂತಿಗಳನ್ನ ಮತ್ತೆ ಅಕೌಂಟ್ಗೆ ಹೇಳ್ತಾರೆ ಅವ್ರ ಅದು ಅಕೌಂಟ್ ಕೊಡೋಕ್ಕೆ ನಾವೆಲ್ಲರೂ ಏನು ಮಾಡೋಣ ಸಿದ್ಧವಾಗಣ ಅಲ್ವರ. ಸೊ ದೇವರು ಅಕ್ರಮಗಳನ್ನ ಆಶೀರ್ವದಿಸ್ತೀವಿ. ಕೊನೆಯದಾಗೆ ಒಂದು ಮಾತಾಡ್ತಿರಬೇಕು ಸರಿ ಒಂದು ಪ್ರಾರ್ಥನೆ ಮಾಡಿ ಮುಗಿಸ್ಕೊಡೋಣ. ಸೊ ಅಂತ ಜಯರಾಮ್ ಅವರು ಪ್ರಾರ್ಥನೆ ಮುಗಿಸ್ಕೊಡ್ಬೇಕು ಅಂತ ಹೇಳ್ಬೋದು. ತಂದೆ ಈ ಕೂಟವಾಗಲಿ ಕುಟುಂಬವಾಗಲಿ
ಒಂದು ಕೂಟವಾಗಿ ಕುಟುಂಬ ನಿಮ್ಮೆಲ್ಲರೂ ಸೇರಿಸಿ ತಂದೆ ನಿಮ್ಮ ಸತ್ಯ ಉಪದೇಶಗಳು ಕೇಳುವಂತ ಒಂದು ಅವಕಾಶವನ್ನು ಅದಕ್ಕೆ ಕುಟುಂಬವಾಗಿ ಕೇಳಿಸುವಾಗಲಿ ನಿಮ್ಮ ಸತ್ಯ ರಾಶಿಗಳನ್ನು ವಿಂಗಡ ವಿಂಗಡವಾಗಿ ತಿಳಿಸ್ಕೊಂಡ್ಬಂದಿದ್ದಾರೆ ತಂದೆ. ಅದನ್ನು ಸರಿಯಾದ ರೀತಿಯಲ್ಲಿ ನಾವು ತಿಳಿಯುವಂತಹ ಅವಕಾಶವನ್ನು ಮಾಡ್ತೀವಿ. ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳುವಂತಹ ಶಕ್ತಿ ಜ್ಞಾನವನ್ನು ಅನುಗ್ರಹಿಸಬೇಕಾಗಿ ನೀವು ನಿಮ್ಮಲ್ಲಿ ಬೇಡಿಕೊಳ್ತೀವಿ ತಂದೆ. ಮತ್ತೆ ಈಗ ಈ ವಾಕ್ಯಗಳನ್ನು ಕೂಡ ಆಶೀರ್ವಿಸಬೇಕು. ಮತ್ತು ನಮ್ಮ ಜಾಗೃತಿ ಮುಖಾಂತರ ನೀವು ಮಾತಾಡಬೇಕಾಗಿ ಖಂಡಿತವಾಗಿ ಬೇಡಿಕೊಳ್ತೀವಿ ತಂದೆ. ತಂದೆ ಎಲ್ಲರೂ ನಿಮ್ಮ ಚಿತ್ತಕ್ಕೆ ಒಪ್ಪಿಸ್ತೀವಿ. ನಿಮ್ಮನ್ನು ನಡೆಯುವ ಎಲ್ಲ ಕೆಲಸಗಳಿಗೂ ನೀವೇ ತಾನೇ ನಮ್ಮನ್ನು ದಾರಿ ತೋರಿಸ್ತಾ ನಮ್ಮನ್ನು ನಡೆಸಬೇಕಾಗಿ ಕೋರಿಸಿರ್ತೀನಿ ನಿಮ್ಮಲ್ಲಿ ತಂದೆಯ ಒಂದು ವಿಷಯಗಳು ನಿಮ್ಮ ಮುಂದೆ ಇಟ್ಟಿರ್ತೀನಿ ತಂದೆ. ಅದಕ್ಕಾಗಿ ನಿಮಗೆ ಸ್ತೋತ್ರವಾಗಲಿ ತಂದೆ. ಈ ಪ್ರಾರ್ಥನೆ ಕೇಳ್ತಿದ್ದೀರಾ? ಪ್ರಾರ್ಥನೆ ಕೇಳ್ತಿರೋದಕ್ಕಾಗಿ ನಿಮಗೆ ಸ್ತೋತ್ರ. ಪ್ರತೀಗ ನಮ್ಮ ಮಾತನ್ನು ಮಾತಾಡ್ತೀನಿ ಪ್ರಾರ್ಥನೆ. ನಮ್ಮ ರಕ್ಷಕನ ಒಡೆಯನಾಗಿರುವ ಯೇಸು ಕ್ರಿಸ್ತನ ಮುಖಾಂತರವಾಗಿ ಅತಿ ತಾಳ್ಮೆಯಿಂದಲೇ ನಾಯಕನನ್ನು ಬೇಡಿಕೊಳ್ತೀವಿ ನಮ್ಮ ತಂದೆ. ಆಮೆನ್.